ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಂತ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ ವೀಕ್ಷಕರೇ ಬ್ರಹ್ಮಾವರ ಅತಿ ವೇಗವಾಗಿ ಬೆಳೆಯುತ್ತಿರುವಂತ ನಗರ ಇತ್ತೀಚೆಗಷ್ಟೇ ತಾಲೂಕು ಆಗಿಯೂ ಕೂಡ ಘೋಷಣೆಯಾಗಿದೆ ತಾಲೂಕು ಕೇಂದ್ರವಾಗಿ ಅದು ಪರಿವರ್ತಿತ ಆಗುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇವೆ ಬ್ರಹ್ಮಾವರ ಅಂದ್ರೆ ಒಂದು ಅಸ್ಮಿತೆ ಅದು ನಮಗೆ ಬಹಳಷ್ಟು ಹಿಂದಿನ ಕಾಲದಿಂದಲೂ ಆಕಾಶವಾಣಿ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಇವೆಲ್ಲವೂ ಕೂಡ ಆ ಬ್ರಹ್ಮಾವರದ ಕೇಂದ್ರ ಸ್ಥಳದಲ್ಲಿದ್ದು ಬ್ರಹ್ಮಾವರದ ಅಸ್ಮಿತೆಗೆ ಮತ್ತು ಬ್ರಹ್ಮಾವರದ ವೈಶಿಷ್ಟ್ಯತೆಗೆ ಇದು ಕೂಡ ಒಂದು ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ಬ್ರಹ್ಮಾವರ ತಾಲೂಕಾಗಿ ಘೋಷಣೆಯಾಗಿ ಆದ ನಂತರ ಯಾಕಂದ್ರೆ ಅರ್ಹವಾಗಿ ತಾಲೂಕಾಗಿ ಘೋಷಣೆಯಾಗಿದೆ ಅಲ್ಲಿಯ ಜನಸಂಖ್ಯೆ ಗ್ರಾಮವನ್ನು ಆಧರಿಸಿ ಹೇಳುವಾಗ ಆದರೆ ಬ್ರಹ್ಮಾವರ ತಾಲೂಕು ಕೇಂದ್ರವಾಗಿ ಬೆಳೆವಳ್ಳಿ ಇನ್ನೂ ಕೂಡ ಹಲವಾರು ಕೊರತೆಗಳಿವೆ ಅದರೊಂದಿಗೆ ಬ್ರಹ್ಮಾವರದಲ್ಲಿ ಲಭ್ಯವಿರುವಂತಹ ಹಲವಾರು ಜಮೀನುಗಳು ಇಂದು ನಿಷ್ಪ್ರಯೋಜಕವಾಗಿದೆ ಕೆಲವೊಂದು ವ್ಯವಸ್ಥೆಯ ಲೋಪದೋಷಗಳಿಂದಾಗಿ ಈ ಹಿನ್ನೆಲೆಯಲ್ಲಿ ಬ್ರಹ್ಮಾವರದ ಅಭಿವೃದ್ಧಿ ಅದಕ್ಕಿಂತ ಮುಖ್ಯವಾಗಿ ಬ್ರಹ್ಮಾವರದಲ್ಲಿ ಬಹಳಷ್ಟು ಕೇಳಿ ಬರುತ್ತಿರುವಂತಹ ಒಂದು ಪ್ರಶ್ನೆ ಅಂದರೆ ಅದು ರಾಷ್ಟ್ರೀಯ ಹೆದ್ದಾರಿಯ ಅಸಮರ್ಪಕ ನಿರ್ಮಾಣ ಬಹಳ ಹಿಂದೆಯೇ ಅಂಡರ್ಪಾಸ್ ನಿರ್ಮಾಣದ ಸಮಯದಲ್ಲೂ ಕೂಡ ಒಂದು ಕೂಗು ಕೇಳಿ ಬಂದಿತ್ತು ಇಲ್ಲಿ ಫ್ಲೈಓವರ್ ನಿರ್ಮಾಣ ಆಗಬೇಕು ಈ ಫ್ಲೈಓವರ್ ನಿರ್ಮಾಣ ಆದರೆ ಮಾತ್ರ ಇಲ್ಲಿ ಕೆಲವೊಂದು ಕನೆಕ್ಟಿವಿಟಿ ಅಂದರೆ ಅಲ್ಲಿಯ ಆ ಭೌಗೋಳಿಕ ಪ್ರದೇಶದಲ್ಲಿ ಹಲವಾರು ಗ್ರಾಮಗಳು ಒಂದು ಬಹಳ ಸುಸೂತ್ರವಾಗಿ ಕನೆಕ್ಟ್ ಆಗಬೇಕಿದ್ರೆ ಇಲ್ಲಿ ಫ್ಲೈಓವರ್ ಆಗಬೇಕು ಮತ್ತು ಹಲವಾರು ವ್ಯವಸ್ಥೆಗಳು ಆಗಬೇಕು ಎನ್ನುವ ನಿಟ್ಟಿನಲ್ಲಿಯೂ ಕೂಡ ಬ್ರಹ್ಮಾವರದಲ್ಲಿ ಒಂದಷ್ಟು ಹೋರಾಟ ಪ್ರತಿಭಟನೆಗಳು ನಡೀತಾ ಇವೆ ಇಂದಿಗೂ ಕೂಡ ನಡೀತಾ ಇದೆ ಒಟ್ಟಾರೆ ನೋಡೋದಾದರೆ ಬ್ರಹ್ಮಾವರದ ಅಭಿವೃದ್ಧಿ ಆಗಲೇಬೇಕು ಮತ್ತು ಬ್ರಹ್ಮಾವರ ಮತ್ತೊಂದು ವಿಷಯದಲ್ಲಿ ಗಮನಿಸಿದಾಗ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡುವಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಕೂಡ ಅಲ್ಲಿರುವುದರಿಂದ ಸಂಚಾರಕ್ಕೆ ಅನನುಕೂಲವಾಗದೇ ಇರುವ ನಿಟ್ಟಿನಲ್ಲಿ ಫ್ಲೈಓವರ್ ನಿರ್ಮಾಣ ಆಗಬೇಕು ಮತ್ತು ತಾಲೂಕು ಕೇಂದ್ರವಾಗಿ ಬೆಳೆಯುವಲ್ಲಿಯೂ ಕೂಡ ಬ್ರಹ್ಮಾವರದಲ್ಲಿ ಇರುವಂತಹ ಕೆಲವೊಂದು ಕೊರತೆಗಳು ಕೆಲವೊಂದು ಆಫೀಸ್ಗಳು ಕಚೇರಿಗಳು ಇಲ್ಲಿ ಸುಸೂತ್ರವಾಗಿ ನಿರ್ವಹಣೆ ನಿರ್ಮಾಣ ಆಗಬೇಕಿದ್ರೂ ಕೂಡ ಸರ್ಕಾರಿ ಜಾಗಗಳ ಸದ್ಬಳಕೆ ಆಗಬೇಕು ಟೋಟಲ್ ಆಗಿ ಬ್ರಹ್ಮಾವರ ಅಭಿವೃದ್ಧಿ ಆಗಬೇಕು ಮುಂದಿನ ತಲೆಮಾರಿಗೆ ಮುಂದಿನ ಭವಿಷ್ಯದ ಜನರಿಗೆ ಅದು ಅನುಕೂಲಕರವಾಗಿ ಸ್ಪಂದಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾದಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇರುವಂಥ ಬ್ರಹ್ಮಾವರ ಫೌಂಡೇಶನ್ ರಿಜಿಸ್ಟರ್ ಇದರ ಮ್ಯಾನೇಜಿಂಗ್ ಟ್ರಸ್ಟ್ ಆದಂಥ ಗೋವಿಂದರಾಜ್ ಹೆಗ್ಡೆಯವರು ನಮ್ಮೊಂದಿಗಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ 66 ಉಳಿಸಿ ಇದರ ಸಂಚಾಲಕರು ಕೂಡ ಹೌದು ಅವರು ಬ್ರಹ್ಮಾವರದ ಸಮಗ್ರ ಅಭಿವೃದ್ಧಿಯ ರೂಪುರೇಷೆಗಳನ್ನು ಬಲ್ಲವರಾಗಿದ್ದಾರೆ ಮತ್ತು ಬ್ರಹ್ಮಾವರದಲ್ಲಿ ಆಗುವಂಥ ಕೆಲವೊಂದು ತೊಡಕುಗಳು ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ವ್ಯವಸ್ಥೆಯೊಂದಿಗೆ ಸಂಪರ್ಕಿಸಿ ನ್ಯಾಯಾಂಗದೊಂದಿಗೆ ಸಂಪರ್ಕಿಸಿ ಇಡೀ ಬ್ರಹ್ಮಾವರ ಜನತೆಯ ಹಿತದೃಷ್ಟಿಯಿಂದ ನ್ಯಾಯ ದೊರಕಿಸಿಕೊಡುವಂತಹ ಒಂದು ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ ಬನ್ನಿ ಬ್ರಹ್ಮಾವರದ ಸಮಸ್ಯೆಗಳೇನು ಬ್ರಹ್ಮಾವರದ ಅಭಿವೃದ್ಧಿ ಯಾವ ರೀತಿಯಲ್ಲಿ ಸಾಗಬೇಕು ಮತ್ತು ಅಭಿವೃದ್ಧಿ ಸಾಗಿದರೆ ಮುಂದೊಂದು ದಿನ ಬ್ರಹ್ಮಾವರ ಯಾವ ರೀತಿಯಲ್ಲಿ ಒಂದು ಉತ್ತಮ ನಗರ ಕೇಂದ್ರವಾಗಿ ಬೆಳೆಯುವಂಥ ನಿರೀಕ್ಷೆಗಳು ಇವೆ ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಮಾನ್ಯ ಗೋವಿಂದರಾಜ್ ಹೆಗ್ಡೆ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಮತ್ತು ವೀಕ್ಷಕ ಬಾಂಧವರ ಪರವಾಗಿ ಮತ್ತು ಸಮಸ್ತ ಬ್ರಹ್ಮಾವರ ನಾಗರಿಕರು ಮತ್ತು ಇತರ ವ್ಯಾಪ್ತಿಯ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದಂಥ ಗೌರವಪೂರ್ವಕವಾದಂಥ ಸ್ವಾಗತ ನಮಸ್ಕಾರ ಮಾನ್ಯ ಗೋವಿಂದರಾಜ್ ಹೆಗ್ಡೆ ಅವರೇ ಒಂದು ಅಭಿಯಾನವನ್ನು ಕೈಗೊಂಡಿದ್ದೀರಿ ಬಹುಶಃ ಇಂದು ನಿನ್ನೆಯದಲ್ಲ ಗೋವಿಂದರಾಜ್ ಹೆಗ್ಡೆಯವರು ಮತ್ತು ಬ್ರಹ್ಮಾವರದ ಅಭಿವೃದ್ಧಿ ಒಂದು ಬಹಳಷ್ಟು ಅವಿನಾಭಾವ ಸಂಬಂಧವಿದೆ ಪ್ರತಿ ಹಂತದಲ್ಲೂ ಕೂಡ ಹೋರಾಟವನ್ನು ಸಂಘಟಿಸ್ತೀರಿ ಮನವಿಯನ್ನು ಸಲ್ಲಿಸ್ತೀರಿ ಪ್ರಸ್ತಾವನೆಗಳನ್ನು ಸಲ್ಲಿಸ್ತೀರಿ ಆದರೆ ಅದೇಕೋ ಏನು ದುರಾದೃಷ್ಟವೋ ಗೊತ್ತಿಲ್ಲ ಹೆಚ್ಚಿನ ಪ್ರಸ್ತಾವನೆಗಳು ಹೆಚ್ಚಿನ ಮನವಿಗಳು ತಿರಸ್ಕೃತಗೊಂಡಿದೆ ಅದೇ ರೀತಿಯಾಗಿಯೇ ಉಳಿದಿದೆ ಆದರೂ ಮುಂದಿನ ದಿನಗಳಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರ ಈಗ ಬ್ರಹ್ಮಾವರದಲ್ಲಿ ಪ್ರಮುಖವಾಗಿ ಕಾಡ್ತಾ ಇರುವಂಥ ಸಮಸ್ಯೆಗಳು ಏನು ಈಗ ಮೊದಲಿಗೆ ನಾನು ತಗೊಳ್ಳೋದಿದ್ದರೆ ನಮ್ಮ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ನಿಮಗೆ ತಿಳಿದಿರಬಹುದು ಈ ರಾಷ್ಟ್ರೀಯ ಹೆದ್ದಾರಿ ದುರಸ್ತಿ ಆಗಬೇಕು ಹಾಗೆ ಅದನ್ನು ನಾಲ್ಕು ಪಥದ ರಸ್ತೆಯನ್ನಾಗಿ ಮಾಡಬೇಕಂತೇಳಿ ನಾವೊಂದು ರಾಷ್ಟ್ರೀಯ ಹೆದ್ದಾರಿ ಉಳಿಸಿ ಸಮಿತಿಯಿಂದ ಇಡೀ ಜಿಲ್ಲೆಯಾದ್ಯಂತ 2007 ಮತ್ತು 2010 ಬಹಳ ದೊಡ್ಡ ಒಂದು ಅಭಿಯಾನವನ್ನು ನಾವು ಮಾಡಿದ್ದೀವಿ ಇದು ಕೇವಲ ಬ್ರಹ್ಮಾವರಕ್ಕೆ ಸೀಮಿತವಾಗಿದ್ದಲ್ಲ ಅಲ್ಲ ಇಡೀ ಜಿಲ್ಲೆಗೆ ಸರಿ
2000 ಅದು ನಾವು ರಾಷ್ಟ್ರೀಯ ಹೆದ್ದಾರಿಯನ್ನ ಆವತ್ತಿನ ಕಾಲ ಪರಿಸ್ಥಿತಿಗೆ ಅನುಗುಣವಾಗಿ ಹೆದ್ದಾರಿಯನ್ನ ಸುಮಾರು 12 ಗಂಟೆಗಳ ಕಾಲ ಬಂದ್ ಮಾಡಿ ನಾವು ಪ್ರತಿಭಟನೆಯನ್ನ ಮಾಡಿದೆವು ಅಭೂತಪೂರ್ವ ಬೆಂಬಲ ಸಿಕ್ಕಿತ್ತು ಯಾಕೆಂದ್ರೆ ಪರಿಸ್ಥಿತಿ ಹಾಗೆ ಇತ್ತು ಆಗ 2010 ರಲ್ಲಿ ಇದು ಟೆಂಡರ್ ಆಗಿ ಕಾಂಟ್ರಾಕ್ಟ್ ಆಯಿತು ಬಹುಶಃ ಇದು 9310 ಕ್ಕೆ ಇದರದ್ದು ಹೆದ್ದಾರಿ ಅಗಲೀಕರಣಕ್ಕೆ ಕಾಂಟ್ರಾಕ್ಟ್ ಆಯಿತು 2007 ರಲ್ಲಿ ನಾವು ಪ್ರತಿಭಟನೆ ಮಾಡಿದಾಗ ಚೀಫ್ ಇಂಜಿನಿಯರ್ ಬಂದ್ರು ಒಂದಿಷ್ಟು ಅನುದಾನಗಳು ಬಂತು ಒಂದಿಷ್ಟು ರಿಪೇರಿ ಕೂಡ ಆಯಿತು ಇಲ್ಲ ಇದು ಅಗಲೀಕರಣ ಆಗಬೇಕು ಅಂತ ಹೇಳಿ 10 ರಲ್ಲಿ ಪುನಃ ನಾವು ಒಂದು ಬಹಳ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತು ಸರಿ ಉತ್ತರ ಕನ್ನಡ ಮಂಗಳೂರು ಜಿಲ್ಲೆಯವರನ್ನ ಸೇರಿಸಿಕೊಳ್ಳುತ್ತು ಬಟ್ ಅಲ್ಲಿ ದೊಡ್ಡ ಮಟ್ಟದ ಸ್ಪಂದನೆ ಸಿಕ್ಕಲಿಲ್ಲ ಬಟ್ ನಾವಂತೂ ಇಡಿ ದಿನ ಅದನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಿದೆವು ಸರಿ 10 ರಲ್ಲಿ ಆದಂತ ಕಾಂಟ್ರಾಕ್ಟ್ ಇದು ಅವರಿಗೆ 910 ಡೇಸ್ ಅಂದ್ರೆ 910 ದಿನ ಅದನ್ನ ರಸ್ತೆ ರಚನೆಗೆ ಒಂದು ಅವಕಾಶವನ್ನು ಕೊಟ್ಟರು ಓಕೆ ಮತ್ತೆ ಅವರಿಗೆ 25 ವರ್ಷಗಳ ಒಂದು ಕಾಲಮಿತಿ ಪಿಪಿ ನಿರ್ವಹಣೆ ಹೌದು ಬಿಓಟಿ ಸಿಸ್ಟಮ್ ನಲ್ಲಿ ಬಿಓಟಿ ಸಿಸ್ಟಮ್ ನಲ್ಲಿ ಕೊಟ್ಟರು ಅವರಿಗೆ ಪುನಃ ಅದು ಅವರಿಗೆ ಕೆಲಸ ಆಗಲಿಲ್ಲ ಅಂತ ಹೇಳಿಕೊಂಡು ಪುನಃ ಒಂದು 313 ದಿನಗಳ ಕಾಲಾವಕಾಶಗಳನ್ನು ಪುನಃ ಕೊಟ್ಟರು ಅಡಿಷನಲ್ ಟೈಮ್ ಓಕೆ ಅದು ಎಲ್ಲರಿಗೆ ಇತ್ತು 15/1/2014 ರವರೆಗೆ ಅವರಿಗೆ ಅಡಿಷನಲ್ ಟೈಮ್ ಇತ್ತು ಇವರು 2005/9/2010 ಕ್ಕೆ ಇವರು ಕೆಲಸಗಳನ್ನು ಇವರು ಪ್ರಾರಂಭಿಸಿದರು ಈ ಟೋಟಲ್ ಹೆದ್ದಾರಿಯ ಉದ್ದ ಇದೆ ಅದು 90.8 ಕಿಲೋಮೀಟರ್ ಯೋಜನೆಯ ವೆಚ್ಚ ಇದೆ ಇದು 671 ಕೋಟಿ ಇದು ಭೂಸ್ವಾಧೀನತೆಯನ್ನು ಹೊರತುಪಡಿಸಿ ಇದೆ ಇದು ಓಕೆ ಈ ಯೋಜನೆಗೆ ಸರ್ಕಾರದ ಅನುದಾನ 221.43 ಕೋಟಿ ಸರಿ ಹೆಚ್ಚುವರಿ ಸ್ಕೋಪಿಗೆ ಏನು ಅನುದಾನಗಳನ್ನು ಸರ್ಕಾರ ಕೊಟ್ಟಿಲ್ಲ ಉಡುಪಿ ಜಿಲ್ಲೆಯಲ್ಲಿ ಅಕ್ವೈರ್ ಆದದ್ದು 88.27 ಹೆಕ್ಟೇರ್ ಓಕೆ ಹಾಗೆ ದಕ ಜಿಲ್ಲೆಯಲ್ಲಾದದ್ದು 37.69 ಹೆಕ್ಟೇರ್ ಆರುಪತದ ರಸ್ತೆಗಾಗಿ ಇದನ್ನ ಭೂಸ್ವಾಧೀನಗೊಳಿಸಿದ್ದಾರೆ ಮಾಡಿದ್ದಾರೆ 60 ಮೀಟರ್ ಭೂಸ್ವಾಧೀನತೆಯಲ್ಲಿ ಮುಖ್ಯ ರಸ್ತೆ ಸರ್ವಿಸ್ ರಸ್ತೆ ಇನ್ನಿತರ ರಸ್ತೆ ವ್ಯವಸ್ಥೆಗಳನ್ನ ಮಾಡಬೇಕು ಚರಂಡಿ ಇರಬಹುದು ಟೆಲಿಫೋನ್ ಕೇಬಲ್ ಇರಬಹುದು ಇದೆಲ್ಲವನ್ನ ಮಾಡಬೇಕು ಅನ್ನುವಂತದ್ದು ಅವರ ಕಾಂಟ್ರಾಕ್ಟ್ ನಲ್ಲಿ ಇರುವಂತದ್ದು ಮೂಲ ಒಪ್ಪಂದದಲ್ಲಿ ಹಾಗೆ ಇದೆ ಸರಿ ಸೋ ಬ್ರಹ್ಮಾವರದಲ್ಲಿ ಒಂದು ಮೇಲ್ಸೇತುವೆ ಮಾಡಬೇಕು ಅಂತ ಹೇಳಿ ಒಂದು ಕಡೆ ಕೆಲಸವನ್ನ ಪ್ರಾರಂಭಿಸಿದರು ಅದು ಮೂಲ ಒಪ್ಪಂದದಲ್ಲಿ ಇತ್ತು ಇತ್ತು ಅದು ಅದರ ಪ್ರಕಾರನೇ ಅವರು ಮಾಡಿದರು ಇದು ಮಾಡಿದ್ರೆ ಅಲ್ಲಿ ಸಾರ್ವಜನಿಕ ವಿರೋಧ ಮತ್ತೆ ನಮ್ಮ ವಿ ಜನಪ್ರತಿನಿಧಿಗಳ ಶಿಫಾರಸನ್ನ ತಲೆಯಲ್ಲಿ ಇಟ್ಕೊಂಡು ಗಣನೆಗೆ ತೆಗೆದುಕೊಂಡು ಆ ಪ್ರಾರಂಭಿಸಿದ ಕೆಲಸವನ್ನ ನಿಲ್ಲಿಸಿ ಮುಂದಕ್ಕೆ ನಮ್ಮ ಹೈಸ್ಕೂಲ್ ಎದುರುಗಡೆ ಕೌಪಾಸನ್ನ ಮಾಡಿದರು ಕೌಪಾಸನ್ನ ಮಾಡಿರುವುದರಿಂದ ಬ್ರಹ್ಮಾವರದ ಬೈಪಾಸ್ ಕೂಡ ಇದು ಎತ್ತರ ಆಯಿತು ಸರಿ ಸೋ ಇದರಲ್ಲಿ ಏನಾಯಿತು ಬೈಪಾಸ್ ಎತ್ತರ ಆದದರಿಂದ ನಾವು ಅಲ್ಲಿ ಏನಾಗ್ತದೆ ಈ ಬಾರ್ಕೂರ್ನಲ್ಲಿ ಹೋಗುವಂಥ ವಾಹನಗಳು ಎತ್ತರದ ವಾಹನಗಳು ನಮ್ಮ ಅಲ್ಲಿ ಒಂದು ಕಮಾನ್ ಇದೆ ಕಾಳಿಕಾಂಬ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಲ್ಲಿ ಸಿಕ್ಕಾಕೊಳ್ತಿತ್ತು ಸೊ ನಾವು ಜನರನ್ನು ಸಂಘಟಿಸಿ ಮನವಿಗಳನ್ನು ನೀಡಿ ಇನ್ನೊಂದು ದೊಡ್ಡ ಪ್ರತಿಭಟನೆ ಮಾಡಿದ್ದೆವು ಬ್ರಹ್ಮಾವರದಲ್ಲಿ ನಮಗೆ ಫ್ಲೈಓವರ್ ಬೇಕು ಅಂಡರ್ ಪಾಸ್ ಬೇಡ ಫ್ಲೈಓವರ್ ಬೇಕು ಅಂಡರ್ ಪಾಸ್ ಅಲ್ಲ ಅದು ಕೌ ಪಾಸ್ ಕ್ಯಾಟಲ್ ಪಾಸ್ ಸೊ ಅದು ಬೇಕು ಅಂತ ಹೇಳಿದ್ದೀವಿ ಸೊ ಅದಕ್ಕೆ ಈ ನಿಮ್ಮ ಫ್ಲೈಓವರ್ ಅನ್ನು ಮಾಡುವುದನ್ನು ಬಿಟ್ಟು ಅದನ್ನು ಸ್ವಲ್ಪ ಆ ಎತ್ತರವನ್ನು ಬ್ರಹ್ಮಾವರ ಬೈಪಾಸ್ನಲ್ಲಿ ಎತ್ತರವನ್ನು ತಗ್ಗಿಸಿ ಕೊಟ್ಟರು ಎತ್ತರವನ್ನು ತಗ್ಗಿಸಿದ್ರಿಂದ ಸ್ವಲ್ಪ ಅಲ್ಲಿ ಬಾರ್ಕೂರು ಕ್ರಾಸ್ನಲ್ಲಿ ಹೋಗುವಂಥ ವಾಹನಗಳ ಒಂದು ಸಮಸ್ಯೆ ಪರಿಹಾರ ಆಯಿತು ಸರಿ ಸೊ ಇದು ಅದರ ಮೇಲೆ ನಾವು ಮನವಿಗಳನ್ನು ಕೊಟ್ಟದ್ದಕ್ಕೆ ಹಿಂದೆ ಇವರದ್ದು ಇಂಜಿನಿಯರಿಂಗ್ ವಿಂಗ್ ಇದ್ದದ್ದು RV ಅಸೋಸಿಯೇಟ್ಸ್ ಅವರು ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅವರು 3/4/13 ಒಂದು ನಾವಿಲ್ಲಿ ಬ್ರಹ್ಮಾವರದಲ್ಲಿ ಫ್ಲೈಓವರ್ ಅನ್ನು ಕೊಟ್ಟರೆ ಸರಿ ಈ ಸ್ಟ್ರೆಚ್ಚಿನ ಉದ್ದಕ್ಕೂ ಬೇರೆ ಪ್ರದೇಶಗಳಲ್ಲಿ ಕೇಳಬಹುದು ಅಂತ ಓಕೆ ಇನ್ನೊಂದು ಅವರು ಹೇಳೋದೇನಂತ ಹೇಳಿದ್ರೆ ಇದನ್ನು ನಾವು ಮುಂದಕ್ಕೆ ಕನ್ಸಿಡರ್ ಮಾಡ್ತೇವೆ ವೈದ್ಯರಾಜ್ ಹೆಗ್ಡೆಯವರು ಈ ಸೇವ್ ನ್ಯಾಷನಲ್ ಹೈವೇ ಸಮಿತಿಯವರು ಕೊಟ್ಟಂತಹ ಮನವಿಯನ್ನು ನಾವು ಮುಂದಕ್ಕೆ ಇದನ್ನು ಗಣನೆಗೆ ತೆಗೆದುಕೊಳ್ತೇವೆ ಅನ್ನೋದನ್ನು ಕೂಡ ಲಿಖಿತವಾಗಿ ನಮಗೆ ಕೊಟ್ಟಿದ್ದಾರೆ ನೆಗ್ಲೆಕ್ಟ್ ಮಾಡಲಿಲ್ಲ ಅದು ಕೂಡ ರೈಟ್ RTI ನಲ್ಲಿದೆ ಪಡ್ಕೊಂಡಿದೆ ನಾನು ಅದರ ಮೇಲೆ ಜಯಪ್ರಕಾಶ್ ಹೆಗ್ಡೆಯವರು ವಿನಯ್ ಕುಮಾರ್ ಸೊರಕೆಯವರು ಪ್ರಮೋದ್ ಮಧ್ವರಾಜರವರು ಇವರು ಮೂರು ಜನ ಕೂಡ
ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಒಂದು ಪತ್ರವನ್ನು ಬರೆದು ಇಲ್ಲಿ ಫ್ಲೈಓವರ್ 7 ಪಿಲ್ಲರ್ಸ್ ನ ಒಂದು ಫ್ಲೈಓವರ್ ಅನ್ನು ಮಾಡಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದರು ಅಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿಗೂ ಕೊಟ್ಟರೆ ಕೇಂದ್ರ ಸಾರಿಗೆ ಸಚಿವರಾದಂತ ಮುನಿಯಪ್ಪರವರು ಆಗ ಇದ್ದರು ಅಂತ ಕಾಣುತ್ತೆ ಇಲ್ಲ ಅವಾಗ ಆಸ್ಕರ್ ಫರ್ನಾಂಡಿಸ್ ಆಸ್ಕರ್ ಫರ್ನಾಂಡಿಸ್ ಹೌದು ಹೌದು ಓಕೆ ಇವರಿಗೆ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಕೊಟ್ಟಿರುವಂತದ್ದು ಹೌದು ಅವರಿಗೆ ಕೊಟ್ಟಿದ್ದಾರೆ ಸರಿ ಸೋ ಅವರಿಗೆ ಅವರು ಕೂಡ ಆಸ್ಕರ್ ಫರ್ನಾಂಡಿಸ್ ಅವರು ಸರಿ ಆಗ ಸಚಿವರಾಗಿದ್ದ ಅವರೆ ಒಂದಷ್ಟು ಕಾಲ ಅವರು ಇದ್ದರು ಹೌದು ಅವರು ಇದ್ದರು ಹೌದು ಹೌದು ಸೋ ಕೊಟ್ಟಿದ್ದಾರೆ ಸೋ ಇದು ಕೂಡ ನೆನೆಗುದಿಗೆ ಬಿದೋಗಿದೆ ಸರಿ ಅದೇನು ಮೇಲೆ ಕೆಲಸ ಆಗಲಿಲ್ಲ ನಾವು ಒಂದು ಸಮಿತಿಯ ವತಿಯಿಂದ ರಿಟೈರ್ಡ್ ಇಂಜಿನಿಯರ್ ಜಿಆರ್ಐ ಅಂತ ಇದ್ದರು ಅವರ ಮೂಲಕ ಕೂಡ ಒಂದು ರಿಪೋರ್ಟ್ ಅನ್ನು ಅವರು ಕೂಡ ಬಂದು ಬ್ರಹ್ಮಾವರದಲ್ಲಿ ಪರಿಶೀಲನೆ ಮಾಡಿ ನೀವು ಸುರತ್ಕಲ್ನಲ್ಲಿ ಮಾಡಿದ ಹಾಗೆ ಇಲ್ಲೂ ಕೂಡ ಅದನ್ನ ಮಾಡಬಹುದು ಒಂದು ವೈಜ್ಞಾನಿಕ ವರದಿಯನ್ನು ತಮ್ಮ ಸಮಿತಿಯ ಮೂಲಕ ನಾವು ಅವರಿಂದ ಪಡೆದುಕೊಂಡು ನಾವು ಅದನ್ನು ಕೂಡ ಇಲಾಖೆಗೆ ಸಂಬಂಧಪಟ್ಟವರಿಗೆ ಎಲ್ಲ ನಾವು ಕಳಿಸಿ ಕೊಟ್ಟಿದ್ದೆವು ಇದು ಸಮಸ್ಯೆಗಳು ಈ ಹೆದ್ದಾರಿ ಉದ್ದಕ್ಕೂ ಇದು ಬಗೆಹರಿಯುವುದಿಲ್ಲ ಅಂತ ಹೇಳಿಕೊಂಡು 15 ರಲ್ಲಿ ನಾನು ಒಂದು ಮನೆ ಗಡ್ಕರಿ ಅವರಿಗೆ ಒಂದು ಪತ್ರವನ್ನು ಬರೆದೆ ಸರಿ ಆ ಪತ್ರ ಇಲ್ಲಿ ಅಲ್ಲಿಂದ ನನಗೆ ಒಂದು ರಿಪ್ಲೈ ಕೂಡ ಬಂತು ಇದನ್ನು ಬೆಂಗಳೂರಿನಲ್ಲಿ ನಾವು ಚೀಫ್ ಇಂಜಿನಿಯರಿಗೆ ಕಳಿಸಿಕೊಟ್ಟಿದ್ದೀವಿ ಅಂತೇಳಿ ಬಂತು ಇದರ ಬಗ್ಗೆ ನೀವು ಗಣನೆಗೆ ತೆಗೆದುಕೊಳ್ಳಿ ಗಣನೆಗೆ ಅಂತೇಳಿ ಹೇಳೋದಿಲ್ಲ ಅವರು ಇದರ ಬಗ್ಗೆ ಪರಿಶೀಲನೆ ನಡೆಸಿ ಅವರದ್ದಾದ ಒಂದು ಸರ್ಕಾರಿ ಭಾಷೆ ಇರ್ತದೆ ಪರಿಶೀಲನೆ ನಡೆಸಿ ಅಂತ ಹೇಳಿಕೊಂಡು ಒಂದು ಲೆಟರ್ ಕೊಟ್ಟರು ಅದರ ಪ್ರತಿಯನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ ಸರಿ 4 ತಿಂಗಳು ಬಿಟ್ಟು ಆರ್ಟಿಐಲಿ ನಾನು ಕೇಳ್ತೇನೆ ಅದೇನಾಯಿತು ಅಂತ ನಮ್ಮ ರಸ್ತೆ ಸಾರಿಗೆ ಸಚಿವರ ಕಚೇರಿಯಿಂದ ಬಂದ ಪತ್ರ ಏನಾಯಿತು ಅಂತ ಕೇಳ್ತೇನೆ ಆರ್ಟಿಐಲಿ ಕೇಳ್ತೇನೆ ರಾಜ್ಯ ಸರ್ಕಾರದ ಇಂಜಿನಿಯರ್ ಹೌದು ಅಲ್ಲ ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇರಿಗೆ ಕಳಿಸ್ತಾರೆ ಅವರು ಸರಿ ಅದನ್ನು ಕೇಳಿದಾಗ ಅವರು ಏನು ಉತ್ತರ ಕೊಡ್ತಾರೆ ನಮಗೆ ಆ ಪತ್ರ ಇನ್ನೂ ನಮಗೆ ತಲುಪಿಲ್ಲ ನೋಡಿ ಇದು ಗಡ್ಕರಿಯವರ ಕಚೇರಿಯಿಂದ ಬಂದಿರುವಂತಹ ಪತ್ರ ಇದು ಬಟ್ ಇವರು ತಲುಪಲಿಲ್ಲ ಅಂತ ಹೇಳಿ ಅಲ್ಲಿ ಸ್ವೀಕೃತಿಯ ಬಗ್ಗೆ ಏನು ದಾಖಲೆಗಳು ಇಲ್ಲ ಅಲ್ಲ ನನಗೆ ಬಂದಿರೋದಿದೆ ಸ್ವೀಕೃತಿಯ ಬಗ್ಗೆ ಇದೇ ದಾಖಲೆ ನನಗೆ ಬಂದಿರೋದು ಅವರು ನಮಗೆ ತಲುಪಲಿಲ್ಲ ಅಂತ ಹೇಳಿ ಆರ್ಟಿಐ ನಲ್ಲಿ ಕೊಡ್ತಾರೆ ಸರಿ ಇದು ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ಮತ್ತೆ ನಾವು ಅಲ್ಲಿ 13 ಕ್ಕೆ ಇದನ್ನು ಮಾಡಿದಾಗ ಆಗ ಡಾಕ್ಟರ್ ವಿಶಾಲ್ ಅವರು ಇದ್ದರು ಡಿಸಿ ಆಗಿ ಅವರೊಂದು ಸ್ಪಾಟ್ ಇನ್ಸ್ಪೆಕ್ಷನ್ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿಸಿದ್ರು ಅದು ಡೌನ್ ಆದ ಮೇಲೆ ಎಲ್ಲೆಲ್ಲಿ ಮೀಡಿಯನ್ ಓಪನ್ಗಳನ್ನು ಕೊಡಬಹುದು ಅನ್ನೋ ವಿಚಾರಕ್ಕೆ ಆವಾಗ ಆಕ್ಚುಲಿ ಬ್ರಹ್ಮಾವರ ಬಸ್ ಸ್ಟ್ಯಾಂಡ್ ಇದ್ದ ಮೀಡಿಯನ್ ಓಪನ್ ಕಾನೂನುಬದ್ಧವಾಗಿ ಇರಲಿಲ್ಲ ಅವರೊಂದು ನಿರ್ಣಯವನ್ನು ಮಾಡಿದರು ಈ ಜಾಯಿಂಟ್ ಇನ್ಸ್ಪೆಕ್ಷನ್ಗೆ ನಾವು ಹಲವಾರು ಮಂದಿ ಅದಕ್ಕೆ ಸಹಿ ಮಾಡಿ ಕೊಟ್ಟಿದ್ದೇವೇನೋ ಸೊ ಇದರ ಪ್ರಕಾರ ಕೆನರಾ ಬ್ಯಾಂಕ್ ಹತ್ರ ಇದ್ದದನ್ನು ಬಾರ್ಕೂರ್ ಕ್ರಾಸಿಗೆ ತಗೊಂಡು ಬಂದರು ಮೀಡಿಯನ್ ಓಪನ್ ಅದು ಅಧಿಕೃತ ಅದರ ಮೇಲೆ ನಿಮ್ಮ ಬ್ರಹ್ಮಾವರ ಬಸ್ ಸ್ಟ್ಯಾಂಡ್ನಲ್ಲಿ ಇನ್ನೊಂದು ಅವರು ಮೀಡಿಯನ್ ಓಪನ್ಗೆ ಟೆಂಪರರಿಲಿ ಅಂತೇಳಿ ಒಂದು ಆದೇಶವನ್ನು ಡಾಕ್ಟರ್ ವಿಶಾಲ್ ಅವರು ಕೊಟ್ಟರು ಅದಾದ ಮೇಲೆ ಅದನ್ನೆಲ್ಲ ಸರಿ ಮಾಡಿದರು ಕೆಲವು ಅನಧಿಕೃತ ಮೀಡಿಯನ್ ಓಪನ್ಗಳು ಇದ್ದವು ಸರಿ ನಾವೊಂದು ಮನವಿ ಸಲ್ಲಿಸ್ತಾ ಇದ್ದೇವೆ ಅವರಿಗೆ ಈಗ ನೀವು ನೋಡಿ ಬ್ರಹ್ಮಾವರ ಅದು ಬೆಳೆಯುವಂಥ ಸಿಟಿ 23 ಮಿಕ್ಕಿ ವಿದ್ಯಾಸಂಸ್ಥೆಗಳಿದೆ ಬ್ರಹ್ಮಾವರದಲ್ಲಿ ಸಾಕಷ್ಟು ಸ್ಕೂಲ್ ಬಸ್ಗಳು ಸಂಚರಿಸ್ತವೆ ಈಗ ಒಂದು ವೇಳೆ ಶುಗರ್ ಫ್ಯಾಕ್ಟರಿ ಇದ್ದದ್ದು ಹೌದಾದರೆ ಶುಗರ್ ಫ್ಯಾಕ್ಟರಿಗೆ ಬರುವ ಲಾರಿಗಳು ಎಲ್ಲಿ ಹೋಗಿ ಬರಬೇಕು ಹೇರೂರು ಕ್ರಾಸಿಗೆ ಹೋಗಿ ಬರಬೇಕು ಸೊ ಅಭಿವೃದ್ಧಿಗೆ ಒಂದು ಊರಿನ ಅಥವಾ ಒಂದು ಪ್ರದೇಶದ ಅಭಿವೃದ್ಧಿಗೆ ಮುಖ್ಯ ಅದೊಂದು ಕಾರ್ಯನಿರ್ವಹಣೆ ಮಾಡುವಂಥದ್ದು ರಸ್ತೆ ಸಂಪರ್ಕ ರಸ್ತೆ ಸಂಪರ್ಕ ಇಲ್ಲದಿದ್ದರೆ ಹೋಯಿತು ನಮ್ಮಲ್ಲಿ ಕುದುರ್ನಲ್ಲಿದ್ದೇವೆ ಅಂತೇಳಿ ಹೇಳ್ತಾರಲ್ಲ ಆ ಥರ ಆಗ್ಬಿಡುತ್ತೆ ಸೊ ಈಗ ನಮ್ಮ ಪರಿಸ್ಥಿತಿ ಏನು ಈ ಉಪ್ಪಿನಕೋಟೆ ಅದು ಬಿಡಿ ವಾರಂಬಳ್ಳಿ ಗ್ರಾಮದಲ್ಲಿ ಬರ್ತದೆ ಹೈವೇ ಸೈಡ್ನಲ್ಲಿದ್ದೀವಿ ನಾವು ಹಾರಾಡಿ ಸಾಲಿಕೇರಿ ಹೊನ್ನಾಳ ಕುಕ್ಕಡೆ ಈ ಪ್ರದೇಶ ಇದು ಜನನಿಬಿಡ ಪ್ರದೇಶ ಇಲ್ಲಿ ಬೇರೆ ಕಡೆಯ ಹಾಗೆ ಅದು ದೂರ ದೂರ ಮನೆಗಳಿಲ್ಲ ಹತ್ತಿರ ಹತ್ತಿರ ಮನೆಗಳಿರುವಂಥದ್ದು ತಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ ಅದು ಶಾಲೆಗಳಿವೆ ಅಲ್ಲಿ ಒಂದು ಲೂಯಿಸ್ ನ್ಯಾಚುರಲ್ ಫುಡ್ಸ್ ಅಂತ ಒಂದು ಫ್ಯಾಕ್ಟ್ರಿ ಇದೆ ನಿಮ್ಮ ಹೊನ್ನಾಳದಲ್ಲಿ ಬೇಕಾದಷ್ಟು ಹುರಿ ಹಗ್ಗವನ್ನು ಮಾಡುವಂಥ ಕುಶಲಕರ್ಮಿಗಳಿದ್ದಾರೆ ಫಿಶರ್ ಮ್ಯಾನ್ಸ್ ಇದ್ದಾರೆ ಅವರೆಲ್ಲ ಸುತ್ತು ಬಳಸಿ ಬರಬೇಕು 100% ಕುಮ್ರಕೋಡ ಕ್ರಾಸಿಗೆ ಹೋಗಿ ಬರಬೇಕು ಇಲ್ಲ ದೂಪ ಇಲ್ಲಿ ಕ್ರಾಸಿಗೆ ಬರಬೇಕು ಬಟ್ ಫ್ಲೈಓವರ್ ಆದರೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತಾ ಅಥವಾ ಏನಾದರೂ ಮೀಡಿಯಾ ಓಪನಿಂಗ್ ಚೇಂಜ್ ಮಾಡಬೇಕಾ ನಾಟ್ ಓನ್ಲಿ ಫ್ಲೈಓವರ್ ಫ್ಲೈಓವರ್ ಆಗಬೇಕು ಮೀಡಿಯನ್ ಓಪನ್ ಈಗ ನಾವು 2 ಎಕ್ಸ್ಟ್ರಾ ಕೇಳಿದ್ದೇವೆ ಅಡಿಷನಲ್ ಕೇಳಿ ಒಂದು ಉಪ್ಪಿನಕೋಟೆ ಹತ್ತಿರ ಇನ್ನೊಂದು ದೂಪದಗಟ್ಟೆಯಲ್ಲಿ ಬಟ್ ಅದು ಅವೈಜ್ಞಾನಿಕ ಆದರೆ ಉಪ್ಪಿನಕೋಟೆದು ಅವೈಜ್ಞಾನಿಕ ಆದರೆ ಆ ಪಾಯಿಂಟ್ ಅಲ್ಲ ಅಲ್ಲಿಂದ 100 ಮೀಟರ್ ದೂರದಲ್ಲಿ ಮಾಡಬಹುದು 100 ಅಲ್ಲ ಒಂದು 50-60 ಮೀಟರ್ಸ್ ಓಕೆ
ಜಾಗ ವಿಶಾಲವಾಗಿದೆ ಸ್ಟ್ರೈಟ್ ರೋಡ್ ಬಟ್ ಪ್ರೊವಿಷನ್ ಇದೆ ಪ್ರೊವಿಷನ್ ಇದೆ ಪಕ್ಕದಲ್ಲಿ ಹಳೆ ಎಂಬಿ ರೋಡ್ ಇದೆ ಸರಿ ಉಪ್ಪಿನಕೋಟೆಯಿಂದ ಬರುವವನು ಹಳೆ ಎಂಬಿಯಲ್ಲಿ ಬಂದು ಹೈವೇ ಟಚ್ ಆಗ್ತಾನೆ ಕುಂದಾಪುರದಿಂದ ಬರುವವನು ಆ ಮೀಡಿಯನ್ ಓಪನ್ ಮೂಲಕ ಬಂದು ಹಳೆ ಎಂಬಿ ಮೂಲಕ ಸಾಲಿಕೇರಿ ಹಾರಾಡಿ ಹೊನ್ನಾಳಕ್ಕೆ ಹೋಗ್ತಾನೆ ಬಟ್ ಫ್ಲೈಓವರ್ ಆದ್ರೆ ಎಲ್ಲವೂ ಕ್ಲಿಯರ್ ಆಗುತ್ತೆ ಹೌದು ಸರ್ವಿಸ್ ರೋಡ್ ಆಗಬೇಕಲ್ಲ ಸರ್ವಿಸ್ ರೋಡ್ ನಾಗತ್ತೆ ಎಲ್ಲಿಂದ ಎಲ್ಲಿವರೆಗೆ ಸರ್ವಿಸ್ ರೋಡ್ ನಾವೀಗ ಭದ್ರಗಿರಿಯಿಂದ ಮಾಬೋಕಳ ಬ್ರಿಡ್ಜ್ ವರೆಗೆ ಕೇಳಿದ್ದೇವೆ ಇದರಲ್ಲಿ ಟೋಟಲ್ ಡಿಸ್ಟೆನ್ಸ್ ನಲ್ಲಿ ಇದು 4 ಕಿಲೋಮೀಟರ್ ಆಗುವುದು ಆಲ್ರೆಡಿ 1.5 ರಿಂದ 1.75 ಕಿಲೋಮೀಟರ್ ಇದೆ ಇನ್ನು 2 ರಿಂದ 2.5 ಕಿಲೋಮೀಟರ್ ಅವರು ಮಾಡಬೇಕಾಗುತ್ತದೆ ಬಟ್ ಮೂಲ ಒಪ್ಪಂದದಲ್ಲಿ ಓಲ್ಡ್ ಬ್ರಿಡ್ಜ್ ಅನ್ನು ಉಳಿಸಿಕೊಳ್ಳುವಂತಿಲ್ಲ ಎಲ್ಲವನ್ನ ಹೊಸದಾಗಿ ಮಾಡುತ್ತೇನೆ ಅಂತ ಇದ್ದರೂ ಕೂಡ ಮಾಬುಕಳ ಬ್ರಿಡ್ಜ್ ಕೂಡ ಓಲ್ಡ್ ಬ್ರಿಡ್ಜ್ ಅನ್ನು ಇಟ್ಬಿಟ್ಟಿದ್ದಾರೆ ಇದರ ಬಗ್ಗೆ ಆಕ್ಷೇಪ ಇಲ್ಲವೇ ಅಂತ ಅಲ್ಲ ಮೂಲ ಒಪ್ಪಂದದಲ್ಲಿ ಓಲ್ಡ್ ಬ್ರಿಡ್ಜ್ ಬಗ್ಗೆ ಅವರು ಅದನ್ನ ಸ್ಟ್ರೆಂಥನ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ ಬಿಟ್ರೆ ನಾನು ತೆಗೆದುಕೊಂಡ ಆರ್‌ಟಿಐ ಮಾಹಿತಿಯಲ್ಲಿ ಸ್ಟ್ರೆಂಥನಿಂಗ್ ಮಾಡ್ತೀವಿ ಜೊತೆಯಲ್ಲಿ ನಾವು ಇನ್ನೊಂದು ಹೊಸ ಬ್ರಿಡ್ಜ್ ಗಳನ್ನು ನಿರ್ಮಿಸುತ್ತೀವಿ ಅನ್ನೋದು ನನ್ನ ಆರ್‌ಟಿಐ ಮಾಹಿತಿ ಇರೋದು ಹಾಗೆ ಒಪ್ಪಂದದ ಪ್ರತಿಯನ್ನು ನಾನು ತೆಗೆದುಕೊಂಡಿಲ್ಲ ಬಟ್ ಅದರ ಬಗ್ಗೆ ನಾನು ಕ್ವೆಶ್ಚನ್ಸ್ ಅನ್ನು ಕೇಳಿದಾಗ ಆ ರೀತಿಯಲ್ಲಿ ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಬಟ್ ವೆಹಿಕಲ್ ಡೆನ್ಸಿಟಿ ಗೆ ಆ ಓಲ್ಡ್ ಬ್ರಿಡ್ಜ್ ಏನಾದರೂ ಮುಂದೆ ಸಮಸ್ಯೆ ಆದ್ರೆ ಅನ್ನೋದು ವಾಹನ ಸಾಂದ್ರತೆಗಳನ್ನು ಆದರೆ ಯಾಕಂದ್ರೆ ತುಂಬಾ ಓಲ್ಡ್ ಆಯ್ತು ಹೌದು ಬಟ್ ಅವರು ಕ್ಲಿಯರ್ ಮಾಡಲಿಲ್ಲ ಅದನ್ನು ಸ್ಟ್ರೆಂಥನಿಂಗ್ ಮಾಡಲಿಲ್ಲ ನನ್ನ ಲೆಕ್ಕದಲ್ಲಿ ಈಗ ನಾವೆಲ್ಲ ನೋಡಿ ನನ್ನ 1960 ಅವನು ನಾವೆಲ್ಲ ಈ ಜಂಕ್ ಫುಡ್ ತಿಂದು ಬೆಳೆದವರಲ್ಲ ನಾವೆಲ್ಲ ಬಹಳ ಒಳ್ಳೆಯ ವಿಟಮಿನ್ಸ್ ಇರುವಂತ ಫುಡ್ಗಳನ್ನು ನ್ಯಾಚುರಲ್ ಫುಡ್ಸ್ ಅನ್ನು ತಿಂದು ಬೆಳೆದವರು ಸೋ ಈಗ 62 ನಲ್ಲೂ ಕೂಡ ನಾವು ಸಾಧಾರಣ ಸ್ಟ್ರಾಂಗ್ ಇದ್ದೀವಿ ಇವತ್ತಿನ ಮಕ್ಕಳ ಪರಿಸ್ಥಿತಿ ಅದರ ಅರ್ಥ ಏನಂತ ಹೇಳಿದ್ರೆ ಹಳೆ ಬ್ರಿಡ್ಜ್ ಗಳದು ಸ್ಟ್ರಾಂಗ್ ಆಗಿ ಬಿಲ್ ಮಾಡಿರ್ತಾರೆ ಈ ಸಂದರ್ಭ ಮಾಡಿದರೆ ಸೋ ಹೊಸ ಬ್ರಿಡ್ಜ್ ಗಳಿಗಿಂತ ಅದು ನಾವೀಗ ಇಲ್ಲಿ ಬಾರ್ಕೂರಲ್ಲಿ ನೋಡ್ಲಿಲ್ವ ನಾವು ಹಳೆ ಬ್ರಿಡ್ಜ್ ಬಿದ್ದೋಯ್ತು ಜಯಪ್ರಕಾಶ್ ಹೆಗಡೆ ಅವರು ಏನೋ ಒಂದು ಪರಿಶ್ರಮ ಪಟ್ಟು ಹೊಸ ಬ್ರಿಡ್ಜ್ ಅನ್ನು ಮಾಡಿದ್ರು ಅದರಲ್ಲೂ ಒಂದು ಎಂಡ್ ನಲ್ಲಿ ಒಮ್ಮೆ ಕ್ರ್ಯಾಕ್ ಬಂತದು ಸೋ ಅದರ ಬಗ್ಗೆ ಅದು ಯಾಕೆ ಬರ್ತದೆ ಹೇಗೆ ಬರ್ತದೆ ಅದರ ಬಗ್ಗೆ ನಾನು ವಿಶ್ಲೇಷಣೆಗೆ ಹೋಗುವುದಿಲ್ಲ ಪರಿಸ್ಥಿತಿ ನಮಗೆ ಗೊತ್ತಿದ್ರು ಇವತ್ತಿನ ಕಾಲ ಪರಿಸ್ಥಿತಿ ನಮಗೆ ಅದನ್ನು ಮಾತಾಡಲಿಕ್ಕೆ ಪರ್ಮಿಟ್ ಮಾಡುವುದಿಲ್ಲ ಹಾಗಾಗಿ ಹಳದು ತೊಂದರೆ ಇಲ್ಲ ಸೋ ಒಳ್ಳೆದಿರಬಹುದು ಅದು ಗಟ್ಟಿ ಇರಬಹುದು ಅಂತ ನನ್ನ ಭಾವನೆ ಎಷ್ಟು ವರ್ಷದ ಈಗ ನಾವು ಒಂದು ಮರ ಅಂತ ಇಟ್ಕೊಳ್ಳಿ ಅದನ್ನ ನೀವು ಡೈರೆಕ್ಟ್ ಸಾವ ಮಾಡಿ ಹಾಕಿದ್ರೆ ಅದು ಎಷ್ಟು ಬರ್ತದೆ ಅದೇ ಮರಗಳನ್ನು ನೀವು ಒಂದು ಉಪ್ಪು ನೀರಿನಲ್ಲಿ ಹಾಕಿಬಿಟ್ಟು ಮಾಡಿದ್ರೆ ಎಷ್ಟು ಗಟ್ಟಿ ಬರ್ತದೆ ಒಂದು ತಿಂಗಳು ಒಂದೂವರೆ ತಿಂಗಳು ಉಪ್ಪು ನೀರಿನಲ್ಲಿ ಹೊಳೆಯಲ್ಲಿ ಹೂತಿಟ್ಟು ಅದನ್ನು ಯೂಸ್ ಮಾಡಿದರೆ ಅದು ಎಷ್ಟು ಬರುತ್ತೆ ಈಗ ಹೆಚ್ಚಾಗಿ ಕೆಲವರು ಏನು ಮಾಡ್ತಾರೆ ಗೊತ್ತಾ ನಿಮಗೆ ನಿಮ್ಮ ಇದನ್ನು ಯಾವುದನ್ನು ಹಳೆ ಮನೆಯ ಮರಗಳನ್ನೇ ಯೂಸ್ ಮಾಡ್ತಾರೆ ಸ್ಟ್ರಾಂಗ್ ಇರುತ್ತೆ ನಾವು ಅದನ್ನು ಉಪಯೋಗಿಸುವ ರೀತಿಯಲ್ಲಿ ಇರುತ್ತದೆ ಅದೆಲ್ಲ ಬಟ್ ಫ್ಲೈಓವರ್ ನಿರ್ಮಾಣ ಮಾಡೋದಾದರೆ ಖರ್ಚು ವೆಚ್ಚಗಳು ಅಧಿಕ ಆಗುತ್ತೆ ಮತ್ತೆ ಈಗಾಗಲೇ ಮಾಡಿದಂತಹ ಕೆಲವೊಂದು ವಿನ್ಯಾಸಗಳನ್ನು ಕೆಲವೊಂದು ನಿರ್ಮಾಣಗಳನ್ನು ಕೆಡಬೇಕಾಗುತ್ತೆ ಅನ್ನುವಂತಹ ಕೆಲವೊಂದು ಸಬೂಬನ್ನು ನೀಡ್ತಾರೆ ಇದಕ್ಕೆ ತಮ್ಮ ಉತ್ತರ ಏನು ಕುಂದಾಪುರದಲ್ಲಿ ಮಾಡಲಿಲ್ವಾ ಒರಿಜಿನಲ್ ಪ್ರಾಜೆಕ್ಟ್ನಲ್ಲಿ ಕುಂದಾಪುರದಲ್ಲಿ ಫ್ಲೈಓವರ್ ಇರಲಿಲ್ಲಲ್ಲ ಸರಿ ಅದರ ನಂತರ ಆಗಿರುವಂಥದ್ದು ಆ ದೇಶದ ಪ್ರತಿ ಇದೆ ನನ್ನ ಹತ್ರ ಜನರ ಆಗ್ರಹಕ್ಕೆ ಮಣಿದು ಜನರ ಆಗ್ರಹಕ್ಕೆ ಮಣಿದು ಜನಪ್ರತಿನಿಧಿಗಳ ಆಗ್ರಹಕ್ಕೆ ಮಣಿದು ಕುಂದಾಪುರದಲ್ಲಿ ಮಾಡಿದ್ದಾರೆ ಇಲ್ಲಿ ಯಾಕೆ ಆಗುವುದಿಲ್ಲ ಇಲ್ಲಿ ಯಾಕೆ ಆಗ್ರಹ ಮಾಡುವುದಿಲ್ಲ ಈಗ ಒಂದು ಸಿಟಿ ಅದು ಬೆಳವಣಿಗೆ ಆಗುವಾಗ ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇರುವಾಗ ಆರಂಭದಲ್ಲೇ ನಾವು ಅದನ್ನು ಮಾಡ್ಕೋಬೇಕು ಸರಿ ದೂರದೃಷ್ಟಿತ್ವದ ಆಧಾರದಲ್ಲಿ ತಾವು ಹೇಳೋದಾದರೆ ಯಾಕಂದರೆ ತಾವು ಬಹಳಷ್ಟು ಹೋರಾಟಗಳಲ್ಲಿ ಭಾಗವಹಿಸಿದ್ದೀರಿ ಬ್ರಹ್ಮಾವರದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಒಂದಷ್ಟು ರೂಪುರೇಷೆ ನೀಲಿನ ಕಾಶಿಯನ್ನು ಹೊಂದಿದ್ದೀರಿ ಸಮಗ್ರ ದೃಷ್ಟಿಕೋನ ದೂರದೃಷ್ಟಿತ್ವದ ಪ್ರಕಾರ ಈ ಫ್ಲೈಓವರ್ ಯಾವ ರೀತಿಯಲ್ಲಿ ನಿರ್ಮಾಣ ಆಗಬೇಕು ಮತ್ತು ಮುಂದಿನ ಕೆಲವೊಂದು ವರ್ಷಗಳನ್ನು ಆಧರಿಸಿ ಹೇಳೋದಾದರೆ ಒಂದು ಸಮರ್ಪಕವಾದಂಥ ಫ್ಲೈಓವರ್ ನಿರ್ಮಾಣ ಆಗಬೇಕು ಆ ಫ್ಲೈಓವರ್ನ ನಿರ್ಮಾಣದ ರೂಪುರೇಷೆಗಳನ್ನು ಏನಾದರೂ ತಮ್ಮ ಸಮಿತಿ ಮಾಡಿದೆಯಾ ಇಲ್ಲ ಅಲ್ಲಿನ ಡಿಸೈನ್ ಅನ್ನು ನಾವು ಪಡ್ಕೊಂಡಿದ್ದೀವಿ ಓಕೆ ಬ್ರಹ್ಮಾವರ ಡಿಸೈನ್ ಪೂರಕ ಆಗಿದೆ ಅಲ್ಲಲ್ಲ ಡಿಸೈನ್ ಅಂತ ಹೇಳಿದರೆ ಈಗ ಇರುವಂಥ ರಸ್ತೆಯ ಡಿಸೈನ್ ಅನ್ನು ನಾವು ಪಡ್ಕೊಂಡಿದ್ದೇವೆ ಈಗ ಸಹ ಆ ಪ್ರಪೋಸಲ್ ಬಂದರೆ ಈಗ ನಮ್ಮಲ್ಲಿ ಆದಂಥ ಮೇಜರ್ ಪ್ರಾಬ್ಲಮ್ ಏನು ಗೊತ್ತಾ ನಿಮಗೆ ಡಿ ಪಿ ಆರ್ ಮಾಡುವಾಗ ಇವರು ಯಾರನ್ನು ಕನ್ಸಲ್ಟ್ ಮಾಡಲಿಲ್ಲ ಜನಪ್ರತಿನಿಧಿಗಳು ಭಾಗವಹಿಸಲಿಲ್ಲ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡುವಾಗ ಯಾರು ಭಾಗವಹಿಸಲಿಲ್ಲ ಅವರೇನೋ ಮಾಡಿಕೊಂಡ್ರು ನಾನು ಇದರಲ್ಲಿ ಬರೆದ ಲೆಟರ್ ಈಗ ಲೆಟರ್ ಒಂದು ನಿಮಗೆ ತೋರಿಸಿದೆ ರಿಪೋರ್ಟ್ ಅನ್ನು ತಾವು ಆರ್ಟಿಐ ಮೂಲಕ ಪಡೆದುಕೊಂಡಿದ್ದೀರಿ ಅಲ್ಲ ಡಿಟೇಲ್ ಅದಕ್ಕೆ ನೀವು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಪಡ್ಕೊಳ್ಳಿಲ್ಲ ಬಟ್ ಯಾರಾದ್ರೂ ಭಾಗವಹಿಸಿದ್ದಾರೆ ಕೇಳಿದ್ದಕ್ಕೆ ಇಲ್ಲ
ನಾನು ಕೇಳಿದ ಎಲ್ಲ ಪ್ರಶ್ನೆ ರೂಪದಲ್ಲಿ ಕೇಳಿದಂತ ಆರ್ಟಿಎ ಮಾಹಿತಿಗಳು ಸಮರ್ಪಕ ಉತ್ತರ ಇಲ್ಲ ಇಲ್ಲ ಈಗ ನಿಮಗೆ ನಾನು ಹೇಳಿ ತೋರಿಸಿದಲ್ಲ ಆ ಗಡ್ಕರಿ ಅವರ ಕಚೇರಿಯಿಂದ ಬಂತು ಅಂತ ಹೇಳಿ ಲೆಟರ್ ಅದಕ್ಕೆ ನಾನು ಬರೆದ ಲೆಟರ್ ನಲ್ಲಿ ಒಂದು ಸ್ಪಷ್ಟ ಹೇಳಿದೆ ನಾನು ನಮ್ಮ ಕೋಸ್ಟಲ್ ಬೆಲ್ಟ್ನ ನ್ಯಾಷನಲ್ ಹೈವೇ ಏನಿದೆ ನೀವು ಬೇರೆ ಪ್ರದೇಶದ ನ್ಯಾಷನಲ್ ಹೈವೇ ಮಾಡಿದ ರೀತಿಯಲ್ಲ ಅದು ಇರೋದಿಲ್ಲ ಬೇರೆ ಪ್ರದೇಶಗಳಲ್ಲಿ ಏನಿರ್ತದೆ ಒಂದು ಹಳ್ಳಿ ಸಿಕ್ಕಿದರೆ मध्य मूर्नाल किलोमीटर खाली बयल प्रदेश अल यू नमल हाला राष्ट्रीय हद्दारी पकदल शाले कॉलेज देवस्थान पीडब्ल्यू रोड जॉयन आगतवे स्टेट हाईवे सेरकोल्तवे बेरे कड़े मीडियन ओपन मत सर्विस रोड निर्वहण आगोद कोस्टल बेल्ट ಈಗ ನಮ್ಮಲ್ಲಿ ಹೇಗಿದೆ ನೋಡಿ ನಿಮ್ಮ ನ್ಯಾಷನಲ್ ಹೈವೇ ಉದ್ದಕ್ಕೆ ಏನಾದರೂ ಖಾಲಿ ಇದೆಯಾ ಖಾಲಿ ಇಲ್ಲ ಜನವಸತಿ ಪ್ರದೇಶ ವಾಣಿಜ್ಯ ಸಂಕೀರ್ಣಗಳ ಪ್ರದೇಶ ಇದೆ ಈಗ ನಾನು ಶಿರಾಡಿ ಉಳಿಸಿ ಸಮಿತಿಯಲ್ಲೂ ಗೌರವ ಅಧ್ಯಕ್ಷ ನಾನು ಅಲ್ಲಿ ಕೂಡ ಬಹಳ ದೊಡ್ಡ ಶಿರಾಡಿಗೋಸ್ಕರ ಅಲ್ಲಿ ಒಂದು ಶಿರಾಡಿ ಉಳಿಸಿ ಸಮಿತಿ ಅಂತ ಇದೆ ಅಲ್ಲಿ ಕೂಡ ಬಹಳ ದೊಡ್ಡ ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ ನಾನು ನಮ್ಮಲ್ಲಿಂದ ನಾವು ಒಂದು 50 60 ಜನ ವೆಹಿಕಲ್ ಮಾಡ್ಕೊಂಡು ಹೋಗಿದ್ದೇವೆ ಅಲ್ಲಿಗೆ ಸೋ ಅಲ್ಲಿಂದ ನೀವು ಹಾಸನದಿಂದ ದೇವಿಹಳ್ಳಿ ಅದು ತಕೊಂಡ್ರೆ ಆ ಹೈವೇನ ತಕೊಂಡ್ರೆ ಎಲ್ಲಿದೆ ನೀವು ನೋಡಿ ಮಧ್ಯದಲ್ಲಿ ಕೆಲವು ಬ್ಯಾರನ್ ಲ್ಯಾಂಡ್ ಗಳಿವೆ ಹೌದು ನಮ್ಮ ಕೋಸ್ಟಲ್ ಹೈವೇ ಹಾಗೆ ಕೋಸ್ಟಲ್ ಪ್ರದೇಶದ ಭೌಗೋಳಿಕವಾಗಿ ವಿಶಿಷ್ಟತೆ ಇದೆ ಅದಕ್ಕೆ ಅನುಗುಣವಾಗಿ ನೀವು ಆ ಡಿಸೈನ್ ಅನ್ನು ಮಾಡಬೇಕು ನೀವು ಡಿಪಿಆರ್ ಮಾಡುವಾಗ ನೀವು ಯಾರನ್ನು ಕರೆದಿದ್ದೀರಿ ಯಾರ ಸಲಹೆ ತಗೊಂಡಿದ್ದೀರಿ ಜನಪ್ರತಿನಿಧಿಗಳು ತಗೊಳ್ಳಬೇಕು ಎನ್ಜಿಓಸ್ ಇದು ಸಲಹೆಗಳನ್ನು ತಗೊಳ್ಳಬೇಕು ಇವರು ಯಾದನ್ನು ತಗೊಂಡಿಲ್ಲ ಇವರಿಗೆ ಮನಸ್ಸು ಬಂತು ಏನು ಗೂಗಲ್ ನಲ್ಲಿ ಮ್ಯಾಪ್ ನೋಡಿರಬಹುದು ಮಾಡಿದರೆ ಬಟ್ ಈಗಾಗ್ಲಾದರೂ ಇದನ್ನ ಸರಿಪಡಿಸಿಕೊಳ್ಳಬೇಕು ಇಲ್ಲದಾದ್ರೆ ಈಗ ನಾವು ರೋಡ್ ಆಕ್ಸಿಡೆಂಟ್ಸ್ ಆಯ್ತು ಅಂತ ನಾವು ಹೇಳ್ತೇವೆ ನಾವು ರಸ್ತೆ ಅದನ್ನ ದೂರುತ್ತೇವೆ ನನ್ನ ಲೆಕ್ಕದಲ್ಲಿ ಅದು 50-50 ಸರಿ ಯಾವುದು ಹೈವೇ ಮಾಡಿದ್ರಲ್ಲಿಯೂ ಲೋಪಗಳು ಅವೈಜ್ಞಾನಿಕ ಇದೆ ನಾವುಗಳು ಕೂಡ ವಾಹನ ಚಾಲಕರು ಕೂಡ ನಾವು ಚಲಿಸುವುದು ಲಕ್ಷ ನಿರ್ಲಕ್ಷ ಇದೆ ಎರಡು ಕೂಡ ಇದೆ ಅದರಲ್ಲಿ ಸೋ ಆದಷ್ಟು ಇವರು ಮಾಡಬೇಕು ಯಾಕಂದ್ರೆ ಇದು ಬಿಓಟಿ ಸಿಸ್ಟಮ್ ನಲ್ಲಿ ಮಾಡಿರುವುದರಿಂದ ಅದರ ಸ್ಕೋಪ್ ಅನ್ನು ಚೇಂಜ್ ಮಾಡಲಿಕ್ಕೆ ಯಾವತ್ತು ಅವಕಾಶಗಳಿವೆ ಲ್ಯಾಂಡ್ ಅಕ್ವಿಷನ್ ಆಗೋಗಿದೆ ಬಟ್ ಬಿಲ್ಡ್ ಆರ್ಗನೈಸ್ ಟ್ರಾನ್ಸ್‌ಫರ್ ಆಗುತ್ತಲ್ಲ ಇನ್ನು ಟ್ರಾನ್ಸ್‌ಫರ್ ನ ಅವಧಿ ಎಷ್ಟಿದೆ ಅದು ಅದು 25 ವರ್ಷ ಅಂತ ಹೇಳ್ತಾರೆ 25 ಓಹೋ ಹಾಗಾದ್ರೆ ಈ ಅವಧಿಯಲ್ಲಿ ಮಾಡಬಹುದು ಖಂಡಿತ ಮಾಡಬಹುದಲ್ಲ ಈಗ ಇವರದು ಮುಗಿದದ್ದು ಯಾವಾಗ टोल स्टार्ट 25 वर्ष इन टाइम सो फ्लाईओवर कंप्लीशन मध्य बरता है नवयुग इनोब्रे को हैंड ओवर सू बता है हाईवे बरता है स्पष्ट बट स्वल्प स्वल्प सुद्दी बरता है सर अंत ಖಚಿತವಾದ ಮಾಹಿತಿ ಅಂತ ಕೂಡ ನನಗೆ ಅನಿಸ್ತಾ ಇದೆ ಓಕೆ ನವಯುಗದವರು ಇನ್ನೊಬ್ಬರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ ಬಟ್ ತಮ್ಮ ಈ ಆಗ್ರಹಗಳು ನಿವೇದನೆಗಳು ಮನವಿಗಳು ಈಗ ಯಾವ ಹಂತದಲ್ಲಿದೆ ಏನಾದರೂ ಫ್ಲೈಓವರ್ ಆಗುವಂತ ಸಾಧ್ಯತೆಗಳ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಾ ಇದೆ ಆ ಹೆದ್ದಾರಿ ಅಧಿಕಾರಿಗಳೊಂದಿಗೆ ಸಭೆ ಏನಾದರೂ ಅಧಿಕಾರಿಗಳು ಸಭೆ ನಡೆಸಿದ್ದಾರಾ ಅಥವಾ ಅಲ್ಲಿ ಏನೋ ಅದನ್ನ ಫ್ಲೈಓವರ್ ಅನ್ನು ನಿರ್ಮಿಸುವ ಬಗ್ಗೆ ಏನಾದರೂ ವಾಗ್ದಾನ ಕೊಟ್ಟಿದ್ದಾರೆ ಹೇಗಿದೆ ಪ್ರಸ್ತುತವಾಗಿ ಈಗ ನಾವು ಮೊನ್ನೆ 28ಕ್ಕೆ ಒಂದು ಬಹಳ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ವಿ ಇಲ್ಲಿ ಬ್ರಹ್ಮಾವರದಲ್ಲಿ ಸರಿ ಇದು ಖಾಲಿ ಬ್ರಹ್ಮಾವರದಲ್ಲಿ ಸರ್ವಿಸ್ ರೋಡ್ ಮಾಡಲಿಕ್ಕೆ ಮತ್ತು ಮೀಡಿಯನ್ ಓಪನ್ ಎರಡು ಓಪನ್ ಮಾಡುವ ವಿಚಾರಕ್ಕೆ ಮಾತ್ರ ಸೀಮಿತವಾಗಿದೆ ಕೇವಲ ಸರ್ವಿಸ್ ಮತ್ತು ಮೀಡಿಯನ್ ಓಪನ್ ಎಸ್ ಅದು ಎರಡಕ್ಕೆ ಸೀಮಿತ ಅದನ್ನು ತತ್ಕ್ಷಣದಲ್ಲಿ ಮಾಡಬಹುದು ಅದಕ್ಕೇನು ಹೆಚ್ಚು ಇಲ್ಲ ಅದಕ್ಕೆ ಈಗ ಮೊನ್ನೆ 31ನೇ ತಾರೀಕೆ ಎಸಿ ಅವರ ಇದರಲ್ಲಿ ಒಂದು ಮೀಟಿಂಗ್ ಆಗಿದೆ 29ಕ್ಕೆ 28ಕ್ಕೆ ತಹಸೀಲ್ದಾರ್ ಕರೆದ್ರು ಇವರು ಬರಲಿಲ್ಲ ಹೈವೇ ಅವರು ಬರಲಿಲ್ಲ ನಮ್ಮ 28ಕ್ಕೆ ಮಾಡಿದ 29ಕ್ಕೆ ಕರೆದ್ರು ಸರಿ ಸೋ 31ಕ್ಕೆ ಎಸಿ ಅವರು ಡಿಸಿ ಅವರು ಹೇಳಿ ಎಸಿ ಅವರು ನೋಟಿಸ್ ಮಾಡಿ ಕರೆಸಿ ಮತ್ತೆ ಒಂದು ಮೀಟಿಂಗ್ ಆಯ್ತು ಸೋ ಮೀಡಿಯನ್ ಓಪನ್ ಬಗ್ಗೆ ಮತ್ತು ಸರ್ವಿಸ್ ರೋಡ್ಗಳ ಬಗ್ಗೆ ವರದಿಗಳು ಶೀಘ್ರವಾಗಿ ಹೋಗ್ತಾ ಇವೆ ಸರಿ ಸೋ ಈ ಎಲೆಕ್ಷನ್ ಆದ ನಂತರ ನಾವು ಬ್ರಹ್ಮಾವರದಲ್ಲಿ ಇರುವಂತ ಸಂಘ ಸಂಸ್ಥೆಗಳು ಮತ್ತೆ ಸಾರ್ವಜನಿಕರು ಇಂಟೆಲೆಕ್ಚುಯಲ್ಸ್ ಯಾರು ಇರ್ತಾರೆ ಸಮಾನ ಮನಸ್ಕರು ಯಾರು ಇರ್ತಾರೆ ಅವರನ್ನೆಲ್ಲ ಕರೆದು ಇನ್ನೊಂದು ಕರೆದು ಈ ಫ್ಲೈಓವರ್ ಬಗ್ಗೆ ನಾವು ಒಂದು ಅಭಿಯಾನವನ್ನು ಈ ಆಫ್ಟರ್ ಎಲೆಕ್ಷನ್ ನಾವು ಅದನ್ನು ಪ್ರಾರಂಭ ಮಾಡ್ತೇವೆ ಯಾಕಂದ್ರೆ ಫ್ಲೈಓವರ್ ಬೇಕೇ ಆಗ್ತದೆ ಬ್ರಹ್ಮಾವರದಲ್ಲಿ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಫ್ಲೈಓವರ್ ಬೇಕೇ ಬೇಕು ಬೇಕೇ ಬೇಕು ಈ ಪ್ರಸ್ತುತ ಪರಿಸ್ಥಿತಿ ಬಹಳಷ್ಟು ಕಷ್ಟಕರ ಆಗಿದೆ ಅಲ್ಲ ಅಲ್ಲಿ ನೋಡಿ ವೆಹಿಕಲ್ ಪಾರ್ಕಿಂಗಿಗೆ ಜಾಗಗಳಿಲ್ಲ ಜನರು ಎಲ್ಲೆಂದರಲ್ಲಿ ವೆಹಿಕಲ್ ಗಳನ್ನು ನಿಲ್ಲಿಸಿ ಹೋಗ್ತಾರೆ ಪಂಚಾಯತ್ ಕ್ಯಾಂಪಸ್ ನಿಲ್ಲಿಸ್ತಾರೆ ಬಂಟರ ಸಂಘದ ಬಿಲ್ಡಿಂಗ್ ಅಂತ ನಿಲ್ಲಿಸ್ತಾರೆ ಬಸ್ ಸ್ಟ್ಯಾಂಡ್ ಅಂತ ನಿಲ್ಲಿಸ್ತಾರೆ ನಿಮ್ಮ ಒಳಪೇಟೆಯ ರಸ್ತೆಯನ್ನು ನೋಡಿ ಅದು ಉದ್ದಕ್ಕೂ ಪಾರ್ಕಿಂಗೇ ಟೂ ವೀಲರ್ಸ್ ಫೋರ್ ವೀಲರ್ಸ್ ಪಾರ್ಕಿಂಗೇ
ಅವರು ಬಸ್ ಸ್ಟ್ಯಾಂಡ್ ಮೂಲಕವೇ ಹೋಗುವರು ಬಟ್ ಪಾರ್ಕಿಂಗ್ ಸ್ಥಳಗಳಿಲ್ಲ ಅಲ್ಲಿ ಈವನ್ ಗ್ರಾಮಗಳ ಸಂಖ್ಯೆಯೂ ಕೂಡ ಹೆಚ್ಚಿದೆ ಅಂತ ಕಾಣುತ್ತೆ ಬ್ರಹ್ಮಾವರ ವ್ಯಾಪ್ತಿಯ ತಾಲ್ಲೂಕು ತಾಲ್ಲೂಕಿನ ವ್ಯಾಪ್ತಿಯಲ್ಲಿ ಬರುವಂತ ಹೌದು 50 27 ಪಂಚಾಯತಿ ಜನಸಾಂದ್ರತೆಯು ಜಾಸ್ತಿ ಇದೆ 27 ಗ್ರಾಮ ಪಂಚಾಯತಿ ಇದೆ 52 ಗ್ರಾಮ ಇದೆ 52 ಬ್ರಹ್ಮಾವರ ತಾಲ್ಲೂಕಿನಲ್ಲಿ 52 ಗ್ರಾಮ ಇದೆ 27 ಪಂಚಾಯತಿಗಳಿವೆ ಜನಸಂಖ್ಯೆ ಸಾಧಾರಣ 131000 ಇದೆ ಜನಸಂಖ್ಯೆ ಫ್ಲೈಓವರ್ ನ ಎಲ್ಲಿಂದ ಎಲ್ಲಿವರೆಗೆ ಹೇಳಿದಿರಿ ಸರ್ ಅಲ್ಲ ನಮಗೆ ಆ ಬಸ್ ಸ್ಟ್ಯಾಂಡ್ ವ್ಯಾಪ್ತಿ ಏನಿದೆ ನೋಡಿ ಅಲ್ಲಿ ಕವರೇಜ್ ಆಗಬೇಕು ಮತ್ತೆ ಅದು ಎಲ್ಲಿ ಸ್ಟಾರ್ಟ್ ಆಗ್ತದೆ ಎಲ್ಲಿ ಎಂಡ್ ಆಗ್ತದೆ ನಾವು 7 ಪಿಲ್ಲರ್ಸ್ ಕೇಳೋದರಿಂದ ಅದು ಹಿಂದೆ ಹೇಳ್ತಾ ಇದ್ದರು ಧರ್ಮಾವರ ಆಡಿಟೋರಿಯಂ ವರೆಗೆ ಬರಬಹುದು ಬರಬಹುದು ಅಂತ ಎಸ್ಎಂಎಸ್ ವರದಿಂದ ಅಲ್ಲಿವರೆಗೆ ಬರಬಹುದು ಅಂತ ಹೇಳ್ತಾ ಇದ್ದರು ವಾಟ್ ಎವರ್ ಇಟ್ ಮೇ ಬಿ ಅದೊಂದು ಆಗಬೇಕು ಅನ್ನುವಂತದ್ದು ಎಲ್ಲರದ್ದು ಆಗ್ರಹ ಇದೆ ಅಂದ್ರೆ ಒಂದು ಕಾಲದಲ್ಲಿ ಅದು ಹೇಗಿತ್ತು ಅಂತ ಹೇಳಿದ್ರೆ ಫ್ಲೈಓವರ್ ಆದ್ರೆ ಆಗದಿದ್ರೆ ತೊಂದರೆ ಇಲ್ಲ ನಮಗೆ ಫ್ಲೈಓವರ್ ಆದ್ರೆ ತೊಂದರೆ ಆಗ್ತದೆ ಅನ್ನೋ ಭಾವನೆ ಜನಗಳ ತಲೆಯಲ್ಲಿ ಇತ್ತು ಇವತ್ತು ಅವರು ಪಡುವ ಕಷ್ಟದಿಂದ ಫ್ಲೈಓವರ್ ಆಗಲೇಬೇಕು ಅನ್ನೋ ಪರಿಸ್ಥಿತಿಗೆ ಬಂದು ತಲುಪಿದೆ ಇವನು ವರ್ತಕರು ಯಾರು ಆಕ್ಷೇಪ ವ್ಯಕ್ತಪಡಿಸ್ತಾ ಇಲ್ಲವೇ ವರ್ತಕರಿಗೆ ಇದರಿಂದ ಒಂದಷ್ಟು ಅನಾನುಕೂಲ ಆಗಬಹುದು ಅಲ್ಲಿ ಅಷ್ಟು ಇಲ್ಲಲ್ಲ ಹೈವೇ ಸೈಡ್ ನಲ್ಲಿ ಸಿಟಿ ಎಂಟ್ರೆನ್ಸ್ ಗೆ ಸಿಟಿ ಫ್ಲೈಓವರ್ ಆದ ಮೇಲೆ ಆಟೋಮ್ಯಾಟಿಕಲಿ ಕೊಡ್ತಾರಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಕೊಡಲೇಬೇಕು ಬಾರ್ಕೂರ್ ಅಲ್ಲಿ ಕೊಡಲೇಬೇಕು ಹಾಗೆ ಇರ್ತದಲ್ಲ ವರ್ತಕರಿಗೆ ಏನು ಅನಾನುಕೂಲತೆಗಳು ಹೈವೇ ಸೈಡ್ ನಲ್ಲಿ ಅಷ್ಟು ವರ್ತಕರು ಯಾರಿಲ್ಲ ಅಲ್ಲಿ ಬ್ರಹ್ಮಾವರ ಪೇಟೆ ಒಳಗೆ ಓಕೆ ಅಲ್ಲಿ ಬೈಪಾಸ್ ದಾಟಿದ ಮೇಲೇನೆ ಸ್ವಲ್ಪ ಅಂಗಡಿಗಳು ಪ್ರಾರಂಭ ಆಗ್ತದೆ ಮತ್ತೆ ವರ್ತಕರು ಅಂತ ಹೇಳಿದ್ರೆ ನಿಮ್ಮ ಇಲ್ಲಿ ಇದು ಹೋಟೆಲ್ಸ್ ಇದೆಯಲ್ಲ ಅಲ್ಲಿಂದ ಪ್ರಾರಂಭವಾಗುವಂತದ್ದು ಶಾಲೆ ಪೇಟೆ ಡಿವೈಡ್ ಆಗ್ತದೆ ಈಗ ಡಿವೈಡ್ ಆಗಿದೆ ಏನು ಸಮಸ್ಯೆ ಇಲ್ಲ ಅಲ್ಲ ಸಮಸ್ಯೆ ನಾವು ಆಂಶಿಕ ಸಮಸ್ಯೆಗಳು ಇರಬಹುದು ಒಂದಷ್ಟು ಸರಿಗೆ ಬೇರೆ ಕಡೆಗಳಲ್ಲಿ ಸುರತ್ಕಲ್ ಏನಾಯ್ತು ಕುಂದಾಪುರ ಏನಾಯ್ತು ಅದರಲ್ಲಿ ಪರ್ಸೆಂಟೇಜ್ ನೋಡಬೇಕು ನಾವು ಎಷ್ಟು ಪರ್ಸೆಂಟ್ ಜನಗಳಿಗೆ ಇದು ಸಹಕಾರ ಆಗ್ತದೆ ಅನ್ನೋದನ್ನ ನಾವು ನೋಡಬೇಕಾಗ್ತದೆ ಅಲ್ವಾ ಬಟ್ ಕಂಪ್ಯಾರಿಟಿವ್ಲಿ ಸುರತ್ಕಲ್ ಮತ್ತು ಇದನ್ನ ಗಮನಿಸಿದಾಗ ದಿಸ್ ಇಸ್ ದಿ ಬಿಗ್ಗರ್ ಮಾರ್ಕೆಟ್ ಸರ್ ಆ ಪ್ಲೇಸ್ ಏನಿದೆ ವಿಸ್ತೀರ್ಣ ಜಾಸ್ತಿ ಇದೆ ಎಲ್ಲ ವ್ಯಾಪಾರ ವಹಿವಾಟುಗಳು ಕೂಡ ಒಂದು ಸೆಂಟರ್ ಅಲ್ಲಿ ಬಟ್ ಅಲ್ಲಿ ಏನಿದೆ ನ್ಯಾಷನಲ್ ಹೈವೇ ಎಡಭಾಗದಲ್ಲಿ ಇರುವುದು ಬಹಳ ಕಡಿಮೆ ಬಲಭಾಗದಲ್ಲಿ ಜಾಸ್ತಿ ಓಕೆ ಬಟ್ ಒಂದೊಮ್ಮೆ ಫ್ಲೈಓವರ್ ಆದ್ರೆ ಅಂದ್ರೆ ತಾವು ಯಾವ ಒಂದಷ್ಟು ವರ್ಷದಲ್ಲಿ ಆಗಬಹುದು ಏನು ತಮ್ಮ ಪ್ರತಿ ಏನೇನು ಅನುಕೂಲತೆಗಳು ಆಗಬಹುದು ಮತ್ತು ಯಾವ ರೀತಿಯಲ್ಲಿ ಬ್ರಹ್ಮಾವರ ಅಭಿವೃದ್ಧಿ ಹೊಂದಬಹುದು ಅಲ್ಲ ಫ್ಲೈಓವರ್ ಆದ್ರೆ ಈಗ ನಮ್ಗೆ ಏನು ಗೊತ್ತಾ ಮೇನ್ ಇಲ್ಲಿ ಅಭಿವೃದ್ಧಿಗೆ ಏನಾದರೂ ಆ ಫ್ಲೈಓವರ್ ನ ಕೊಡುಗೆ ಸಲ್ಲಬಹುದಾ ಅಂತ ಅಭಿವೃದ್ಧಿ ಏನಿಲ್ಲ ಮೇನ್ ಅಲ್ಲಿ ಸಂಚಾರದ ಪ್ರಾಬ್ಲಮ್ ಅದಲ್ಲ ಅಷ್ಟೇ ಪಾರ್ಕಿಂಗಿಗೆ ಒಂದು ಇದಾಗ್ತದೆ ಓಕೆ ತೊಂದರೆ ಇಲ್ಲದೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದು ಸಂಚಾರ ಸುಗಮ ಆಗುತ್ತೆ 100% ಸಂಚಾರ ಸುಗಮ ಆಗ್ತದೆ ಅದರಲ್ಲಿ ಓಕೆ ಈಗ ಮೇನ್ ಜನಗಳು ನಿರೀಕ್ಷೆ ಪಡೋದು ಇವತ್ತಿನ ಈಗ ನೋಡಿ ನಾನು ಹೇಳಿದೆಯಲ್ಲ ಮೀಡಿಯನ್ ಓಪನ್ ನಾವು ಎರಡು ಯಾಕೆ ಕೇಳ್ತೇವೆ ಅಂತ ಹೇಳಿದ್ರೆ ಈಗ ಕುಂದಾಪುರದಿಂದ ಬಂದವನು ಸಾಲಿಕೇರಿ ಹಾರಾಡಿಗೆ ಅವನಿಗೆ ಹೋಗಬೇಕಾದ್ರೆ ಅವನು ಧರ್ಮವಾರ ಆಡಿಟೋರಿಯಂಗೆ ಹೋಗಿ ತಿರುಗಾಡ್ಕೊಂಡು ಬರಬೇಕು ಓಕೆ ಸುತ್ತು ಹಾಕಿ ಬರಬೇಕು ಆ ಹೊನ್ನಾಳಕ್ಕೆ ಹೋಗುವನು ಬ್ರಹ್ಮಾವರದಿಂದ ಹೊನ್ನಾಳಕ್ಕೆ ಹೋಗುವನು ಅಲ್ಲಿ ಭದ್ರಗಿರಿಯ ಕ್ರಾಸಿಗೆ ಹೋಗಿ ಅವನು ಬರಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ ಒಬ್ಬ ರಿಕ್ಷಾ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಉಪ್ಪಿನಕೋಟೆಗೆ ಯಾರನ್ನಾದ್ರೂ ಒಬ್ಬರನ್ನ ಡ್ರಾಪ್ ಮಾಡಿದ್ರೆ ಡ್ರಾಪ್ ಮಾಡಿ ಅವನು ಕುಂಬರಕೋಡಿಗೆ ಹೋಗಿ ಬರಬೇಕು ಅವನು ಬಾಡಿಗೆ ಜಾಸ್ತಿ ತಗೊಳ್ತಾನ ಇಲ್ವಾ ಎಲ್ರಿಗೂ ಹೊರೆ ಇದು ಅವನಿಗೂ ತೊಂದರೆ ತಗೊಳ್ಳದಿದ್ರೆ ಜನರಿಗೂ ಹೊರೆ ಈ ತರದ ಈ ಇವತ್ತಿನ ಈ ಫ್ಯೂಯಲ್ ಕಾಸ್ಟ್ ನಲ್ಲಿ ಬಹಳ ಕಷ್ಟ ಅದು ತುಂಬಾ ಕಷ್ಟ ಆಗ್ತದೆ ಪ್ರಸ್ತುತ ಇರುವ ಮೀಡಿಯಾ ಓಪನಿಂಗ್ ಗಳನ್ನು ಕ್ಲೋಸ್ ಮಾಡಬೇಕಾ ಇಲ್ಲಿ ಇರುವಂತದ್ದು ಮೀಡಿಯಾ ಓಪನಿಂಗ್ ಬೇರೆ ಇದ್ರೆ ಇಲ್ಲಿ ಬ್ರಹ್ಮಾವರದಲ್ಲಿ ಇಲ್ಲ ಇಲ್ಲ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಕ್ಲೋಸ್ ಮಾಡಿದ್ದಾರೆ ಅಲ್ಲ ಕ್ಲೋಸ್ ನೀವು ಕುಂದಾಪುರದಿಂದ ತಗೊಂಡು ನೀವು ಹೆಜಮಾಡಿ ತನಕ ನೋಡಿ ಎಲ್ಲೆಲ್ಲಿ ಈಗ ಹೆಜಮಾಡಿಯ ಸಿಟಿ ಇದೆಯಲ್ಲ ಅಲ್ಲಿ ಮೀಡಿಯಾ ಓಪನ್ ಗಳನ್ನು ಎಷ್ಟು ಚಂದ ಕೊಟ್ಟಿದ್ದಾರೆ ಪರಿಸ್ಥಿತಿಗೆ ಅನುಗುಣವಾಗಿ ಕೊಟ್ಟಿದ್ದಾರೆ ಇಲ್ಲಿ ಅದೇ ರೀತಿ ಕೊಡಬೇಕು ಅಲ್ಲ ಬ್ರಹ್ಮಾವರದಿಂದಲೇ ಈ ಹೈವೇ ಹೋರಾಟ ಶುರುವಾದದ್ದು ಈ ಬ್ರಹ್ಮಾವರದಲ್ಲೇ ಎಲ್ಲವನ್ನ ಬಂದ್ ಮಾಡಿಬಿಟ್ಟಿದ್ದಾರೆ ಈಗ ನಾನು ನಿಮಗೆ ಒಂದು 15 ತೋರಿಸ್ತೇನೆ ಬ್ರಹ್ಮಾವರ ಅನಾಥ ಆಯ್ತು ಅಂತೀರಾ ತಾವು ಹಾಗೆ ಅವರಿಗೆ ಅವರ ತಲೆಯಲ್ಲಿ ಯಾರು ಇಲ್ಲ ಅಂತ ಎಣಿಸ್ಕೊಂಡಿದ್ದಾರೆ ಈಗ ಇಲ್ಲಿ ನಿಮ್ಮ ಕುಂದಾಪುರದಿಂದ ನೀವು ತಗೊಳ್ಳಿ ಇಲ್ಲಿ ಉಡುಪಿಯಲ್ಲಿ ತಗೊಳ್ಳಿ ಅನ್ಅಥರೈಸ್ಡ್ ಓಪನಿಂಗ್ಸ್ ಇಲ್ವಾ ಹೈವೇಯಿಂದ ಸರ್ವಿಸ್ ರೋಡಿಗೆ ಹೋಗುವಂಥದ್ದು ಇಲ್ವಾ ಬಂದ್ ಮಾಡಿ ಅಂತ ನಾನು ಹೇಳೋದೇ ಇಲ್ಲ ಕಾಲ ಪರಿಸ್ಥಿತಿಗೆ ಅನುಗುಣವಾಗಿ ಅದನ್ನ ಹಾಗೆ ಬಿಟ್ಟಿರಬಹುದು ಬಟ್ ಬ್ರಹ್ಮಾವರ ಏನ್ ಮಾಡ್ತೀವಿ ಇವರಿಗೆ ಬಟ್ ಧೂಪದ ಕಟ್ಟೆಯಲ್ಲಿ ಮೀಡಿಯಾ ಓಪನಿಂಗ್ ಆಗಲೇಬೇಕು ಹೌದು ಅದಂದ್ರೆ ಹೊನ್ನಾಳಕ್ಕೆ ಸೀದಾ ಹೋಗ್ತದೆ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತದೆ ಓಕೆ
ಸರಿ ಮತ್ತೆ ಬ್ರಹ್ಮಕೋಟೆ ಮತ್ತು ಉಪ್ಪಿನಕೋಟೆ ಎರಡು ಕೂಡ ಎರಡು ಕಡೆಗಳಲ್ಲೂ ಕೂಡ ಆಗಬೇಕಾಗುತ್ತೆ ಕುಂದಾಪುರದಿಂದ ಬರುವವರು ಎಲ್ಲಿ ಹೋಗಬೇಕು ಅವರು ಧರ್ಮವರ ಆಡಿಟೋರಿಯಂಗೆ ಬಂದು ಆ ಕಡೆ ಹೋಗಬೇಕು ಬಟ್ ಇಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡಿಯೇ ಶತಸಿದ್ಧ ಅನ್ನುವಷ್ಟರ ಮಟ್ಟಿಗೆ ಹೋರಾಟ ಸಮಿತಿ ಇದೆ ನಿರ್ಣಯ ಕೈಗೊಂಡಿದೆ ಖಂಡಿತ ಖಂಡಿತ ನಾವು ಮಾಡ್ತೇವೆ ಅದನ್ನು ಜನರಿಗೆ ವಾಗ್ದಾನ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದೇವೆ ಖಂಡಿತ ಆಗುತ್ತೆ ಆಗುತ್ತೆ ಓಕೆ ಮುಂದುವರಿದು ಬ್ರಹ್ಮಾವರ ತಾಲೂಕು ಆಗಿ ಪರಿವರ್ತಿತ ಆಗಿದೆ ಎಲ್ಲ ಅರ್ಹತೆಗಳನ್ನು ಹೊಂದಿದಂತ ಯಾಕಂದ್ರೆ ರಾಜಕೀಯ ಏನೇ ಇರಲಿ ಕೆಲವೊಂದು ತಾಲೂಕುಗಳು ಕೇವಲ ರಾಜಕೀಯದ ಆಧಾರದಲ್ಲಿ ಆಗಿವೆ ಆದರೆ ಬ್ರಹ್ಮಾವರ ಅರ್ಹತೆಯ ಆಧಾರದಲ್ಲಿ ತಾಲೂಕು ಆಗಿದೆ ಇಲ್ಲಿ ತಾಲೂಕು ಕೇಂದ್ರವಾಗಿ ಬೆಳೆಯಲಿಕ್ಕೆ ಬಹಳಷ್ಟು ಮೀನಮೇಷವನ್ನ ಎಣಿಸ್ತಾ ಇದೆ ಇಲ್ಲಿ ಏನೇನು ಕೊರತೆಗಳಿದೆ ಮತ್ತು ಏನೇನು ಆಗಬೇಕು ಮತ್ತು ಅದು ಹೇಗೆ ಆಗಬೇಕು ವ್ಯವಸ್ಥೆ ಅದನ್ನ ಬಹಳ ವೇಗವಾಗಿ ಮಾಡುವಲ್ಲಿ ಅದಕ್ಕೆ ಅವಕಾಶಗಳು ಏನೇನಿವೆ ಅನ್ನೋದರ ಬಗ್ಗೆ ಒಂದಷ್ಟು ತಿಳಿಸ್ತೀರಾ ಈಗ ಬ್ರಹ್ಮಾವರದಲ್ಲಿ ಬಹುಶಃ ನನ್ನ ಅಧಿಕೃತವಾಗಿ ನಾನು ತೆಗೆದುಕೊಂಡಂಥ ಮಾಹಿತಿಯ ಪ್ರಕಾರ 17 ಸರ್ಕಾರಿ ಕಚೇರಿಗಳನ್ನು ರಚಿಸಲಿಕ್ಕೆ ಸ್ಥಳಾವಕಾಶದ ಅವಶ್ಯಕತೆ ಇದೆ ಸರಿ ಇನ್ನು ಈಗ ನಮಗೆ ಒಂದು ESI ಹಾಸ್ಪಿಟಲ್ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದು ಅಧಿಕೃತವಾಗಿ ನನಗೆ ಗೊತ್ತಿಲ್ಲ ವಾರಂಬಳ್ಳಿ ಪಂಚಾಯತಿನ ವ್ಯಾಪ್ತಿಯಲ್ಲಿ ಅದನ್ನು ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ ಒಂದು ಸರಿಯಾದ ಯೋಜನರಿಗೆ ಬೇಕಾದ ಒಂದು ಕ್ರೀಡಾಂಗಣ ಇಲ್ಲ ಹಿರಿಯ ನಾಗರಿಕರಿಗೆ ಬೇಕಾದಂತ ಒಂದು ಇದಿಲ್ಲ ಯಾವುದು ಒಂದು ಗಾರ್ಡನ್ ಇಲ್ಲ ವಾಕಿಂಗ್ ಮತ್ತೊಂದು ಮಾಡಲಿಕ್ಕೆ ಬೇಕಾದ ಗಾರ್ಡನ್ ಇಲ್ಲ ಈಗ ನಾವು ದೊಡ್ಡ ದೊಡ್ಡ ಸಿಟಿಗಳನ್ನು ನಾನು ಇಡೀ ರಾಜ್ಯ ತಿರುಗಾಡಿದವನು ಬೇರೆ ಒಂದು ಸಂಘ ಸಂಸ್ಥೆಯಲ್ಲಿ ಎಲ್ಲಿ ಹೋದರೂ ನಿಮಗೆ ಒಂದು ಉತ್ತಮವಾದ ಒಂದು ಇದು ಸ್ಪಾರ್ಕ್ ಸಿಗ್ತದೆ ಅಲ್ಲಿ ಸರಿ ನಮ್ಮಲ್ಲಿ ಅದಿಲ್ಲ ಒಂದು ಒಳ್ಳೆಯ ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಇದೆ ನಾನು ಪಂಚಾಯತ್ನಲ್ಲಿ ಇರುವಾಗಲೇ ಒಂದು ಮಾರ್ಕೆಟ್ ಅನ್ನು ಮಾಡಿದ್ವಿ ಈಗ ಅದನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಆದರೆ ಅಲ್ಲಿನ ಮಾರ್ಕೆಟಿನ ಪರಿಸ್ಥಿತಿ ಅಂತ ಹೇಳಿದ್ರೆ ಅಲ್ಲಿ ಪಾರ್ಕಿಂಗ್ ಜಾಗಗಳಿಲ್ಲ ಅಸ್ತವ್ಯಸ್ತ ಆಗಿದೆ ಸರಿ ಸೊ ಇದನ್ನೆಲ್ಲ ಮಾಡಲಿಕ್ಕೆ ನಾನೊಂದು ಸಜೆಷನ್ ಅನ್ನು ಸರ್ಕಾರಕ್ಕೆ ಕೊಟ್ಟಿದ್ದೆ ಒಂದು 22 ಎಕರೆ ಜಾಗವನ್ನು ಆಕಾಶವಾಣಿಗೆ 1976 ಅಲ್ಲಿ ಕೊಟ್ಟಿದ್ರು ಅಲ್ಲಿ ಇದಿತ್ತು ಯಾವಾಗ ಟೋಟಲ್ 22 ಎಕರೆ ಜಾಗ ಅದು ಆಕಾಶವಾಣಿಗೆ ಹಸ್ತಾಂತರ ಆಗಿ ಮಾಡಿದ್ರು ಅಂದಾಡಿ ಗ್ರಾಮದಿಂದ 14.10 ಎಕರೆ ಹಾಗೆ ನಿಮ್ಮ ವಾರಂಬಳ್ಳಿ ಗ್ರಾಮದಿಂದ 8.86 ಎಕರೆ ಜಾಗ ಅದು ಸಾರ್ವಜನಿಕರಿಂದ ತೆಗೆದುಕೊಂಡಿರುವಂಥದ್ದು ಇಷ್ಟು ಜಾಗಗಳನ್ನು ಇದು ಮಾಡಿಕೊಂಡು ಸ್ವಾಧೀನಪಡಿಸಿಕೊಂಡು ಅದನ್ನು ಆಕಾಶವಾಣಿಗೆ ಬಿಟ್ಟುಕೊಟ್ಟಿದ್ದು ಸರಿ ಇದೇನಿದೆ ಆಕಾಶವಾಣಿಯ ಮರುಪ್ರಸಾರ ಕೇಂದ್ರ ಇದು ಟ್ರಾನ್ಸ್ಮಿಷನ್ ಎಸ್ ಮಂಗಳೂರು ಆಕಾಶವಾಣಿಯ ಉಪಕೇಂದ್ರ ಉಪಕೇಂದ್ರ ಟ್ರಾನ್ಸ್ಮಿಷನ್ ಆಗ್ತಾ ಇತ್ತು ಒಮ್ಮೆ ಏರಿಯಲ್ ಹಾಕಿದ್ರು ಏರಿಯಲ್ ಬಿದ್ದೋಯ್ತು ಈಗ ನೆಕ್ಸ್ಟ್ ಪುನಃ 2015ರಲ್ಲಿ ಆ ಆಂಟೆನಗಳು ಬಿದ್ದೋದು ಪ್ರಸರಣ ಸಾಮರ್ಥ್ಯ ಹೋಯ್ತು ಹೋಯ್ತು ಎಷ್ಟಕ್ಕೆ ಬಂತು 20 ಕಿಲೋವ್ಯಾಟ್ ಇಂದ 4 ಕಿಲೋವ್ಯಾಟಿಗೆ ಬಂತು ಆಲ್ಮೋಸ್ಟ್ ಇಲ್ಲ ಅಂತಲೇ ಹೇಳ್ಬೋದು ನಾವು ಅದು ಅಸ್ತಿತ್ವಕ್ಕೆ ಧಕ್ಕೆ ಧಕ್ಕೆ ಅದು ಎಲ್ಲಿದೆ ಬ್ರಹ್ಮಾವರದ ಹಾರ್ಟ್ ಆಫ್ ದ ಸಿಟಿಯಲ್ಲಿದೆ ಸೆಂಟರ್ ಅಲ್ಲಿದೆ ಅದು ನೀವು ಬಾರ್ಕೂರಿಗೆ ಹೋಗುವ ಎಡಭಾಗದಲ್ಲಿ ಕುಂದಾಪುರಕ್ಕೆ ಹೋಗುವಾಗ ಬಲಭಾಗದಲ್ಲಿ ಹೃದಯ ಭಾಗದಲ್ಲಿ ಎಸ್ ಅಲ್ಲೇನಿದೆ ಹುಲ್ಲು ಬೆಳ್ಕೊಂಡಿದೆ ಹಾವುಗಳನ್ನಲ್ಲಿ ತಂದುಬಿಡ್ತಾರೆ ನರಿಗಳಿವೆ ಏನೆಲ್ಲ ಇವೆ ಅಲ್ಲಿ ಟೋಟಲಿ ನಿಷ್ಪ್ರಯೋಜಕವಾದ ಲ್ಯಾಂಡ್ ಸರಿ ಇದನ್ನ ನೀವು ಬಿಡಿಸ್ಕೊಳ್ಳಿ ನೀವು FM ಮಾಡ್ತೀರಾ ಮಾಡಿ 2 ಎಕರೆ ಸಾಕು ಮಂಗಳೂರಲ್ಲಿ ಇರೋದು 2 ಎಕರೆ 4 ಸೆಂಟ್ಸ್ ಅಲ್ಲಿ ಇಲ್ಲಿ 22 ಎಕರೆ ಯಾತಕ್ಕೆ ಅದು ಹಾರ್ಟ್ ಆಫ್ ದ ಸಿಟಿಯಲ್ಲಿ ಯಾತಕ್ಕೆ ನಿಮಗೆ ಬಿಡಿಸಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಕಾನೂನು ತೊಡಕುಗಳು ಅಡ್ಡ ಬರುತ್ತೆ ಬಿಡ್ಬೋದು ಮೈಸೂರಿನಲ್ಲಿ ಬಿಟ್ಟಿದ್ದಾರೆ ಮೈಸೂರಿನಲ್ಲಿ ಬಿಟ್ಟಂತ ಉದಾಹರಣೆಗಳನ್ನು ನಾನು ಕೊಟ್ಟಿದ್ದೀನಿ ದಾಖಲೆಗಳನ್ನು ಕೊಟ್ಟಿದ್ದೀನಿ ಅಲ್ಲಿ ಒಂದು ಇದಕ್ಕೆ ಯಾವುದಕ್ಕೆ DC ಕಚೇರಿ ಮೈಸೂರು ಹೊಸ DC ಕಚೇರಿಯನ್ನು ಮಾಡಿರುವುದು ಇದರ ಇದೆ ಇಂಥದ್ದೇ ಲ್ಯಾಂಡ್ನಲ್ಲಿ ಓಕೆ ಅಲ್ಲಿ 100 ಎಕರೆ ಜಾಗದಲ್ಲಿ 15 ಎಕರೆ ಜಾಗವನ್ನು ಮೈಸೂರು ಜಿಲ್ಲೆಯ ಕ್ಯಾತಮಾರನಹಳ್ಳಿ ಸರ್ವೆ ನಂಬರ್ 196ರಲ್ಲಿ 100 ಎಕರೆ ಜಾಗ ಮೈಸೂರಿನ ಭಾರತ ಸರ್ಕಾರದ ಪಠ್ಯಪುಸ್ತಕ ಮುದ್ರಣಾಲಯಕ್ಕೆ ಮಂಜೂರಾಗಿತ್ತು ಓಕೆ ಕೇಂದ್ರ ಸರ್ಕಾರದ ಹೌದು ಕೇಂದ್ರ ಸರ್ಕಾರಕ್ಕೆ ಮಂಜೂರಾದದ್ದು ಅದನ್ನು ಬಿಟ್ಟುಕೊಟ್ಟಿದ್ದಾರೆ ಯಾವುದಕ್ಕೆ ಜಿಲ್ಲಾಡಳಿತಕ್ಕೆ ಅಲ್ಲಿ ಬಿಲ್ಡಿಂಗ್ ಕೂಡ ಆಯಿತು ಉದ್ಘಾಟನೆ ಆಗಿಲ್ಲ ಇನ್ನೂ ಕೂಡ ಬಿಲ್ಡಿಂಗ್ ಆಯಿತು ಹೊಸ ಬಿಲ್ಡಿಂಗ್ ಆಯಿತು ಸೊ ಅದನ್ನು ಆ ದಾಖಲೆಗಳನ್ನೆಲ್ಲ ನಾನು 2 ಬಾರಿ ಮೈಸೂರಿಗೆ ಹೋಗಿ ದಾಖಲೆಗಳನ್ನು ತೆಗೆದು ದಾಖಲೆ ಇಟ್ಟೇ ಕೊಟ್ಟಿದ್ದೇನೆ ಕೇಂದ್ರ ಸರ್ಕಾರದ ಆದೇಶವನ್ನು ಕೊಟ್ಟಿದ್ದಾನೆ ಇಲ್ಲೇ ಬಿಡಲಿಲ್ಲ ಅವರು ಬಟ್ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆ ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಬೇಕು ಓಹೋ ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದ್ರೆ ಕೇಂದ್ರ ಸರ್ಕಾರ ಮಂಜೂರು ಮಾಡಬಹುದು ಹಿಂಪಡೆದು ಕೊಡಬಹುದು ರಾಜ್ಯ ಸರ್ಕಾರಕ್ಕೆ ಕೊಡಬಹುದು ಇವರಿಗೆ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ 70,000 ಚಿಲ್ಲರೆ ಕಾಂಪನ್ಸೇಷನ್ ಅನ್ನು ಕೊಟ್ಟಿದ್ದಾರೆ ಯಾರಿಗೆ ಯಾರಿಗೆ ಆಕಾಶವಾಣಿಯವರು ಪ್ರಸಾರ ಭಾರತಿಯವರು ಆಕಾಶವಾಣಿಯವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಯಾವಾಗ ಇವರಿಗೆ 76ರಲ್ಲಿ ಇದನ್ನು ಕೊಡುವಾಗ ಇವರು ಕೊಟ್ಟಿದ್ದಾರೆ
76406 ರೂಪಾಯಿ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ ಈ ವಾರಂಬಳ್ಳಿಯಲ್ಲಿ ತೆಗೆದುಕೊಂಡಂತ ಜಾಗಕ್ಕೆ ಕೂಡ ಪಾರ್ಟಿಗಳಿಗೆ ಪ್ರೈವೇಟ್ ಪಾರ್ಟಿಗಳಿಗೆ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ ಸಾಕಾಗುವುದಿಲ್ಲ ಅಂತ ಕೋರ್ಟಿಗೆ ಅಪೀಲ್ ಹೋದ್ರು ಅದರ ಪ್ರಕಾರನು ಕೊಟ್ಟಿದ್ದಾರೆ ಅವರು ಆದರೆ ಇವರು ಆಕಾಶವಾಣಿ ಹಿಂಭಾಗದಲ್ಲಿ ಒಂದು ರಸ್ತೆಗೆ 38 ವಾರಂಬಳ್ಳಿಯಲ್ಲಿ 6 ಹಂದಾಡಿಯಲ್ಲಿ 32 ಒಟ್ಟು 38 ಸೆನ್ಸ್ ಜಾಗವನ್ನ ರಸ್ತೆಗೆ ಬಿಟ್ಟುಕೊಟ್ಟಿದ್ದಾರೆ ಓಕೆ ಆಕಾಶವಾಣಿಯವರಿಗೂ ಕೂಡ ಅವಕಾಶಗಳಿವೆ ಕೊಡ್ಲಿಕ್ಕೆ ಆ ಕೊಟ್ಟಿದ್ದಾರೆ ಬಿಟ್ಟುಕೊಟ್ಟಿದ್ದಾರೆ ದಾಖಲೆ ಇದೆ ಅದಕ್ಕೆ ಅದಕ್ಕೆ ಹಿಂದಿನ ಪಂಚಾಯತ್ ಒಟ್ಟಿಗೆ 1245 ಇನ್ನೊಂದು 1620 86 ರಲ್ಲಿ ಸ್ಥಳೀಯ ಆಡಳಿತ ಸಂಸ್ಥೆಯರು ರಸ್ತೆಗೆ ಜಾಗ ಬಿಟ್ಟು ಕೊಟ್ಟದಕ್ಕೆ ಹಣವನ್ನ ವಾಪಸ್ ಆಕಾಶವಾಣಿ ಪಾವತಿ ಮಾಡಿದ್ದಾರೆ ವರ್ಗಾವಣೆ ಆಗಿದೆ ಹಣ ಆಗಿದೆ ದಾಖಲೆ ಇದೆ ಅದಕ್ಕೆ ಅದರ ಮೇಲೆ ಹೈವೇಗೆ ಹೋಗಲಿಲ್ಲ ಜಾಗ ಹೈವೇಗೆ ಹೋದಾಗ ಅಲ್ಲಿ ಸ್ಟ್ರಕ್ಚರ್ ಇದ್ದದಕ್ಕೆ ಮಾತ್ರ ಇವರಿಗೆ 617568 ರೂಪಾಯಿ ಪೇಮೆಂಟ್ ಆಗಿದೆ ಜಾಗಕ್ಕೆ ಆಗಲಿಲ್ಲ 61.71 ಸೆನ್ಸ್ ಜಾಗ ಅದು ಸರ್ಕಾರಿ ಆದದರಿಂದ ಜಾಗಕ್ಕೆ ಪೇಮೆಂಟ್ ಆಗಲಿಲ್ಲ ಕಂಪೆನ್ಸೇಷನ್ ಇಲ್ಲ ಅದು ಕೂಡ ದಾಖಲೆ ಇದೆ ಅದನ್ನ ಯಾಕೆ ಉಪಯೋಗ ಮಾಡಿಕೊಳ್ಳಬಾರದು ಅಂತ ನಾನು ಮನವಿ ಸಲ್ಲಿಸಿದ್ದೇನೆ ಸಾಕಷ್ಟು ಜನರಿಗೆ ಸಲ್ಲಿಸಿದ್ದೇನೆ ಪ್ರಸಾರ ಭಾರತಿ ಅವರು ಏನು ಹೇಳ್ತಾರೆ ಪ್ರೈಮ್ ಮಿನಿಸ್ಟರ್ ಕಚೇರಿಯಿಂದ ಪ್ರಸಾರ ಭಾರತಿಗೆ ನಮ್ಮ ಮನವಿ ಹೋಯಿತು ಅಲ್ಲಿಂದ ಒಂದು ರಿಪ್ಲೈ ಬಂತು ಇದು ನಾವು ಏನು ಮಾಡಲಿಕ್ಕೆ ಆಗುವುದಿಲ್ಲ ಈಗ ಆಕಾಶವಾಣಿಗಳೆಲ್ಲ ಪ್ರಸಾರ ಭಾರತಿಗೆ ಹ್ಯಾಂಡ್ ಓವರ್ ಆಗಿದೆ ನಾವು ಏನು ಮಾಡಲಿಕ್ಕೆ ಆಗುವುದಿಲ್ಲ ಬಟ್ ಮಿನಿಸ್ಟ್ರಿ ಕ್ಯಾನ್ ಟೇಕ್ ಡಿಸಿಷನ್ ಅಂತ ಹೇಳಿ ನೋಟಿಫಿಕೇಶನ್ 2017 ರಲ್ಲಿ ಒಂದು ನೋಟಿಫಿಕೇಶನ್ ಆಗಿದೆ ಆ ನೋಟಿಫಿಕೇಶನ್ ಪ್ರಕಾರ ಸಚಿವಾಲಯ ಆ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು ಅದನ್ನ ಸಬ್ಲೀಸ್ ಮಾಡುವುದಿರಲಿ ಅಥವಾ ಅದನ್ನ ಸರ್ಕಾರಗಳಿಗೆ ಕೊಡುವುದಿರಲಿ ಯಾವುದೇ ರೀತಿ ಬಟ್ ಆಕಾಶವಾಣಿಯವರೇ ನಮಗೆ ಬೇಕು ಅಂತಾರೆ ಆಕಾಶವಾಣಿ ಒಂದು ಸುಸಜ್ಜಿತವಾದಂತ ಎಫ್ಎಂ ಸ್ಟೇಷನೋ ಅಥವಾ ಸುಸಜ್ಜಿತವಾದ ಇನ್ನಿತರ ಮಾಧ್ಯಮ ಸಂಸ್ಥೆಯನ್ನು ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಅವರು ಯೋಚಿಸಿದ್ರೆ ಅವರು ಸಚಿವರು ಹೇಳಿದ್ದಾರೆ ಈ ಸಚಿವರು ಉಡುಪಿಗೆ ಬಂದಿದ್ದಾಗ ಹೇಳಿದ್ದಾರೆ ಅವರು ಏನು ಹೇಳಿದ್ದಾರೆ ನಾವು ಇದನ್ನ ಎಫ್ಎಂ ಆಗಿ ಮಾಡ್ತೀವಿ ಅಂತ ಓಕೆ ಅದರ ಮೊದಲೇ ನನ್ನ ಮನವಿ ಎಲ್ಲರಿಗೂ ಹೋಗಿದೆ ಸಚಿವರಿಗೂ ಕೂಡ ಹೋಗಿದೆ ನಮ್ಮ ದುರದೃಷ್ಟಕ್ಕೆ ನಾವು ಎಫ್ಎಂ ಮಾಡ್ತೀವಿ ಅಂತ ಹೇಳಿದ್ರು ಬಿಟ್ರೆ ಉಳಿದ ಜಾಗವನ್ನ ನಾವು ಸಾರ್ವಜನಿಕ ಉಪಯೋಗಕ್ಕೆ ಸರ್ಕಾರಿ ಕಚೇರಿಗಳನ್ನು ಮಾಡ್ಲಿಕ್ಕೆ ಬಿಟ್ಟು ಕೊಡ್ತೇವೆ ಅಂತ ಒಂದು ಮಾತು ಹೇಳಲಿಲ್ಲ ಅದಕ್ಕೆ ಸಾಕಷ್ಟು ಮುಂಚಿತವಾಗಿ ಎಲ್ಲರಿಗೂ ಹೋಗಿದೆ ಸ್ಥಳೀಯವರಿಗೆ ಶಾಸಕರಿಗೂ ಹೋಗಿದೆ ಎಂಪಿಗಳಿಗೂ ಹೋಗಿದೆ ಕೇಂದ್ರ ಸರ್ಕಾರಕ್ಕೂ ಹೋಗಿದೆ ಎಲ್ಲರಿಗೂ ಹೋಗಿದೆ ಅಲ್ಲಿಂದ ಪ್ರಧಾನಮಂತ್ರಿಯವರ ಕಚೇರಿಯಿಂದ ಪ್ರಸಾರ ಭಾರತಿಗೆ ಬಂದ ಮೇಲೆ ನಾನು ನೋಟಿಫಿಕೇಶನ್ ಅನ್ನು ಕೂಡ ನಾನು ಕಳಿಸ್ಕೊಟ್ಟಿದ್ದಾರೆ ನಾವು ಕೂಡ ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿವಿ ನೀವು ಎಫ್ಎಂ ಮಾಡ್ತೀವಿ ಅಂತ ಹೇಳಿದ್ರೆ ಬಹಳ ಸಂತೋಷ ದಯವಿಟ್ಟು ಉಳಿಕೆ ಜಾಗದ ಬಗ್ಗೆ ಆಲೋಚನೆ ಮಾಡಿ ಅದನ್ನು ಬಿಟ್ಟುಕೊಡಿ ಇಲ್ಲ ನಮಗೆ ಆಕಾಶವಾಣಿಗೆ ಜಾಗ ಬೇಕೇ ಅಂತ ಫುಲ್ ಜಾಗ ಬೇಕೇ ಅಂತ ಹಠ ಹಿಡಿಯೋದಿದ್ರೆ ಬ್ರಹ್ಮಾವರ ಬಿಟ್ಟು ಆಚೆ ಬೇರೆ ತುಂಬ ಪ್ರದೇಶಗಳಿವೆ ಒಳ್ಳೆ ಜಾಗಗಳಿವೆ ಅಲ್ಲಿ ಹೋಗಿ ಎಷ್ಟು ಜಾಗ ಬೇಕು ಮಾಡಿಕೊಳ್ಳಿ ಇದು ಪ್ರೈಮ್ ಲ್ಯಾಂಡ್ ಬ್ರಹ್ಮಾವರದ ಅಭಿವೃದ್ಧಿಗೆ ಪೂರಕವಾಗಿರೋ ಜಾಗ ಇದು ಇದನ್ನು ಆಕಾಶವಾಣಿಗೆ ಬಿಟ್ಟುಕೊಡಬೇಕು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿದರೆ ಅದು ತೊಂದರೆ ಇಲ್ಲ ನಾನು ಕೋರ್ಟ್ ಆಫ್ ಲಾನಲ್ಲಿ ಕ್ವಶನ್ ಮಾಡಲಿಕ್ಕೆ ರೆಡಿಯಾಗಿದ್ದೀನಿ ಪಿಎಲ್ ಎಸ್ ರೆಡಿಯಾಗಿದೆ ಯಾಕೆಂದರೆ 13-3ಕ್ಕೆ ನಂದು ಒಂದು ವರ್ಷ ಆಗ್ತದೆ ನಾನು ಮನವಿಯನ್ನು ಕೊಟ್ಟು ಒಂದು ವರ್ಷ ಆಗ್ತದೆ ಸರಿ ಸೊ ಆ ಮನವಿ ನನ್ನ ಕನ್ಸಿಡರ್ ಆಗಲಿಲ್ಲ ಅಂತ ಹೇಳ್ಕೊಂಡು ನಾನು ಆಲ್ರೆಡಿ ಪಿ ಎಲ್ ರೆಡಿ ಮಾಡಿ ಆಗಿದೆ ನಮ್ಮ ಒಂದು ಬ್ರಹ್ಮಾವರದ ಇದಕ್ಕೆ ಹೋರಾಟವನ್ನು ಮಾಡಲಿಕ್ಕೆ ಹೈಕೋರ್ಟ್ನಲ್ಲೂ ಕೂಡ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಧರ್ಮಾರ್ಥ ನನಗೆ ಸರ್ವಿಸ್ ಕೊಡುವಂತ ಇಬ್ಬರು ಲಾಯರ್ಗಳು ಸಿಕ್ಕಿದ್ದಾರೆ ಸಮಿತಿಯ ಪರವಾಗಿ ಎಸ್ ಓಕೆ ಬ್ರಹ್ಮಾವರ ಅಭಿವೃದ್ಧಿಯ ನಿಟ್ಟಿನಲ್ಲಿ ನಿಟ್ಟಿನಲ್ಲಿ ಈಗ ನಾನು 17ಕ್ಕೆ ಬೆಂಗಳೂರಿಗೆ ಹೋದವನು ನೆಕ್ಸ್ಟ್ ವೀಕ್ ಅಲ್ಲ ಇನ್ನೊಂದು ವೀಕ್ ಹೋದವನು ಪಿ ಐ ಎಲ್ ನಾವು ಫೈಲ್ ಮಾಡ್ತೇವೆ ಬಟ್ ಒಂದಷ್ಟು ಕಾಲ ಹಿಡಿದರೆ ಕಾಲ ಹಿಡಿತದೆ ಒಂದು ವರ್ಷ ಎರಡು ವರ್ಷ ಹೋಗುವುದು ಮುಖಾಮುಖಿ ಕಾರ್ಯಕ್ರಮದಲ್ಲೊಂದು ವಿರಾಮ ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮ ಮುಂದುವರಿಯುತ್ತದೆ ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಒಂದೊಮ್ಮೆ ಕೋರ್ಟ್ ಆದೇಶದ ಪೂರಕ ಮುಖಾಂತರವಾಗಿಯೋ ಅಥವಾ ತಮ್ಮ ಮನವಿಗೆ ಸ್ಪಂದಿಸಿಯೋ ಜಾಗವನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದರೆ ಸರ್ಕಾರ ಕೂಡ ವಿಳಂಬ ನೀತಿಯನ್ನು ಅನುಸರಿಸಿ ಮತ್ತೆ ನೋಟಿಫಿಕೇಷನ್ ಮಾಡುವುದಾದರೆ ಒಂದು ವೇಳೆ ವಿಳಂಬ ಆಗಬಹುದು ಮತ್ತೆ ಅದನ್ನು ನೋಟಿಫಿಕೇಷನ್ ಮಾಡುವುದಾದರೆ ಯಾವ ಉದ್ದೇಶಕ್ಕೆ ಅದನ್ನು ಸೀಮಿತಗೊಳಿಸಬೇಕು ಅನ್ನೋದರ ಬಗ್ಗೆ ಏನಾದರೂ ನಿರ್ದಿಷ್ಟವಾದಂಥ ಕರಾರು ಅಕ್ಯುರೇಟ್ ಆದಂಥ ನಿರ್ಣಯಗಳು ತಮ್ಮಲ್ಲಿ ಇವೆಯಾ ಇದೆ ಒಂದು ಮುಖ್ಯವಾಗಿ ಸರ್ಕಾರಿ ಕಚೇರಿಗಳಾಗಬೇಕು
ಸ್ವಾಮಿ ಅಲ್ಲಲ್ಲಲ್ಲಿ ಸ್ಕ್ಯಾಟರ್ ಆಗಿದ್ರೆ ಈಗ ಒಂದು ಅಲ್ಲಿ ಮಿನಿ ವಿಧಾನಸೌಧ ಓಪನ್ ಆಯ್ತು ಹೌದು ಅಲ್ಲಿ ನನಗೆ ಗೊತ್ತಿದ್ದ ಪ್ರಕಾರ ಕಂದಾಯ ಬರ್ತದೆ ಟ್ರೆಜರಿ ಬರ್ತದೆ ಸಬ್ ರಿಜಿಸ್ಟರ್ ಆಫೀಸ್ ಬರ್ತದೆ ಅದು ಬಿಟ್ಟು ಬೇರೆ ಏನು ಬರುವುದಿಲ್ಲ ಅಲ್ಲಿಗೆ ಅದರ ಮೇಲೆ ತುಂಬಾ ಕಚೇರಿಗಳು ಬೇಕು ನಿಮಗೆ 17 ಕಚೇರಿ ಇದನ್ನೆಲ್ಲವನ್ನ ಹೊರತುಪಡಿಸಿ 17 ಕಚೇರಿಗಳು ಬೇಕು ಅಲ್ಲಲ್ಲಿ ಸ್ಕ್ಯಾಟರ್ ಆಗಿದ್ರೆ ಜನಗಳಿಗೆ ಹಿಂಸೆ ಅಲ್ವಾ ಯಾಕೆಂದ್ರೆ ಹೈವೇ ಹತ್ರ ಪಾಸ್ ಆಗ್ತಾ ಇದೆ ತಿರುಗಾಡಬೇಕು ಅದಕ್ಕಿಂತ ಒಂದೇ ಪ್ರದೇಶದಲ್ಲಿ ಎಲ್ಲಾ ಕಚೇರಿಗಳು ಕೂಡ ಸೆಂಟ್ರಲೈಸ್ ಆಗಿದೆ ಎಸ್ ಮಾರ್ಕೆಟ್ ಅಲ್ಲಿಗೆ ಬರಬೇಕು ಒಂದು ಒಳ್ಳೆ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಬೇಕು 24 ಎಕರೆ ಹೋಗಲಿ ಸ್ವಾಮಿ ಅವರಿಗೆ 18 ಎಕರೆ ಇಡ್ಕೊಳ್ಳಿ ಏನೆಲ್ಲ ನಾವು ಮಾಡಬಹುದು ನೀವು ಕಲ್ಪನೆ ಮಾಡಿ ಸ್ವಲ್ಪ ಅದ ಪಬ್ಲಿಕ್ ಬಸ್ ಸ್ಟ್ಯಾಂಡ್ ಅಥವಾ ಗವರ್ನಮೆಂಟ್ ಬಸ್ ಸ್ಟ್ಯಾಂಡ್ ಬಗ್ಗೆಯೂ ಕೂಡ ಪ್ರಸ್ತಾಪ ಇದೆ ಯಾವುದು ಪಬ್ಲಿಕ್ ಬಸ್ ಸ್ಟ್ಯಾಂಡ್ ಒಂದಿದೆ ನಮ್ಮ ಸರ್ಕಾರಿ ಬಸ್ ಸ್ಟ್ಯಾಂಡ್ ಗಳನ್ನು ಕೂಡ ಮಾಡಬಹುದು ಅಲ್ಲಿ ಒಳ್ಳೆ ಒಂದು ಬಸ್ ಸ್ಟ್ಯಾಂಡ್ ಒಳ್ಳೆ ಒಂದು ಮಾರ್ಕೆಟ್ ಮತ್ತೆ ಕಚೇರಿಗಳು ಎಲ್ಲಾ ಕಚೇರಿಗಳು ಒಂದೇ ಜಾಗದಲ್ಲಿ ಇದ್ದು ಬಿಟ್ರೆ ಅದು ಕೂಡ ಹಾರ್ಟ್ ಆಫ್ ದಿ ಸಿಟಿಯಲ್ಲಿ ಇರೋದ್ರಿಂದ ಅದರ್ವೈಸ್ ನಾವು ಅದರ ಬಗ್ಗೆ ಏನು ಚಿಂತನೆ ಮಾಡೋದಿಲ್ಲ ಸೆಂಟರ್ ಅಲ್ಲಿ ಇರುವಾಗ ಅದು ಬ್ರಹ್ಮಾವರದ ನೀ ಕುಂದಾಪುರದಿಂದ ಇದಕ್ಕೆ ಉಡುಪಿಯಿಂದ ಕುಂದಾಪುರಕ್ಕೆ ನೀವು ಹೋಗುವಾಗ ಎಡಭಾಗ ಸರಿ ಇದೆ ನನ್ನ ಹೃದಯದ ಎಡಭಾಗ ಸರಿ ಇದೆ ಬಲಭಾಗ ಬಿಲ್ಕುಲ್ ಸರಿ ಇಲ್ಲ ಒಂದು ಕಡೆ ಗಾಂಧಿ ಮೈದಾನ ಹಾಳು ಬಿದ್ದುಕೊಂಡಿದೆ ಕಾಂಪೌಂಡ್ ಅಲ್ಲಿ ಹಾಕಿ ಬಿಟ್ಟಿದ್ದಾರೆ 14 ಎಕರೆ ಚಿಲ್ಲರೆ ಜಾಗ ಇದೆ ಅದು ಒಂದು ಸ್ಟೇಡಿಯಂ ಇಲ್ಲ ಒಂದು ಪಾರ್ಕ್ ಇಲ್ಲ ಇನ್ನೊಂದು ನಿಮ್ಮ ಆಕಾಶವಾಣಿ ಬಲಭಾಗ ಸಂಪೂರ್ಣ ನಂದು ಕೆಟ್ಟೋಗಿದೆ ಬಟ್ ಅವರು ಹೇಳ್ತಾರೆ ಎಫ್ಎಂ ಸ್ಟೇಷನ್ ಅನ್ನು ಮಾಡುತ್ತೇವೆ ಒಂದಷ್ಟು ಜಾಗ ಬೇಕು ಮತ್ತೆ ಈ ಅನ್ಯ ಉದ್ದೇಶಗಳಿಗೆ ಕೊಡ್ಲಿಕ್ಕೆ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ನಮಗೆ ಅಂತ ಹೇಳಿದ್ರೆ ಆ ತರದ ಪ್ರಶ್ನೆ ಉದ್ಭವಿಸುವುದಿಲ್ಲ ಉದ್ಭವಿಸುವುದಿಲ್ಲ ಎಫ್ಎಂ ಮಾಡ್ಲಿ 22 ರಲ್ಲಿ 2 ಎಕರೆ ಇಟ್ಕೊಳ್ಳಿ 4 ಎಕರೆ ಇಟ್ಕೊಳ್ಳಿ ವಿ ಡೋಂಟ್ ಮೈಂಡ್ 4 ಎಕರೆ ಓಕೆ ಸಮ್ಮತಿ ಇದೆ ತಮ್ಮ ಎಸ್ ನಾನು ಎಲ್ಲವನ್ನ ಕೇಳೋದಿಲ್ಲ ಇಲ್ಲ ಇಲ್ಲ ನೋಡಿ ಈಗ ಬೆಂಗಳೂರು ಸಿಟಿಯಲ್ಲಿ ಇರೋದು 4 ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ನಿಮ್ಮ ಆಕಾಶವಾಣಿಗಳಿವೆ 13 ಆಕಾಶವಾಣಿಗಳಿವೆ ಎಲ್ಲ ಮಾಹಿತಿಗಳನ್ನು ನಾನು ಆರ್ಟಿಎಲ್ ತೆಗೆದಿದ್ದೇನೆ ಇಷ್ಟೊಂದು ಜಾಗ ಇಲ್ಲ ಯಾರಿಗೆ ಇದೆ 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 ಬೇರೆ ಕಡೆ ಒಂದು 2 ಸ್ಟೇಷನ್ ಅಲ್ಲಿ ಇದೆ ಇಲ್ಲಿ ನಿಮ್ಮ ಗುಲ್ಬರ್ಗಾ ಅಂಡ್ ಇದರಲ್ಲೆಲ್ಲ ಇದೆ ಬಟ್ ಅದು ಬಿಟ್ಟರೆ ಧಾರವಾಡ ಅಂಡ್ ಗುಲ್ಬರ್ಗಾ ಇದೆ ಬಟ್ ಬೇರೆ ಕಡೆಗಳಲ್ಲಿ ಇಲ್ಲ ಇವರದ್ದು ಏನು ಗೊತ್ತಾ ನಿಮಗೆ ಫ್ಲೈಓವರ್ ಬಗ್ಗೆ ಒಂದು ಮಾಹಿತಿ ಹೇಳಿದಲ್ಲ ನಾನು ಇಲ್ಲಿ ಫ್ಲೈಓವರ್ ಮಾಡಿದ್ರೆ ಎಲ್ಲ ಕಡೆಗಳಲ್ಲಿ ಕೇಳ್ತಾರೆ ಇದು ಕೂಡ ಹಾಗೇನೆ ಇಲ್ಲಿ ಕೇಳ್ತಾರೆ ಅವರು ಬಿಟ್ಕೊಟ್ರೆ ಉಳಿದವರು ಕೇಳ್ತಾರೆ ಇವರು ಯಾತಕ್ಕೆ ಇದು ಇಷ್ಟು ಜಾಗ ಸಾರ್ವಜನಿಕ ಉಪಯೋಗಕ್ಕೆ ಬರದೇ ಇರುವಂತ ಜಾಗಗಳು ಯಾಕೆ ಔಟ್ಸ್ಕರ್ಟ್ ನಲ್ಲಿ ಇದ್ರೆ ವಿ ಡೋಂಟ್ ಮೈಂಡ್ ನಾವು ಮಾತಾಡೋದಿಲ್ಲ ಅದರ ಬಗ್ಗೆ ಯಾಕಂದ್ರೆ ನಾವು ಮಾತನಾಡುವ ಸಮಯ ಜನರು ಮಾತನಾಡುವ ಸಮಯ ಬರುವಾಗ ನಾವು ಇರುವುದಿಲ್ಲ ಇಲ್ಲಿ ಯಾಕಂದ್ರೆ ಸಿಟಿ ಡೆವಲಪ್ ಆಗಬೇಕಾದ್ರೆ ತುಂಬಾ ವರ್ಷಗಳು ಬೇಕು ಮಾನ್ಯ ಗೋವಿಂದರಾಜ ಹೆಗಡೆ ಎಲ್ಲವೂ ಸರಿ ಈಗ ಉಡುಪಿಯ ಕಣ್ಣು ಕೂಡ ಬ್ರಹ್ಮಾವರದತ್ತ ಬಿದ್ದಿದೆ ಯಾಕಂದ್ರೆ ಉಡುಪಿಯಲ್ಲಿ ಸರ್ಕಾರಿ ಜಮೀನಿನ ಲಭ್ಯತೆ ಇಲ್ಲ ಬ್ರಹ್ಮಾವರದಲ್ಲಿ ಒಂದಷ್ಟು ಸರ್ಕಾರಿ ಜಮೀನಿನ ಲಭ್ಯತೆ ಹೇರಳವಾಗಿದೆ ಅನ್ನುವಂಥ ಮಾತು ಕೂಡ ಇಲ್ಲಿಯ ಜನಪ್ರತಿನಿಧಿಗಳನ್ನು ಅಲ್ಲಿ ಹೊರಡುವಂತೆ ಮಾಡಿದೆ ಇಲ್ಲಿಯ ಕೃಷಿಯ ಜಾಗ ಕೃಷಿ ಕೇಂದ್ರಗಳ ಜಮೀನಾಗಿರ್ಬೋದು ಇನ್ನಿತರ ಜಮೀನುಗಳು ಬ್ರಹ್ಮಾವರದ ಅಭಿವೃದ್ಧಿಗೆ ಪೂರಕವಾಗಿ ಆ ಜಮೀನನ್ನು ಬಳಸಿಕೊಳ್ಳುವುದು ಎಷ್ಟು ಒಳಿತು ಅಥವಾ ಉಡುಪಿಯ ಕಚೇರಿಗಳನ್ನು ಅಲ್ಲಿ ವರ್ಗಾಯಿಸುವುದು ಅಷ್ಟೊಂದು ಸಮಂಜಸವೇ ಅನ್ನೋದು ಪ್ರಶ್ನೆ ಸರಿಗೆ ಅಲ್ಲಿ ಇಲ್ಲಿ ಉದ್ಭವ ಆಗುವ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ನೀವು ದೃಷ್ಟಿ ಆ ಕಡೆ ಬಿದ್ದಿದ್ದಿ ಅಂತ ಹೇಳಿದ್ರು ಸಾರ್ವಜನಿಕ ಉದ್ದೇಶಕ್ಕೆ ದೃಷ್ಟಿ ಬಿದ್ದಿದ್ರೆ ತೊಂದರೆ ಇಲ್ಲ ಓಕೆ ಉಳಿದದ್ದನ್ನು ನಾನು ಹೇಳೋದಿಲ್ಲ ಕೃಷಿ ಕೇಂದ್ರಕ್ಕೆ 300 ಎಕರೆ ಜಾಗ ಕೊಟ್ಟಿದ್ದಾರೆ ಆಕ್ರಮಣ ಮಾಡ್ಕೊಂಡಂತೆ ಬೇಕಷ್ಟಿದೆ ಬ್ರಹ್ಮಾವರದಲ್ಲಿ ವೇಸ್ಟೇಜ್ ಅನ್ನ ಎಲ್ಲಿ ಹಾಕುವುದು ತ್ಯಾಜ್ಯ ಘಟಕ ಬೇಕೇ ಅಲ್ವಾ ಈಗ ನಾಳೆ ಇದು ಟೌನ್ ಪಂಚಾಯತ್ ಮುನ್ಸಿಪಾಲಿಟಿಯ ಪುರಸಭೆ ಏನು ಆಗುವಂತದ್ದು ಬ್ರಹ್ಮಾವರ ಆವಾಗ ತ್ಯಾಜ್ಯ ಘಟಕಕ್ಕೆ ವ್ಯವಸ್ಥೆ ಎಲ್ಲಿದೆ ರಾಷ್ಟ್ರೀಯ ಹೆದ್ದಾರಿ ಬಳಿ ಉಡುಪಿಯಲ್ಲಿ ಕೊಟ್ಟಿದ್ದಾರೆ ಸಾಲಿಗ್ರಾಮದಿಂದ ವೇಸ್ಟ್ ಅನ್ನ ತಂದು ಇಲ್ಲಿ ಹಾಕ್ತಾರೆ ದೊಡ್ಡತನ ಅದು ಹಾಕಲಿಕ್ಕೆ ಬಿಟ್ಟಿದ್ದಾರೆ ಹಾಗಾದ್ರೆ ಬ್ರಹ್ಮಾವರದಲ್ಲಿ ವೇಸ್ಟೇಜ್ ಅನ್ನ ಎಲ್ಲಿ ಹಾಕುವುದು ಒಳಚರಂಡಿಗಳಿಲ್ಲ ಒಳಚರಂಡಿಗಳಿಲ್ಲದೆ ಬ್ರಹ್ಮಾವರದಲ್ಲಿ ಬ್ರಹ್ಮಾವರ ಡೆವಲಪ್ ಆಗ್ತಾ ಇಲ್ಲ ಅಂಡರ್ ಡ್ರೈನೇಜ್ ಸಿಸ್ಟಮ್ಸ್ ಇಲ್ಲಿದೆ ಸರ್ ಎಲ್ಲ ವೇಸ್ಟ್ ಪಿಟ್ಗಳನ್ನ ಮಾಡಿಕೊಂಡು ವ್ಯವಹಾರವನ್ನ ಮಾಡ್ತಾ ಇರೋದಲ್ಲ ಸೊ ಅದಕ್ಕೆ ಒಂದು ಈ ನಿಮ್ಮ ವೇಸ್ಟೇಜ್ ಅನ್ನ ಬಿಡ್ಲಿಕ್ಕೆ ತ್ಯಾಜ್ಯ ವಸ್ತುಗಳನ್ನು ಬಿಡ್ಲಿಕ್ಕೆ ವ್ಯವಸ್ಥೆ ಎಲ್ಲಿದೆ ಅದಕ್ಕೆ ಪುರಸಭೆ ಆಗಬೇಕು ಆಗಬೇಕು ಜಾಗ ಈ ಪುರಸಭೆ ಬಗ್ಗೆ ಡಿಮಾಂಡ್ ಮಾಡ್ಲಿಲ್ಲ ನಾವು ಸ್ಟಾರ್ಟ್ ಮಾಡ್ಲಿಲ್ಲ ಅರ್ಹವಾಗಿ ಪುರಸಭೆ ಆಗ್ಲಿಲ್ಲ ಚಿಂತನೆಯನ್ನು ಸ್ಟಾರ್ಟ್ ಮಾಡಬೇಕಾಗಿದೆ ಆಗುತ್ತೆ ಅದು ಆಟೋಮೆಟಿಕಲಿ ಆಗುತ್ತೆ ಬಟ್ ಈಗಕ್ರೆ ಈ ತ್ಯಾಜ್ಯ ವಸ್ತುಗಳನ್ನು ಬಿಡ್ಲಿಕ್ಕೆ ನಾವು ಹಿಂದೆ ಪಂಚಾಯತ್ಲ್ಲಿ ಇದ್ದುವಾಗ ಒಂದು ಪ್ರಯತ್ನವನ್ನ ಮಾಡಿದೆವು ಕಾರಣಾಂತರದಿಂದ ಅದು ನಿಂತೋಯ್ತು ಅದನ್ನು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಈಗ ಅದಕ್ಕೆ ಜಾಗ ಬೇಕು ಏನಾದರೂ ನಿಮ್ಮ ಗವರ್ಮೆಂಟ್ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಇಂಥವುಗಳನ್ನು ತರಬಹುದು ಬ್ರಹ್ಮಾವರಕ್ಕೆ ಅದಕ್ಕೆ ಬೇಕಾದಷ್ಟು ಜಾಗಗಳಿವೆ ಪಬ್ಲಿಕ್ ಪರ್ಪಸ್ಗೆ ಅಲ್ಲಿ ಬೇಕಾದ ಜಾಗಗಳಿವೆ ಓಕೆ ಅಭಿವೃದ್ಧಿಯ ದೃಷ್ಟಿಯಿಂದ ಅದನ್ನು ಆಲೋಚನೆ ಮಾಡಿದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್ ನಾವು ಬ್ರಹ್ಮಾವರದ ಜನತೆ ಅದನ್ನು ಸ್ವಾಗತ ಮಾಡ್ತೇವೆ
ಅದನ್ನ ಬೇರೆ ದೃಷ್ಟಿ ಇಟ್ಕೊಂಡು ಏನಾದರೂ ಸರ್ಕಾರಿ ಜಾಗಗಳಿವೆ ಅಂತ ಆಲೋಚನೆ ಮಾಡಿದ್ರೆ ಅದನ್ನ ವಿರೋಧನು ಮಾಡ್ತೀವಿ ನಾವು ಟೌನ್ಶಿಪ್ ಗಳ ನಿರ್ಮಾಣ ಅಂದ್ರೆ ಅದೆಲ್ಲವೂ ಸಮಂಜಸ ಅಲ್ಲ ಸಮಂಜಸ ಅಲ್ಲ ಓಕೆ ಸರ್ ಈಗ ಬ್ರಹ್ಮಾವರ ಅಭಿವೃದ್ಧಿ ಹೊಂದಬೇಕು ಅನ್ನುವಂತ ಕನಸನ್ನ ಕಂಡವರು ಬಹಳಷ್ಟು ಕೊರತೆಗಳಿದೆ ಅಂತ ತಾವು ಹೇಳಿದ್ರಿ ಕ್ರೀಡಾಂಗಣ ಆಗಬೇಕು ಒಂದು ಒಳ್ಳೆಯ ಗಾರ್ಡನ್ ಆಗಬೇಕು ಬಟ್ ಔದ್ಯಮಿಕ ಏನಾದರೂ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಬೇಕಿದ್ರೆ ಏನು ಅವಕಾಶಗಳಿದೆ ಯಾಕಂದ್ರೆ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಜಾಗ ಇದೆ ಇನ್ನಿತರ ಜಾಗಗಳಿದೆ ಒಂದು ಔದ್ಯಮಿಕವಾಗಿ ಔದ್ಯೋಗಿಕವಾಗಿ ಈ ಜವಳಿ ಪಾರ್ಕು ಐಟಿ ಪಾರ್ಕು ಅಥವಾ ಇಂಡಸ್ಟ್ರೀಸು ಅದು ಬರುವುದಿದ್ರೆ ಯಾವ ರೀತಿಯಲ್ಲಿ ಅಲ್ಲಿ ಮಾಡಬಹುದು ಅದಕ್ಕೆ ಬೇಕಾದಂಥ ಸಂಪರ್ಕ ವ್ಯವಸ್ಥೆಗಳು ಕಚ್ಚಾ ವಸ್ತುಗಳು ಇವೆಲ್ಲವೂ ಕೂಡ ಅಲ್ಲಿ ರವಾನೆಯಾಗುವಂಥ ಸಾಧ್ಯತೆಗಳನ್ನು ಮಾಡಿಕೊಂಡು ಅಲ್ಲಿ ಏನಾದರೂ ಔದ್ಯೋಗಿಕವಾದಂಥ ಕ್ರಾಂತಿಯನ್ನು ಮಾಡಬಹುದಾ ಸರ್ ಅಲ್ಲಿಗೆ ಈಗ ನೀವು ಹೇಳಿದ ಹಾಗೆ ಶುಗರ್ ಫ್ಯಾಕ್ಟರಿ ಅಲ್ಲಿಗೆ ಬೇಕಾಗ್ತದೆ ಯಾಕೆಂದರೆ ಹಿಂದೆ ಇದ್ದಂಥದ್ದು ಸರಿ ಈಗ ಇರುವುದನ್ನೇನೋ ಅದು ಸರಿ ಇಲ್ಲ ಅಂತ ಹೇಳಿಕೊಂಡು ಐಡಲ್ ಆಗಿ ಇದ್ದದರಿಂದ ಅದನ್ನು ಡಿಸ್ಮೆಟಲ್ ಮಾಡಿದ್ದಾರೆ ಬಟ್ ಯಾವುದೇ ಸರ್ಕಾರ ಬರಲಿ ಅದರ ಬಗ್ಗೆ ಒಂದು ಚಿಂತನೆಯನ್ನು ಮಾಡಬೇಕಾಗ್ತದೆ ಈಗ ಮೊದಲು ನನಗೆ ಹೀಗೆ ಗಾಳಿ ಸುದ್ದಿಗಳು ಅಂತ ಹೇಳಿದರೆ ಅದನ್ನೇ ಆ ಜಾಗವನ್ನೇ ಮಾಡಲಿಕ್ಕೆ ನೋಡ್ತಾ ಇದ್ರು ಅಂತ ಹೇಳ್ಕೊಂಡು ಈಗ ಡಿಸ್ಮೆಟಲ್ ಆದ ಮೇಲೆ ಆಲೋಚನೆಗೆ ಸ್ವಲ್ಪ ತೀವ್ರತೆ ಬರಬಹುದು ಸರಿ ಬಟ್ ಅದು ಸರಿಯಲ್ಲ ರೈತರ ಬೇಡಿಕೆ ಇದ್ದಾಗ ಅಲ್ಲಿ ಒಂದು ಶುಗರ್ ಫ್ಯಾಕ್ಟರಿಯನ್ನು ಇನ್ಸ್ಟಾಲ್ ಮಾಡಲೇಬೇಕು ಜಾಗಗಳು ಹೆಚ್ಚಿದ್ರೆ ನೀವು ಹೇಳಿದ ಹಾಗೆ ಯಾವುದೇ ಒಂದು ಉದ್ಯಮಗಳು ಬ್ರಹ್ಮಾವರಕ್ಕೆ ಬರಲಿ ರಸ್ತೆಗಳು ಎಷ್ಟು ಪೂರಕವೋ ಸರ್ಕಾರಿ ಕಚೇರಿಗಳು ಒಂದೇ ಕಡೆ ಇರುವುದು ಎಷ್ಟು ಪೂರಕವೋ ಯಾವುದಕ್ಕೆ ಒಂದು ಊರಿನ ಅಭಿವೃದ್ಧಿಗೆ ಉದ್ಯಮಿಗಳು ಅಥವಾ ಮೆಡಿಕಲ್ ಕಾಲೇಜುಗಳು ಅಥವಾ ಇಂಜಿನಿಯರಿಂಗ್ ಕಾಲೇಜುಗಳು ಅಥವಾ ನಿಮ್ಮ ಹಾಸ್ಪಿಟ್ಲ್ಗಳು ಇವು ಬರುವಂಥದ್ದು ಅಷ್ಟೇ ಪೂರಕವಾಗಿ ಇರ್ತದೆ ಊರಿನ ಅಭಿವೃದ್ಧಿ ಏನೇನು ಪೂರಕವಾದ ಇದನ್ನು ತರಬಹುದಲ್ಲಿಗೆ ನನ್ನ ಲೆಕ್ಕದಲ್ಲಿ ಬ್ರಹ್ಮಾವರದಲ್ಲಿ ಅದಕ್ಕೆ ಜಾಗಗಳಿವೆ ಇಂದಿರಾನಗರದ ಹಿಂಭಾಗದಲ್ಲಿ ವಾರಂಬಳ್ಳಿ ಗ್ರಾಮದಲ್ಲಿ ಒಂದು 14 ಎಕರೆ ಜಾಗ ಇದೆ ಶುಗರ್ ಫ್ಯಾಕ್ಟರಿ ಇದು 100 ಎಕರೆ ಜಾಗ ಇದೆ ಕೃಷಿ ಕೇಂದ್ರಕ್ಕೆ ಅವರಿಗೆ ಅಷ್ಟು ಅವಶ್ಯಕತೆ ಉಂಟಾ ಇಲ್ವಾ ಅನ್ನೋದನ್ನು ಅದನ್ನು ಕೂಡ ತಿಳ್ಕೊಳ್ಬೇಕು ಕೊಡ್ಲಿಕ್ಕೆ ಆಗ್ತದೆ ವಾಪಸ್ ತಗೊಳ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಯಾರಿಗಾಗಿ ಸ್ವಾಮಿ ಸರ್ಕಾರ ಇರೋದು ಯಾರಿಗಾಗಿ ನಮಗಲ್ವಾ ಜನರಿಗಲ್ವಾ ಈ ಸರ್ಕಾರಕ್ಕೆ ಇದನ್ನ ಅಲಾಟ್ ಮಾಡಿದಾಗ ಕೃಷಿ ಕೇಂದ್ರದಲ್ಲಿ ಅಷ್ಟು ಭೂಮಿಯಲ್ಲಿ ಕಾರ್ಯನಿರ್ವಹಣೆ ಆಗ್ತಾ ಇದೆಯಾ ಅಗತ್ಯ ಇಲ್ಲ ಏನು ಸಂಶೋಧನಾ ಕೇಂದ್ರಗಳನ್ನು ಮಾಡ್ತೇವೆ ಅನ್ನುವಂಥ ಯಾವಾಗ ಮಾಡೋದು ಸ್ವಾಮಿ ಕೇಳಿ ಕೇಳಿ ನಮಗೆ 62 ಆಯ್ತಿದೆ ಕೃಷಿ ಕಾಲೇಜು ಕಾಲೇಜ್ ಸ್ಥಾಪನೆ ಎಲ್ಲ ಎಲ್ಲ ಹೇಳಿಕೆಗಳಿಗೆ ಆಗ್ತದೆ ಅಷ್ಟೇ ಬಿಟ್ಟುಕೊಂಡ್ರೆ ಅದನ್ನು ಬಿಡೋದಿಲ್ಲ ಅದು ನಾನು ಅದನ್ನು ಮಾತಾಡ್ತಾ ಹೋದರೆ ಅದು ರಾಜಕೀಯಕ್ಕೆ ತಿರುಗುತ್ತದೆ ಬೇಡ ಅದು ನಾನು ಅದರ ಬಗ್ಗೆ ಮಾತಾಡುವುದಿಲ್ಲ ಬಟ್ ಕಾಲೇಜ್ ಸ್ಥಾಪನೆ ಅನಿವಾರ್ಯತೆ ಇದೆಯಾ ಅಲ್ಲಿ ಕಾಲೇಜ್ ಸ್ಥಾಪನೆ ಮಾಡಲಿ ಹೇಳಲಿಕ್ಕೆ ಶುರು ಮಾಡಿ ವರ್ಷಗಳು ಕೆಲವಾಯ್ತಲ್ಲ ಸರ್ ಮಾಡಬೇಕಲ್ಲ ಅದನ್ನು ಬೇಗ ಅದರ ಬಗ್ಗೆ ಏನಾದರೂ ಪ್ರೊಸೆಸ್ ಇದ್ರೆ ಸಾರ್ವಜನಿಕರಿಗೆ ಗೊತ್ತಾದರೆ ಬಹಳ ಒಳ್ಳೆಯದು ಏನಾದರೂ ಕ್ರಮ ತಗೊಳ್ಳೋದೆ ಸರ್ ಎಲ್ಲವೂ ಸರಿ ಈ ಆರೋಗ್ಯಕ್ಕೆ ಪ್ರಾಮುಖ್ಯತೆಯನ್ನು ನೀಡುವ ನಿಟ್ಟಿನಲ್ಲಿ ತಾಲೂಕು ಆಸ್ಪತ್ರೆಯ ಬಗ್ಗೆ ತಾವು ಏನು ಪ್ರಸ್ತಾವನೆಯನ್ನು ಸಲ್ಲಿಸಲಿಲ್ಲವೆ ಇಲ್ಲ ತಾಲೂಕು ಆಸ್ಪತ್ರೆ ಅಗತ್ಯ ಇದೆಯಲ್ಲ ತಾಲೂಕು ಆಸ್ಪತ್ರೆ ಬಹಳ ಹಳ್ಳಿ ಪ್ರದೇಶದ ಜನರು ಬಹಳಷ್ಟು ಉಡುಪಿ ಜಿಲ್ಲಾಸ್ಪತ್ರೆಗೆ ಬಡವರು ಹೆಚ್ಚಿನವರು ಉಡುಪಿ ಜಿಲ್ಲಾಸ್ಪತ್ರೆಯನ್ನೇ ಆಶ್ರಯಿಸ್ತಾರೆ ಅಲ್ಲಿ ಏನು ಗೊತ್ತಾ ನಿಮಗೆ ನಾನು ಒಂದು ಹೇಳೋದು ನಾನು ಅದರನ್ನು ಯಾರನ್ನ ದೂರಲಿಕ್ಕೂ ಇಚ್ಛೆ ಪಡುವುದಿಲ್ಲ ಅಥವಾ ಯಾರನ್ನ ಯಾರ ಬಗ್ಗೆನು ಟೀಕೆ ಮಾಡಲಿಕ್ಕೂ ನಾನು ಇಚ್ಛೆ ಪಡುವುದಿಲ್ಲ ಯಾಕೆಂದರೆ ಐ ಆಮ್ ಎ ನಾನ್ ಪೊಲಿಟಿಕಲ್ ಮ್ಯಾನ್ ಇದ್ದೆ ಈಗ ಬಿಟ್ಟಿದ್ದೀನಿ ನಾನು ಹೇಳೋದು ಏನು ಗೊತ್ತುಂಟ ಒಂದು ವಿಚಾರವನ್ನು ಈಗ ನನಗೆ ಒಂದು ತಾಲೂಕು ಹಾಸ್ಪಿಟಲ್ ಆಗಬೇಕು ಇದು ತಾಲೂಕು ಆಗ್ತಾ ಇದೆ ತಾಲೂಕು ಹಾಸ್ಪಿಟಲ್ ಬೇಕು ಆದ್ಯತೆ ಮೇರೆಗೆ ಆಗಬೇಕು ಎಸ್ ತಾಲೂಕು ಸರ್ಕಾರಿ ಕಚೇರಿಗಳಾಗಬೇಕು ಬೇರೆ ವ್ಯವಸ್ಥೆಗಳಾಗಬೇಕು ಫಸ್ಟು ನಾವು ಹುಡುಕಬೇಕಾದದ್ದೇನು ಲ್ಯಾಂಡ್ ಲ್ಯಾಂಡ್ ಇದ್ದ ಜಾಗದಲ್ಲೇ ಅದನ್ನು ಡೆವಲಪ್ ಮಾಡ್ಕೊಂಡು ಹೋಗ್ತಾ ಹೋದರೆ ಈಗ ಇನ್ನೊಂದು ಕಡೆಗೆ ನಾವು ಶಿಫ್ಟ್ ಆಗಬೇಕು ಅನ್ನೋ ಒಂದು ಪರಿಸ್ಥಿತಿ ಉದ್ಭವಿಸಿದರೆ ಈ ಇನ್ವೆಸ್ಟ್ಮೆಂಟ್ನ ಗತಿ ಈ ಸಾರ್ವಜನಿಕ ಹಣದ ಗತಿ ಪೋಲಾಗ್ತದೆ ಎಸ್ ಹಾಗೆ ಇದು ಪರಿಸ್ಥಿತಿಗಳೆಲ್ಲ ಹಾಗೆ ಸೊ ಅದಕ್ಕೆ ಒಂದು ಚಿಂತನೆ ಬೇಕು ಯಾವುದು ದೂರಗಾಮಿ ಚಿಂತನೆಗಳು ಬೇಕು ನನಗೆ ಇಂಥದ್ದಾಗಬೇಕು ನನ್ನ ಊರಲ್ಲಿ ಇಂಥದ್ದಾಗಬೇಕು ನನ್ನ ಕ್ಷೇತ್ರದಲ್ಲಿ ಇಂಥದ್ದಾಗಬೇಕು ಇದಕ್ಕೆ ಒಳ್ಳೆ ಲ್ಯಾಂಡ್ ಎಲ್ಲಿದೆ ಅದನ್ನು ಫಸ್ಟ್ ನಾನು ಕಬ್ಜೆ ತಗೊಳ್ತೀನಿ ಬಾಕಿ ಅದನ್ನೆಲ್ಲ ಒಟ್ಟಿಗೆ ಮಾಡ್ತೀನಿ ಬ್ರಹ್ಮಾವರದ ಐಬಿನಲ್ಲಿ ಈಗ ಇದನ್ನು ಮಾಡಿದ್ದಾರೆ ಬಟ್ ತಮ್ಮ ಸಮಿತಿಯ ಮೂಲಕ ಅಂದ್ರೆ ಬ್ರಹ್ಮಾವರ ಫೌಂಡೇಶನ್ ಮೂಲಕ ಒಂದು ಸಬ್ಮಿಟ್ ಮಾಡಬೇಕು ಬ್ರಹ್ಮಾವರದ ಅಭಿವೃದ್ಧಿ ನೀಲಿ ನಕಾಶೆಗಳು 2015 ಬಹುಶಃ ನನ್ನ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ನನ್ನ ಟ್ರಸ್ಟ್ ವತಿಯಿಂದ ಮನವಿಗಳನ್ನೆಲ್ಲ ಕೊಟ್ಟಿದ್ದೆ ಮೊನ್ನೆ ನಮ್ಮ ಕೇಂದ್ರ ಮಂತ್ರಿಯವರು ಶೋಭಾ ಕರಂದ್ಲಾಜೆಯವರು ಎಂ ಪಿ ಆಗಿದ್ದರು ಅವರು ಒಂದು ಡಿ ಸಿಗೆ ಬರೆದ್ರು ಬ್ರಹ್ಮಾವರ ಅಭಿವೃದ್ಧಿ ಸಮಿತಿಯನ್ನು ಮಾಡಿ ಅಂತ ಅದು ಹಾಗೆ ನೆನೆಗುದಿಗೆ ಬದ್ದಾಯಿತು ನಮ್ಮದು ಏನು ಗೊತ್ತುಂಟ ಸರ್ ನಮ್ಮದು ಒಂದು ಸೀಮಿತ ಇದರಲ್ಲಿ ಮಾಡ್ತೀವಿ ನಾವು ಯಾರ ಹತ್ರ
ಆರ್ಥಿಕ ಇದನ್ನ ಕೇಳಲಿಕ್ಕೆ ಹೋಗುವುದಿಲ್ಲ ನನ್ನ ಇತಿಮಿತಿಯಲ್ಲಿ ನಾನು ಸ್ವಲ್ಪ ಸಮಾನ ಮನಸ್ಕರನ್ನ ಸೇರ್ಕೊಂಡು ಮಾಡಿ ಸರ್ಕಾರಿ ಮಟ್ಟದಲ್ಲಿ ಕೆಲವೊಂದು ವ್ಯವಸ್ಥೆಗಳನ್ನು ಮಾಡ್ತೀವಿ ಯಾಕಂದ್ರೆ ನಾನೊಂದು ಬೇರೆ ಒಂದು ದೊಡ್ಡ ಸಂಘಟನೆಯಲ್ಲಿ ಇರುವುದರಿಂದ ಸಮಯಾವಕಾಶದ ಲಭ್ಯತೆಯು ಸ್ವಲ್ಪ ಕಮ್ಮಿ ಇರುತ್ತದೆ ನಮ್ಮ ಸಂಪಾದನೆ ಇತಿಮಿತಿಯಲ್ಲಿ ನಾವು ಇದನ್ನ ಮಾಡ್ಕೊಂಡು ಹೋಗ್ತೇವೆ ಈಗ ಮೊನ್ನೆ ಒಂದೇ ಎಕ್ಸಾಂಪಲ್ ಹೇಳಿದ್ರೆ ಒಂದು ಹೋರಾಟ ಮಾಡ್ತೀವಿ ನಾವು ಮೊನ್ನೆ ಒಂದಿಷ್ಟು ಖರ್ಚಾಯಿತು ನಾವು ಯಾರತ್ರ ಕೇಳಕ್ಕೆ ಹೋಗಲ್ಲ ಯಾರಾದರೂ ಉದಾರವಾಗಿ ಕೊಟ್ರೆ ತಗೊಳ್ತೀವಿ ಅಷ್ಟು ಕೊಡಿಯಪ್ಪ ಖರ್ಚು ಏನು ಮಾಡಬೇಕು ವಿ ನೆವರ್ ಆಸ್ಕ್ ಈ ಹೈವೇ ಹೋರಾಟ ಎಲ್ಲ ಮಾಡುವಾಗಲೂ ನಾವು ಹಾಗೆ ಮಾಡಿದ್ವಿ ಸೋ ಹಾಗಾಗಿ ಈಗ ಒಂದು ಚಿಂತನೆ ಬರ್ತಾ ಇದೆ ಸಮಾನ ಮನಸ್ಕರು ಈ ರೀತಿಯ ಬ್ರಹ್ಮಾವರದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡುವವರು ತುಂಬಾ ಜನ ಇದ್ದಾರೆ ಇದು ಕೇವಲ ಮಾನ್ಯ ಗೋವಿಂದರಾಜ ಹೆಗ್ಡೆ ಅವರ ಒಬ್ಬ ಅಲ್ಲ ಅಲ್ಲಿಯ ಸಮಸ್ತ ನಾಗರಿಕರ ಕೂಗು ಹೋಗಿದೆ ಈಗ ಮೊನ್ನೆ ನಾನು ಹೈವೇ ಮಾಡುವಾಗ ಬೇರೆ ಬೇರೆ ಇಶ್ಯೂಸ್ಗಳನ್ನು ಹೇಳಿದ್ರು ಕೆಲವೊಂದು ಏರ್ಪೋರ್ಟ್ಗಳ ಬಗ್ಗೆನೂ ಹೇಳಿದ್ರು ಯಾಕಾಗಬಾರದು ಇಂಥ ಜಾಗದಲ್ಲಿ ಅಂತ ಕೇಳಿದ್ರು ಸಾವಿರಾರು ಎಕರೆ ಜಾಗ ನೂರಾರು ಎಕರೆ ಜಾಗ ಇದಲ್ಲಿ ಯಾಕೆ ಮಾಡಬಾರದು ಒಂದು ಏರ್ಪೋರ್ಟ್ ನಿಮ್ಮ ಪಡುಬಿದ್ರಿ ಮೂಲ್ಕಿಯಿಂದ ಹಿಡಿದು ಇಲ್ಲಿವರೆಗೂ ಹತ್ರ ಆಗ್ತದೆ ಇದು ಪಡುಬಿದ್ರಿಯಿಂದ ನಿಮ್ಮ ಶಿರೂರುವರೆಗೂ ಹತ್ರ ಆಗ್ತದೆ ಯಾಕಾಗಬಾರದು ಬ್ಯಾರನ್ ಲ್ಯಾಂಡ್ ಇದೆ ಇಲ್ಲಿ ಮಾಡಲಿ ಅಂತ ಹೇಳ್ತಾ ಇದ್ರು ಹಾಗೆ ಇದರ ಬಗ್ಗೆ ಚಿಂತನೆಯನ್ನು ಮಾಡಲಿಕ್ಕೆ ಬಹುಶಃ ನಾವು ಒಂದು ಜೂನ್ ತಿಂಗಳಲ್ಲಿ ಆಫ್ಟರ್ ಎಲೆಕ್ಷನ್ ಸಮಾನ ಮನಸ್ಕರನ್ನ ಚಿಂತನ ಮಂಥನ ಮಾಡ್ತೀವಿ ಖಂಡಿತ ಮಾಡ್ತೀವಿ ಯಾಕಂದ್ರೆ ನಮ್ಮ ಹುಟ್ಟಿದ ಊರು ಏನಾದರೂ ಒಂದು ಒಳ್ಳೆ ಕೆಲಸಗಳು ಆಗುವುದಿದ್ರೆ ಇಟ್ ಇಸ್ ವೆಲ್ ಅಂಡ್ ಗುಡ್ ನಮ್ದು ಅದರಲ್ಲಿ ಏನಿಲ್ಲ ಅದೇ ಒಂದು ಸರ್ಕಾರದ ಮಟ್ಟದಲ್ಲಿ ವ್ಯವಸ್ಥೆಗಳು ಬದಲಾಗಬೇಕು ಮತ್ತು ಸರ್ಕಾರದ ಮಟ್ಟದಲ್ಲಿಯೇ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು ಮತ್ತೊಂದು ತಾವು ಒಂದು ಫೌಂಡೇಶನ್ ಅನ್ನು ರಿಜಿಸ್ಟರ್ಡ್ ಮಾಡಿಕೊಂಡಂತ ಫೌಂಡೇಶನ್ ಇದೆ ಬ್ರಹ್ಮಾವರ ಫೌಂಡೇಶನ್ ತಾವು ಮ್ಯಾನೇಜಿಂಗ್ ಟ್ರಸ್ಟಿ ಕೂಡ ಹೌದು ಒಂದು ಹಂತದಲ್ಲಿ ಅಲ್ಲಿ ಅಭಿವೃದ್ಧಿ ಆಗ್ತಾ ಹೋದರೆ ಒಂದು ಹಂತದಲ್ಲಿ ನಾವು ಕೂಡ ಈ ಪ್ರೈವೇಟ್ ಇಂಡಸ್ಟ್ರಿಯಲಿಸ್ಟನ್ನು ಕಾಂಟ್ಯಾಕ್ಟ್ಸ್ ಮಾಡಿಸ್ಕೊಂಡು ಕೆಲವೊಂದು ಇಂಡಸ್ಟ್ರಿಗಳು ಬ್ರಹ್ಮಾವರಕ್ಕೆ ಬರುವಂತೆ ಮಾಡುವಲ್ಲಿ ಕೆಲವು ಪ್ರಯತ್ನಗಳನ್ನು ಮಾಡಬಹುದು ಆ ಹಿನ್ನೆಲೆಯಲ್ಲಿ ಏನಾದರೂ ಪ್ರಯತ್ನಗಳು ಆಗ್ತಾ ಇವೆ ಎಸ್ ಅಲ್ಲ ಆಗಿಲ್ಲ ಆಗಿಲ್ಲ ಇನ್ನು ನೀವು ಹೇಳಿದ ವಿಚಾರಗಳು ತಲೆಯಲ್ಲಿ ಇವೆ ಅದಕ್ಕೆ ನಾನು ಹೇಳಿದ್ದು ಒಂದು ಸಮಾನ ಮನಸ್ಕರ ಒಂದು ಗ್ರೂಪ್ ಅನ್ನು ಕಟ್ಕೋಬೇಕು ಅದಕ್ಕೆ ಪಾರ್ಟಿ ಇಲ್ಲ ಪಕ್ಷ ಇಲ್ಲ ಪಕ್ಷ ಇಲ್ಲ ಇದಕ್ಕೆ ನಾನು ನೋಡಿ ಇದಕ್ಕೆ ಮ್ಯಾನೇಜಿಂಗ್ ಟ್ರಸ್ಟಿ ನಾನು ಒಬ್ಬನೇ ರೀಸನ್ ಏನು ಗೊತ್ತಾ ಇದ್ರು ನನ್ನ ಕಾಲದವರೆಗೆ ಇದನ್ನು ಆದಷ್ಟು ನಡೆಸ್ಕೊಂಡು ಹೋಗ್ತೇನೆ ಸ್ಕಾಲರ್ಶಿಪ್ ಕೊಡ್ತೇನೆ ಪೇಷಂಟ್ಗಳಿಗೆ ಕೊಡ್ತೇನೆ ಕೋವಿಡ್ ಟೈಮ್ನಲ್ಲೂ ನನ್ನಿಂದ ಆದ ಕೆಲಸಗಳನ್ನು ಮಾಡಿದ್ದೇನೆ ಹಾಸ್ಪಿಟ್ಲಲ್ಲಿ ಒಂದು ಶೆಲ್ಟರ್ ಮಾಡಿ ಕೊಟ್ಟಿದ್ದೇನೆ ಒಂದಿಷ್ಟು ಜನರಿಗೆ ದಿನಸಿಗಳನ್ನು ನಿಮ್ಮ ಕಿಟ್ಗಳನ್ನು ಫುಡ್ ಕಿಟ್ಗಳನ್ನು ಕೊಟ್ಟಿದ್ದೇನೆ ತಂದೆ ಸತ್ತೋದ ಮಕ್ಕಳಿಗೆ ಸ್ಕೂಲ್ ಫೀಸ್ ಅನ್ನು ಕೊಟ್ಟಿದೆ ಸಮಾಜ ಸೇವೆ ಏನೇನೋ ಮಾಡ್ತಾ ಇದ್ದೇನೆ ಸಣ್ಣ ಪುಟ್ಟದ್ದು ಬಹಳ ದೊಡ್ಡದು ಏನು ಅಲ್ವೇ ಅಲ್ಲ ಸಮಾಜಕ್ಕೆ ಅಳಿಲು ಸೇವೆಯನ್ನಾದ್ರೂ ಮಾಡ್ತಾ ಇದ್ದೇನೆ ನನ್ನ ಮನಸ್ತೃಪ್ತಿಗೆ ಓಕೆ ಬಟ್ ಇದು ನಾನು ಒಬ್ಬನೇ ಇದ್ದೀನಿ ಯಾಕಂತ ಹೇಳಿದ್ರೆ ನಾಳೆ ಇದು ಇದರ ಹೆಸರು ಮುಂದಕ್ಕೆ ಹಾಳಾಗಬಾರದು ನನ್ನ ನಂತರ ಅದಕ್ಕೋಸ್ಕರ ಇದು ಎಷ್ಟು ವರ್ಷ ಇದನ್ನು ನನಗೆ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ವರ್ಷ ಇಟ್ಕೋತೇನೆ ಮತ್ತೆ ಇಲ್ಲ ರಿಜಿಸ್ಟರ್ ಟ್ರಸ್ಟ್ ಇದು ಸೊ ಅದನ್ನು ಇಟ್ಕೋತೇನೆ ಈಗ ನನ್ನ ಮನಸ್ಸಿಗೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ ಇದರ ಸಹಯೋಗದಲ್ಲಿ ಇನ್ನೊಂದು ಸಮಿತಿಗಳನ್ನು ನಮ್ಮ ಬ್ರಹ್ಮಾವರದಲ್ಲಿ ಮಾಡ್ಕೋಬೇಕು ಸಮಾನ ಮನಸ್ಕರು ತುಂಬ ಇದ್ದಾರೆ ಯಂಗ್ಸ್ಟರ್ಸು ಬರಬಹುದು ನಾಳೆ ನಾವೇನಾದರೂ ಸಣ್ಣ ದಾರಿಯನ್ನು ಒಳ್ಳೆ ದಾರಿಯನ್ನು ಹಾಕಿಕೊಟ್ರೆ ಅವರು ಮುಂದಕ್ಕೆ ಅದನ್ನು ನಡೆಸ್ಕೊಂಡು ಹೋಗ್ಬೋದು ಟ್ರಸ್ಟ್ ಹೋದರೂ ಇದು ಮಾಡ್ಕೊಂಡು ಹೋಗ್ತದೆ ಕೆಲಸ ಇಲ್ಲಿ ಟೂರಿಸಂ ಡೆವಲಪ್ಮೆಂಟ್ಗೆ ಏನಾದರೂ ಅವಕಾಶ ಹಾಂ ಅಲ್ಲಿ ಬೇಕಷ್ಟು ಇದೆ ಅಲ್ಲ ಕುದುರುಗಳಿವೆ ಬೇಕಾದಷ್ಟು ಇದೆ ನಮ್ಮಲ್ಲಿ ಈಗ ಅದನ್ನು ಕೂಡ ಅಭಿವೃದ್ಧಿ ಪಡಿಸಬಹುದು ಹಾಂ ಅದರ ಬಗ್ಗೆ ನಾವು ಚಿಂತನೆ ಮಾಡಲಿಲ್ಲ ಬಟ್ ಬ್ರಹ್ಮ ಅವರ ಇದು ಬಹಳ ಒಂದು ಸುಂದರವಾದ ಊರಿದು ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಟೀಚರ್ಸು ಅವರು ಇವರು ಗೌರ್ಮೆಂಟ್ ಆಫೀಸರ್ಸ್ ಬ್ರಹ್ಮಾವರಕ್ಕೆ ಬಂದರೆ ಬ್ರಹ್ಮಾವರ ಬಿಟ್ಟೋಗ್ಲಿಕ್ಕೆ ಮನಸ್ಸು ಮಾಡೋದಿಲ್ಲ ಅವರು 80% ಇಲ್ಲೇ ಜಾಗ ತಗೊಂಡು ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಇರ್ತಾರೆ ಓಕೆ ಸೊ ಹೌದು ಹಾಗಾಗಿ ನಾವೀಗ ಒಂದು ನಮ್ಮ ಬ್ರಹ್ಮಾವರ ಮಾಲಿಂಗೇಶ್ವರ ದೇವಸ್ಥಾನ ಭಾಳ ಪುರಾತನ ಅಜಪುರ ಅಂತ ಇದನ್ನು ಕರಿತಾ ಇದ್ರು ಬಹಳ ಒಂದು ಮಾಗಣೆಯ ದೇವಸ್ಥಾನ ಅದು 8 ಗ್ರಾಮಗಳಿಗೆ ಸಂಬಂಧಪಟ್ಟದ್ದು ಅದರದ್ದು ಒಂದು ದೊಡ್ಡ ಜೀರ್ಣೋದ್ಧಾರವನ್ನು ನಾವು ಮಾಡ್ತಾ ಇದ್ದೀವಿ ನಾನೇ ಅದರದ್ದು ಸಮಿತಿಯ ಅಧ್ಯಕ್ಷ ನಾನೇ ಆಗಿದ್ದೀನಿ ಸೊ ಹಾಗಾಗಿ ಒಂದು ಒಳ್ಳೆಯ ಒಂದು ಇದನ್ನು ಮಾಡಬೇಕು ಅಂದರೆ ನಾವೇನು ಪ್ಲ್ಯಾನಿಂಗ್ ಹಾಕ್ತೀವಿ ಅದು ಬಹಳಷ್ಟು ವರ್ಷಗಳ ಕಾಲಕ್ಕೆ ನಾಳೆ 10 ವರ್ಷ ಆದಮೇಲೆ ಅದನ್ನು ತೆಗೆದು ಹೊಡೆದು ಬಿಸಾಡೋದು ಈ ತಾಲೂಕು ಆಫೀಸಿಗೆ ಇನ್ವೆಸ್ಟ್ಮೆಂಟ್ ಮಾಡಿದರು ಹಿಂದೆ ಸಾಕಾಗೋದಿಲ್ಲ ಜಾಗ ಅಂತ ಫಸ್ಟ್ ತಾಲೂಕು ಆಫೀಸ್ ಉದ್ಘಾಟನೆ ಕೆಲಸ ಮಾಡಿದವನು ನಾನೇ ಜಯಪ್ರಕಾಶ್ ಹೆಗ್ಡೆ ಸೂಚನೆ ಮಾಡಿದರು ಕೆನರಾ ಬ್ಯಾಂಕ್ ಹತ್ರ ಇತ್ತದು ನಾನೇ ಕೆಲಸ ಮಾಡಿದವು ಉದ್ಘಾಟನೆ ಮೇರಿ ಮತಾಯಿಸ್ ಅಲ್ಲಿ ಇದಾಗಿದ್ದರು ಏನು ತಹಸೀಲ್ದಾರ ಆಗಿದ್ರು ಸೊ ಈಗ ಅದು ಆದ ನಂತರ ಇದು ಹೋಯ್ತಲ್ಲ ಈ ಕಟ್ಟಡ ಸಾರ್ವಜನಿಕ ಹಣ ಪೋಲಾಗದಂತೆ ತೆರಿಗೆ ಹಣ ಪೋಲಾಗದಂತೆ ಕೆಲಸ ಆಗಬೇಕು ಅದನ್ನು ಕೂಡ ದೂರದೃಷ್ಟಿ ಇಟ್ಕೊಂಡೇ ಮಾಡಬೇಕು ನಾನು 10 ಕೆಲಸ ಹೇಳ್ತೇನೆ
ಹತ್ರಲ್ಲಿ ಯಾವುದು ಸಾಧುವಾದದ್ದು ಅಂತ ನೋಡಬೇಕು ಅದನ್ನ ಅದನ್ನ ಬಿಟ್ಟುಕೊಂಡು ನಾನು ಸಾರ್ವಜನಿಕ ಹಣವನ್ನು ಪೋಲ್ ಮಾಡುವ ಕೆಲಸಗಳನ್ನು ನಾನು ಮಾಡಬಾರದು ಅಭಿವೃದ್ಧಿ ಆಗಬೇಕು ಹಣವು ಪೋಲ್ ಆಗಬಾರದು ದೂರದೃಷ್ಟಿ ಇಟ್ಟುಕೊಂಡು ಮಾಡಬೇಕು ಅಂತ ಹೇಳುವಂತದ್ದು ನನ್ನ ಉದ್ದೇಶ ಅಷ್ಟೇ ಓಕೆ ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಗೆ ಪೂರಕ ವಾತಾವರಣ ಬ್ರಹ್ಮಾವರದಲ್ಲಿ ಇದೆ ಸರ್ ಏನೇನು ಉದ್ಯೋಗ ಇಂಡಸ್ಟ್ರಿಗಳನ್ನು ಅಲ್ಲಿ ಸ್ಥಾಪಿಸಬಹುದು ನ್ಯಾಷನಲ್ ಹೈವೇ ಇರುವುದರಿಂದ ಪೂರಕವಾದ ವಾತಾವರಣ ಇರುತ್ತದೆ ನೀರಿನ ಕೊರತೆಗಳೇನು ಬಹಳಷ್ಟೇನಿಲ್ಲ ಕುಡಿಯುವ ನೀರಿನ ಕೊರತೆ ಸ್ವಲ್ಪ ಇದೆ ಅಲ್ಲಿ ಬಟ್ ಅದನ್ನ ನೀಗಿಸಿಕೊಳ್ಳಬಹುದು ಸೋ ಮತ್ತೆ ನ್ಯಾಷನಲ್ ಹೈವೇ ಹತ್ರದಲ್ಲಿ ಇರುವುದರಿಂದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಗೆ ಅವಕಾಶಗಳು ಇವೆ ಅದರಲ್ಲಿ ಓಕೆ ಈವನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಗತ್ತೆ ಮಾಡಬೇಕು ಇಎಸ್ಎ ಹಾಸ್ಪಿಟಲ್ ಆಗಿದೆ ಅದು 100 ಬೆಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಅಲ್ಲದೆ ಈಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಗಳನ್ನು ಕೂಡ ಮಾಡಿದ್ರೆ ತುಂಬಾ ಅದು ಡೆವಲಪ್ಮೆಂಟ್ ಆಗ್ತದೆ ಊರಿನ ನಾನು ಅದೇ ಮೊದಲೇ ಹೇಳಿದೆಲ್ಲ ತಮಗೆ ಒಂದು ಊರಿನ ಅಭಿವೃದ್ಧಿಗೆ ಅದು ಏನು ಬೆಳವಣಿಗೆಗಳು ಬೇಕು ಸೊ ಆ ವಾತಾವರಣ ಅಲ್ಲಿ ಇದೆ ಎಲ್ಲವೂ ಇದೆ ವಾತಾವರಣ ಅಲ್ಲಿ ಇದೆ ಮೇನ್ ಬೇಕಾಗಿರೋದು ಲ್ಯಾಂಡ್ ಅಲ್ವಾ ಲ್ಯಾಂಡ್ ಇದೆ ಅಲ್ಲಿ ಲ್ಯಾಂಡ್ ಸಿಗ್ತದೆ ನೀರಿನ ಸಮಸ್ಯೆ ಬರುವುದಿಲ್ಲ ಟ್ರಾನ್ಸ್‌ಪೋರ್ಟ್ ಸಮಸ್ಯೆ ಬರುವುದಿಲ್ಲ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಎಲ್ಲವೂ ವ್ಯವಸ್ಥೆ ಹಿಡಿತದಲ್ಲಿದೆ ಆ ಹಿಡಿತವನ್ನ ಸಡಿಲಿಸಿದ್ರೆ ಸುಗಮವಾಗಿ ಮಾಡಬಹುದು ನನ್ನದೇ ಒಂದು 16 ಜನ ಸೇರಿಸಿ ಒಂದು ಏನಾದರೂ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರೆ ಸಲಹೆಗಳನ್ನು ಕೊಡ್ತೀವಿ ಬಟ್ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನದ ಮಾತು ಎಲ್ಲಿವರೆಗೆ ಬರುತ್ತೆ ಅದರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ನಮ್ಮ ಮಿತ್ರರಿದ್ದಾರೆ ಅದರಲ್ಲಿ ಬಟ್ ಈ ವಾರ್ತಾ ಇದರಲ್ಲಿ ನೋಡಿದ ಪ್ರಕಾರ ಕೆಲವು ಜನಗಳು ಹೇಳುವ ಪ್ರಕಾರ ಪೂರಕವಾದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತ ನಾನು ಕೇಳಿದಿನಿ ಬಟ್ ಕಬ್ಬು ಬೆಳೆಯಲಿಕ್ಕೆ ಸಮರ್ಥರಿದ್ದಾರೆ ಇಲ್ಲಿ ಕೃಷಿಕರು ಈ ವ್ಯಾಪ್ತಿಯ ಕೃಷಿಕರು ಇದೆ ಅಂತ ಹೇಳಿ ಹೇಳ್ತಾರಪ್ಪ ಆ ತರದ ವಾತಾವರಣ ಇದೆ ಕಬ್ಬು ಬೆಳೆಯಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಈಗಲೇನೋ ಬೆಲ್ಲ ಮಾಡ್ತಾ ಇದ್ದಾರಲ್ಲ ಅಲ್ಲಿ ಬೆಳೆದ ಕಬ್ಬನ್ನು ಬೆಲ್ಲ ಮಾಡ್ತಾ ಇದ್ದಾರೆ ಹೊರಗಡೆ ತರಿಸ್ತಾ ಇಲ್ಲ ಇಲ್ಲಿ ಬೆಳೆದದ್ದನ್ನೇ ಅವರು ತಗೊಂಡು ಮಾಡ್ತಾ ಇದ್ದಾರೆ ಸೊ ಹಿಂದೆ ಸಕ್ಕರೆ ಕಾರ್ಖಾನೆ ಇರುವಾಗಲೂ ನಾವು ನೋಡಿದವರೇ ಅಲ್ವಾ ಅದನ್ನೆಲ್ಲ ತುಂಬಾ ಲೋಕಲ್ ಕಬ್ಬುಗಳು ಬರ್ತಾ ಇತ್ತು ಕ್ರಷಿಂಗ್ ಟೈಮ್ ಜಾಸ್ತಿ ಮಾಡಬೇಕಂತ ಹೊರಗಡೆಯಿಂದ ಕಬ್ಬುಗಳನ್ನು ಕೂಡ ತರ್ತಾ ಇದ್ರು ಸೊ ಆವಾಗ ಬ್ರಹ್ಮಾವರದಲ್ಲಿ ಒಂದರ ಬಿಸ್ನೆಸ್ ಡೆವಲಪ್ ಆಗಿತ್ತು ಎಲ್ಲರಿಗೂ ಕೂಡ ಆವಾಗ ಏನು ಹೈವೇ ಕೂಡ ಉದ್ಯೋಗಾವಕಾಶಗಳು ಕೂಡ ಖಂಡಿತ ಖಂಡಿತ ಬರ್ತದಲ್ಲ ಅದು ಆಟೋಮ್ಯಾಟಿಕಲಿ ಬರ್ತದೆ ಓಕೆ ಅಂದ್ರೆ ಮೈಗ್ರೇಷನ್ ಅನ್ನು ಕೂಡ ತಡೆಯಬಹುದು ಅಂತ ಹೌದು ಇಲ್ಲಿಯ ಸಂಪನ್ಮೂಲ ಬೇರೆ ಕಡೆ ಹೋಗ್ತಾ ಇದೆ ಮೈಗ್ರೇಟ್ ಆಗ್ತಾ ಇದೆ ಅದನ್ನು ಕೂಡ ಬ್ರಹ್ಮಾವರವನ್ನು ಅಭಿವೃದ್ಧಿಪಡಿಸುವುದರ ಜೊತೆ ಜೊತೆಗೆ ಅದನ್ನು ಕೂಡ ತಡೆಯಬಹುದು ನಾವು ಮಾಡಬಹುದು ಅದನ್ನು ಆಗುತ್ತೆ ಇಲ್ಲಿ ಡೆವಲಪ್ ಆದರೆ ಸಿಟಿ ಡೆವಲಪ್ ಆದರೆ ಆಟೋಮೆಟಿಕಲಿ ಇಲ್ಲೇ ಒಂದು 20-25% ಜನಗಳು ಇಲ್ಲೇ ಉದ್ಯೋಗಾವಕಾಶಗಳನ್ನು ಕಂಡುಕೊಳ್ತಾರೆ ಚಿಂತನ ಮಂತ್ರ ಸಭೆ ಮಾಡ್ತೀನಿ ಅಂತ ತಾವು ಹೇಳಿದ್ರಿ ಜೂನ್ನ ವೇಳೆಗೆ ಎನ್ಆರ್ಐಗಳನ್ನು ಕೂಡ ಸೇರಿಸಿಕೊಳ್ತೀರಾ ಅದು ನೋಡಿ ಕೆಲವೊಂದು ಇಂಡಸ್ಟ್ರಿಯಲಿಸ್ಟ್ ಫಸ್ಟ್ ಪ್ರಿಲಿಮಿನರಿ ಇದನ್ನು ಮಾಡಿಕೊಂಡು ನಾವು ಯಾವ ರೀತಿಯಲ್ಲಿ ಒಂದು ಸಂಘಟಿತರಾಗಬೇಕು ಅನ್ನೋದನ್ನು ಆಲೋಚನೆ ಮಾಡಿಕೊಂಡು ಅದರಲ್ಲಿ ಅವರ ಸಲಹೆಗಳನ್ನು ತಗೊಂಡು ಮತ್ತೆ ಮುಂದಕ್ಕೆ ಹೋಗ್ತೀವಿ ಮಾನ್ಯ ಗೋವಿಂದರಾಜ್ ಹೆಗ್ಡೆ ಅವರ ಕನಸಿನ ಬ್ರಹ್ಮಾವರ ಹೇಗಿರಬೇಕು ನಮ್ಮ ಕನಸಿನ ಬ್ರಹ್ಮಾವರ ಅಂತ ಹೇಳಿದರೆ ಸೊ ಈಗ ನಾನು ನಿಮಗೆ ಆವಾಗಲೇ ನಾನು ಹೇಳಿದೆ ನಾನು ತುಂಬ ಊರುಗಳನ್ನು ತಿರುಗಾಡಿದ್ದೀನಿ ಸರಿ ಈಗ ನಾವು ಮೈಸೂರಿಗೆ ಹೋಗ್ತೇವೆ ರೋಡುಗಳು ತುಂಬ ವಿಶಾಲವಾಗಿದೆ ಅಂದರೆ 2-tier ಸಿಟಿ ಆಗಬೇಕು ಅಂತೀರಾ ತಾವು ಹಾಂ ದೊಡ್ಡ ದೊಡ್ಡ ಸಿಟಿಗಳಿದೆ ಈಗ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಇದೆಲ್ಲ 2-tier ಸಿಟೀಸ್ಗಳು ಹೌದು ಅದೇ ರೀತಿಯಲ್ಲಿ ಅಭಿವೃದ್ಧಿ ಡೆವಲಪ್ ಆಗಬೇಕು ಈಗ ಮೈಸೂರನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ ಆ ವಿಶಾಲವಾದ ರಸ್ತೆಗಳು ಆ ಪಾರ್ಕ್ಗಳು ನಿಮ್ಮ ಹಿಂದಿನ ಕಾಲದಿಂದ ರಾಜರ ವಂಶದ ಕಾಲದಿಂದಲೂ ಬಂದಂಥ ವ್ಯವಸ್ಥೆಗಳ ಬಗ್ಗೆ ನೀವು ಇದು ಮಾಡೋದಕ್ಕಿಂತಲೂ ಅದರ ಮೇಲೆ ಆದಂಥ ಬೆಳವಣಿಗೆಗಳು ಅದರ ಮೇಲೆ ನಿಮ್ಮ ಹುಬ್ಬಳ್ಳಿ ಧಾರವಾಡ ತಗೊಳ್ಳಿ ನೀವು ಹೇಳಿದಾಗೆ ಮ್ಯಾಂಗ್ಳೂರು ತಗೊಳ್ಳಿ ಆ ಥರ ಸಿಟಿ ಬಹಳ ಡೆವಲಪ್ ಆಗಬೇಕು ಕಾರಣ ಅಂತ ಹೇಳಿದರೆ ನಾನು ಪಂಚಾಯತ್ನಲ್ಲಿರುವಾಗ ಒಂದು 8 ಗ್ರಾಮದಲ್ಲಿ ಒಂದು 18-20 ಸಾವಿರ ಪಾಪ್ಯುಲೇಷನ್ ಇತ್ತು ನೌ ಇಟ್ ಈಸ್ ಮೋರ್ ದೆನ್ 50,000 ಆವಾಗ ಲಿಟಲ್ ರಾಕ್ ಒಂದೇ ಸ್ಕೂಲ್ ಇತ್ತು ಇಂಗ್ಲೀಷ್ ಮೀಡಿಯಂ ಅದರ ಮೇಲೆ ನಿರ್ಮಲ ಆಯಿತು ಅದರ ಮೇಲೆ SMS ಆಯಿತು ನಮ್ಮ GM ಆಯಿತು ಕೆಲವು ಇದ್ರ ಕಾಲ ಹೋಗಿವೆ ಯಾವುದು ನಿಮ್ಮ ಕನ್ನಡ ಮಾಧ್ಯಮದ ಶಾಲೆಗಳು ಅದು ಹೋಗಿವೆ ಪ್ರಾಥಮಿಕ ವಿದ್ಯಾಭ್ಯಾಸಕ್ಕೆ ಬ್ರಹ್ಮಾವರ ಸೂಕ್ತ ಸ್ಥಳ ಅನ್ನೋದು ಎಲ್ಲ ಕಡೆ ಜನಗಳಲ್ಲೇ ಇದೆ ಅದು ಸೊ ಹಾಗಾಗಿ ಇವತ್ತು ಲಿಟಲ್ ರಾಕ್ನಲ್ಲಿ ಸೀಟ್ ಕೊಡಿಸಿ ಅಂತೇಳಿ ನಮಗೂ ಕೂಡ ಬೇರೆ ಬೇರೆ ಜಿಲ್ಲೆಯವರು ಹೇಳ್ತಾರೆ ಸೀಟ್ ಕೊಡಿಸಿ ಅಲ್ಲಿ ಒಂದು ಅಂತೇಳಿ GM ಅಲ್ಲಿ ಸೀಟ್ ಕೊಡಿಸಿ ಅಂತೇಳಿ ಹೇಳ್ತಾರೆ ಸೊ ಹಾಗಾಗಿ ಒಂದು ಚಂದದ ಊರಾಗಬೇಕು ಸೌಹಾರ್ದತೆಯಿಂದ ಬದುಕುವಂಥ ಊರು ಅದು ಬ್ರಹ್ಮಾವರ ಯಾವುದೇ ಒಂದು ವಿಶೇಷ ರೀತಿಯ ಸಮಸ್ಯೆಗಳಲ್ಲಿ ಇಲ್ಲ ಸಾಮರಸ್ಯದ ಊರದು ಅದರಿಂದ ಅದೊಂದು ಚಂದವಾಗಿ ಡೆವಲಪ್ ಆಗಬೇಕು
ಸರ್ ಈಗ ನಾನು ಆಕಾಶವಾಣಿ ವಿಚಾರದಲ್ಲಿ ಪ್ರಸ್ತುತಪಡಿಸಿದಿರಬಹುದು ನ್ಯಾಷನಲ್ ಹೈವೇ ವಿಚಾರದಲ್ಲಿ ಪ್ರಸ್ತುತಪಡಿಸಿದಿರಬಹುದು ಇದೆಲ್ಲ ವಿಚಾರಗಳನ್ನು ಇವರು ಒಗ್ಗೂಡಿಸಿಕೊಂಡಾಗ ಸೋ ಬ್ರಹ್ಮಾವರದಕ್ಕೆ ಒಂದು ಸುಂದರವಾದ ಒಂದು ಕಳೆ ಬರುತ್ತದೆ ಚಂದ ಬರುತ್ತದೆ ಊರು ನಾನು ಆಗಲೇ ಹೇಳಿದೆ ಅಲ್ಲ ನಿಮಗೆ ನನ್ನ ಬಲಭಾಗವೇ ಸರಿಯಿಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡಲಿ ಸಿಸ್ ಅಬೌಟ್ 34 ಏಕರ್ಸ್ ಲ್ಯಾಂಡ್ सदुपयोग आगे ते इलाके मन व्यवस्थे इलाके इलाके मन इलाके हठ हिड़क नम जग फॉरेस्ट इलाके अरण्य जग खाली आकाशवाणी पेंडिंग अल कृषि अगत्यवश्यकते मुंदर बट इवर प्रयत्न केंद्र आगे कृषि कॉलेज स्वामी ना विषय हेल्ते अदर बहुत ना तुम एक्सप्लेनेशन को आकाशवाणी मूवत्तेरडु मत्ते आरु सेंट्स मूवत्तेंटु सेंट्स जागवन्न रस्ते बिट्टुकोट्टिद्दारे अदर बग्गे अंदिन नगर पंचायत नवरु एरडु सावर चिल्लरे हणवन्न आकाशवाणी वापस कट्टिद्दारे अन्नोदन्न हेळिदे अल्लिन जनगळु पाप रोडिन बग्गे ओंदु कंपौंड वाल बित्तु कंपौंड वाल अन्नु हाकि अंत हेळि एनु स्वल्प कंपौंड वाल अन्नु हाकुवाग स्वल्प हिंदे हाकि रोड अन्नु स्वल्प नमगे अगल माडि कोडि अंत हेळि ओंदु गलाटेयन्न माडिद्रु ಜನಪ್ರತಿನಿಧಿಗಳು ಅಲ್ಲಿಗೆ ಹೋಗಿದ್ರು ಆದರೆ ಆ ಜಾಗ 38 ಸೆನ್ಸ್ ಜಾಗವನ್ನ ರಸ್ತೆಗೆ ಆಕಾಶವಾಣಿಗೆ ಬಿಟ್ಟು ಕೊಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ನಾನು ದಾಖಲೆ ತೆಗೆದಿದ್ದೆ ಅದರದ್ದು ನಾನು ಆಕಾಶವಾಣಿ ದಾಖಲೆಗಳನ್ನು ತೆಗೆಯಲಿಕ್ಕೆ ಮಂಗಳೂರು ಡಿಸಿ ಆಫೀಸ್ ಉಡುಪಿ ಬ್ರಹ್ಮಾವರಲ್ಲ ತಿರುಗಿ ತಿರುಗಿ ನನ್ನತ್ರ ಆ ದಾಖಲೆಗಳಿತ್ತು ಅದರ ಸ್ಕೆಚ್ ಇದೆ ನನ್ನತ್ರ ಯಾರು ತೆಗೆದಿರಲಿಲ್ಲ ಮೂಲಭೂತವಾಗಿ ಆಕಾಶವಾಣಿ ಅವರತ್ರ ಕೇಳಿದ ಏನು ಹೇಳ್ತಾರೆ ಗೊತ್ತಾ ಇಲ್ಲ ಅದು ಫೈರ್ ಇಂಜಿನ್ ಹೋಗಲಿಕ್ಕೆ ಮಾಡಿದೆ ಅಂತ ರಸ್ತೆ ಯಾರು ಹೇಳಿದ್ರು ಸ್ವಾಮಿ ನೀವು 2000 ಚಿಲ್ಲರೆ ಹಣ ವಾಪಸ್ ತಕೊಂಡು ರಸ್ತೆಗೆ ಬಿಟ್ಟು ಕೊಟ್ಟಿಲ್ಲ 38 ಸೆನ್ಸ್ ಜಾಗ ಇಲ್ಲ ಎಲ್ಲಿದೆ ನನ್ನತ್ರ ಆದೇಶ ಇದೆ ಅಂತ ಕಳಿಸ್ಕೊಟ್ಟೆ ಅಯ್ಯೋ ಇದು ನನಗೆ ಗೊತ್ತೇ ಇಲ್ಲ ಇದು ಜಾಣ ಕುರುಡ ಅಥವಾ ನಿಜವಾಗಿ ಕೋಆರ್ಡಿನೇಷನ್ ನ ಕೊರತೆಯ ಜಾಣ ಕುರುಡಲ್ಲ ಇದು ಏನಂತ ಹೇಳಿದ್ರೆ ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳುವ ಬಗ್ಗೆ ಇದ್ದಂತ ಆಲಸ್ಯ ಆಲಸ್ಯ ಮಾಹಿತಿ ತಿಳ್ಕೊಳ್ಳಬೇಕಲ್ಲ ಸೋ ಕೊಟ್ಟಿದ್ದೀನಿ ನಾನು ಈಗ ರೆಕಾರ್ಡ್ಸ್ ಗಳನ್ನೆಲ್ಲ ಅವರಿಗೆ ಕೊಟ್ಟಿದ್ದೀನಿ ಹೋರಾಟ ಮಾಡಿ ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ದಾರೆ ಅವರ ಲ್ಯಾಂಡ್ ಅಂತ ಹೇಳೋದು ಇವರು ನಮಗೆ ರಸ್ತೆ ಅಗಲ ಮಾಡಿ ಕೊಡಿ ಅಂತ ಹೇಳೋದು 38 ಸೆನ್ಸ್ ಜಾಗ ಬಿಟ್ಟು ಕೊಟ್ಟದ್ದು ಯಾರಿಗೆ ಗೊತ್ತಿಲ್ಲ ದಿಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್ ಓಕೆ ಸರ್ ಬ್ರಹ್ಮಾವರ ಅಭಿವೃದ್ಧಿ ಆಗಬೇಕು ಅಂತ ತಾವು ಹೇಳ್ತಾ ಇದ್ದೀರಿ ಒಂದು ನಗರದ ಅಭಿವೃದ್ಧಿ ಮತ್ತೊಂದು ಗ್ರಾಮದ ಅಭಿವೃದ್ಧಿ ಗ್ರಾಮದ ಅಭಿವೃದ್ಧಿ ಅಂದಮೇಲೆ ಸಮರ್ಪಕ ರಸ್ತೆಗಳು ಕುಡಿಯುವ ನೀರಿನ ಸಮಸ್ಯೆ ಈಡೇರಬೇಕು ಮತ್ತು ಈಗ ಪ್ರಸ್ತುತದಲ್ಲಿರುವಂತ ಕೆಲವೊಂದು ವಿಷಯಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡಿದಾಗ ಮೊನ್ನೆ ಡಿಸಿಗೆ ಒಂದು ಆರ್ಡರ್ ಬಂದಿತ್ತು ಸಾರ್ವಜನಿಕ ರುದ್ರಭೂಮಿಗಳ ಬಗ್ಗೆ ಎಲ್ಲ ಪ್ರತಿ ಗ್ರಾಮದಲ್ಲಿಯೂ ಕೂಡ ಸ್ಥಳ ಮೀಸಲಿರಿಸಬೇಕು ಅನ್ನೋದು ಬ್ರಹ್ಮಾವರ ವ್ಯಾಪ್ತಿಯಲ್ಲಿಯೂ ಕೂಡ ಕಂಡಾಗ ರುದ್ರಭೂಮಿಗಳ ಸಂಖ್ಯೆ ಒಂದಷ್ಟು ಕಡಿಮೆ ಇದೆ ಎನ್ನುವುದಾದರೆ ಗ್ರಾಮೀಣ ಮಟ್ಟದಲ್ಲಿ ಮತ್ತು ಬೇರೆ ಸಾರ್ವಜನಿಕ ಒಂದು ಸುಸಜ್ಜಿತ ರುದ್ರಭೂಮಿಯ ಸ್ಥಾಪನೆ ಈಗ ಎಲೆಕ್ಟ್ರಿಸಿಟಿ ಅಂತದ್ದೆಲ್ಲ ಬರ್ತಾ ಇದೆ ಇದರ ಬಗ್ಗೆಯೂ ಕೂಡ ಒಂದಷ್ಟು ಪ್ರಯತ್ನ ಮಾಡಿದ್ದೀರಾ ಕನಸು ಕಂಡಿದ್ದೀರಾ ಈಗ ಅಲ್ಲಿ ಎರಡು ರುದ್ರಭೂಮಿ ಇದೆ ಒಂದು ವಾರಮಳ್ಳಿ ಗ್ರಾಮದಲ್ಲಿ 3 ಎಕರೆ ಚಿಲ್ಲರೆ ಜಾಗ ಇದೆ ಓಕೆ ಇನ್ನೊಂದು ನಿಮ್ಮ ಚಾಂತಾರ ಗ್ರಾಮದಲ್ಲಿದೆ ಅದನ್ನ ಇವರು ನಮ್ಮ ಜಿಎಸ್ಬಿ ಸಮಾಜದವರು ನಿರ್ವಹಿಸುತ್ತಾ ಇದ್ದಾರೆ ಓಕೆ ವಾರಂಬಳ್ಳಿ ಇದನ್ನ ಅಲ್ಲಿ ಅಲ್ಲಿ ಒಂದು ಧರ್ಮಸ್ಥಳದ ಇದರಿಂದ ಒಂದು ವ್ಯವಸ್ಥೆ ಆಗಿದೆ ಮಾಡ್ತಾ ಇದ್ದಾರೆ ಬಟ್ ನನ್ನ ಲೆಕ್ಕದಲ್ಲಿ ನೀವು ಬಹಳ ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ನನ್ನ ಮನಸ್ಸಿನಲ್ಲಿ ಅದರ ಬಗ್ಗೆ ಒಂದು ಒಳ್ಳೆಯ ಆಲೋಚನೆ ಇದೆ ನಾನು ಸಾಕಷ್ಟು ದೊಡ್ಡ ಊರುಗಳ ರುದ್ರಭೂಮಿಗಳನ್ನು ನೋಡಿದ್ದೇನೆ ಬ್ರಹ್ಮಾವರ ಸಿಟಿ ಆದಾಗ ನಿಮ್ಮ ವಾರಂಬಳ್ಳಿಯ ರುದ್ರಭೂಮಿಯನ್ನು ಡೆವಲಪ್ ಮಾಡಿದ್ರೆ ಅದು ಖಂಡಿತ ಒಂದು ಬಹಳ ಒಂದು 3 ಎಕರೆ ಜಿಲ್ಲೆ ಜಾಗ ಇದೆ ಸ್ವಾಮಿಯಲ್ಲಿ ಅದು ಡೆವಲಪ್ಮೆಂಟ್ ಆಗಲೇಬೇಕು ಹೌದು ಈಗ ಇದೆ ಎಣ್ಣೆ ಸುಡಲಿಕ್ಕೆ ವ್ಯವಸ್ಥೆ ಇದೆ ಇಲ್ಲಿ ಏನಿದೆ ಹೆಚ್ಚಿನ ನಮ್ಮ ನಾಗರಿಕರು ಏನು ಮಾಡ್ತಾರೆ ಅವರವರ ಸ್ವಂತ ಲ್ಯಾಂಡ್ನಲ್ಲೇ ಈ ದೊಡ್ಡ ದೊಡ್ಡ ಜಾಗ ಇದ್ದವರು ಅವರವರ ಸ್ವಂತ ಲ್ಯಾಂಡ್ನಲ್ಲೇ ಮಾಡ್ಕೊಳ್ತಾರೆ ಅದು ಇನ್ನು ಮುಂದಿನ ದಿನಗಳಲ್ಲಿ ಅದು ಆಗೋದಿಲ್ಲ ಆಕ್ಷೇಪಗಳು ಬರುತ್ತೆ ಈಗ ಉಡುಪಿ ವ್ಯಾಪ್ತಿಯಲ್ಲಿ ಅಂತ ಪರಿಸ್ಥಿತಿಗಳು ಇಲ್ಲ ಎಲ್ಲರೂ ಕೂಡ ರುದ್ರಭೂಮಿಗೆ ತಕೊಂಡು ಹೋಗ್ತಾರೆ ಬಟ್ ವಾರಂಬಳ್ಳಿ ಇರುವಂತ 3 ಎಕರೆ ಜಾಗ ಅದು ಬಹಳ ಸೂಟೇಬಲ್ ಅಂತ ನನಗೆ ಕಾಣ್ತದೆ ಅದನ್ನ ಅಭಿವೃದ್ಧಿಪಡಿಸಿ ಇನ್ನು ಡೆವಲಪ್ ಮಾಡಬೇಕು ಆಗಿದೆ ವಿದ್ಯುತ್ ಚಿತಾಗಾರಗಳನ್ನು ಸ್ಥಾಪಿಸಬೇಕು ಎಲ್ಲ ಮಾಡಬೇಕು ಸ್ನಾನಗೃಹಗಳನ್ನು ಮಾಡಬೇಕು
ಬಾಂಬೆ ಅಂತ ಸಿಟಿಯಲ್ಲಿ ನೀವು ನೋಡಿ ಎಂತೆಂತ ರುದ್ರಭೂಮಿಗಳಿವೆ ಆ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಈಗ ಒಂದು ಮನೆ ಯಾರದ್ದು ಒಂದು ಸತ್ತವರ ಮನೆಯಿಂದ ಬಂದವರಿಗೆ ಕೂತ್ಕೊಳ್ಳಲಿಕ್ಕೆ ಜಾಗ ಅವರಿಗೆ ಸ್ನಾನ ಮಾಡಲಿಕ್ಕೆ ಜಾಗ ಎರಡೆರಡು ಮನೆಯವರು ಬಂದ್ರೂ ಎರಡೆರಡು ಬಾಡಿಗಳು ಬಂದ್ರೂ ಕೂಡ ಆ ವ್ಯವಸ್ಥೆ ಅಂತ ಸಿಟಿಯಲ್ಲಿ ಮಾಡಿದ್ದಾರೆ ನಾನು ಸ್ವತಃ ನೋಡಿದ್ದೀನಿ ಅದನ್ನು ಯಾಕಂದ್ರೆ ಅದನ್ನು ಮಾಡಬೇಕು ಬಹಳ ಅವಶ್ಯಕ ಈವನ್ ಗ್ರಾಮದ ವ್ಯಾಪ್ತಿಯಲ್ಲಿ ಆಗಬೇಕು ಸರ್ ಗ್ರಾಮೀಣ ವ್ಯಾಪ್ತಿಯಲ್ಲಿ ಪ್ರದೇಶದಲ್ಲಿ ಮಾಡಬೇಕು ಈಗ ಕಾಸ್ಟ್ ಆಫ್ ಲಿವಿಂಗ್ ಕಮ್ಮಿ ಆಗಬೇಕು ಈಗ ನೀವು ಒಂದೇ ಕಡೆ ಇದ್ದರೆ ಟ್ರಾನ್ಸ್ಪೋರ್ಟ್ ಅದು ಇದು ಖರ್ಚುಗಳು ಎಲ್ಲ ತುಂಬಾ ಬರ್ತವೆ ಮತ್ತೆ ಮೊನೋಪಲಿ ಆಗ್ತದೆ ಅಲ್ಲಿ ಬಹುಶಃ ನನಗೆ ತಿಳಿದ ಪ್ರಕಾರ ಬ್ರಹ್ಮಾವರದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಹಿರಿಯ ನಾಗರಿಕರ ವೇದಿಕೆ ಅಂತ ಇದೆ ನಮ್ಮ ಕಾರ್ಯಕ್ರಮಗಳಿಗೆ ಅವರು ಕೆಲವರು ಬರ್ತಾರೆ ಅವರು ಬಹುಶಃ ವಾರಂಬಳ್ಳಿದನ್ನು ಡೆವಲಪ್ ಮಾಡಲಿಕ್ಕೆ ಕೇಳಿದ್ದಾರೆ ಸೊ ಅವರು ಕೊಟ್ಟರು ಅವರು ಕೂಡ ಅದನ್ನು ಮಾಡಬಹುದು ಅಥವಾ ಸರ್ಕಾರಿ ವ್ಯವಸ್ಥೆ ಅಂದ್ರೂ ಅದನ್ನು ಮಾಡಬಹುದು ಅದೊಂದು ಆಗಬೇಕಾದದ್ದು ಮಾತ್ರ ಬಹಳ ಅವಶ್ಯಕ ತುಂಬಾ ಅವಶ್ಯಕ ಇದೆ ಬ್ರಹ್ಮಾವರ ಈವನ್ ಹಿರಿಯ ನಾಗರಿಕರ ಡೇ ಕೇರ್ ಸೆಂಟರ್ ಆಗಬಹುದು ಅಥವಾ ಎಂಡೋಸಲ್ಪಾನ್ ಪೀಡಿತರ ರಿಹಾಬಿಲಿಟೇಷನ್ ಸೆಂಟರ್ ಮಾಡಬಹುದು ಕೆಲವೊಂದು ಆ ಕುಂದಾಪುರ ಭಾಗದಲ್ಲಿ ಎಂಡೋ ಪೀಡಿತರು ಇದ್ದಾರೆ ಅಂತ ಕಾಣುತ್ತೆ ಇನ್ನೂ ಹಲವಾರು ಕೆಲಸ ಏನು ಗೊತ್ತು ಸರ್ ಸಾಮಾಜಿಕವಾಗಿ ನೀವು ಚಿಂತನೆಗಳನ್ನು ಮಾಡ್ಕೊಂಡು ಹೋಗಿ ಅದು ಒಂದಕ್ಕೊಂದು ಲಿಂಕ್ ಆಗ್ತಾನೆ ಹೋಗ್ತದೆ ಅದು ಯಾಕಂದ್ರೆ ನನ್ನ ಲೆಕ್ಕದಲ್ಲಿ ಇವತ್ತು ಸಾಮಾಜಿಕ ಚಿಂತನೆಯನ್ನು ಮಾಡುವವರು ತುಂಬಾ ಜನರಿದ್ದಾರೆ ಮಡಪಾಡಿಯಲ್ಲಿ ಒಂದು ಸ್ಕೂಲ್ ಇದೆ ಅಲ್ಲಿನ ಲೋಕಲ್ಸೇ ಸೇರಿಕೊಂಡು ಅದನ್ನು ಡೆವಲಪ್ ಮಾಡಿ ಅಲ್ಲಿ ಒಂದಿಷ್ಟು ಮಕ್ಕಳು ಎಲ್ಲೆಲ್ಲಿನ ಮಕ್ಕಳು ಒಂದು 60-70 ಮಕ್ಕಳಿದ್ದಾರೆ ಸರಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅಂಥ ಸ್ಕೂಲ್ಗಳು ಬ್ರಹ್ಮಾವರ ಪರಿಸರದಲ್ಲಿ 3-4 ಇದೆ ಓಲ್ಡ್ ಏಜ್ ಹೋಮ್ಗಳಿವೆ ಇದೆಲ್ಲ ಇನ್ನು ಮುಂದಿನ ಜೀವನಕ್ಕೆ ಇದೆಲ್ಲ ಬಹಳ ನೆಸೆಸಿಟಿ ಆಗಿರುತ್ತದೆ ಒಂದು ಅಭಿವೃದ್ಧಿ ಹೊಂದಿದ ಒಂದು ಸುಸಂಸ್ಕೃತ ನೀವು ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಬಹಳಷ್ಟು ಚಿಂತನೆಗಳು ಪಾಸಿಟಿವ್ ಚಿಂತನೆಗಳು ಬೇಕೇ ಆಗ್ತದೆ ಸೊ ಇದಕ್ಕೆ ನನ್ನ ಲೆಕ್ಕದಲ್ಲಿ ಯಾವನೊಬ್ಬ ದಾರ್ಶನಿಕ ಒಂದು ಮಾತನ್ನು ಹೇಳಿದ್ದ ಮೊದಲು ನನ್ನ ಓದಿದ ನೆನಪದು ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡೋದಕ್ಕಿಂತ ಜಾಸ್ತಿ ಎನ್ ಜಿ ಒಸ್ಗಳು ಇಂಥ ಕೆಲಸಗಳನ್ನೇ ಮಾಡ್ತವೆ ಅಂತೇಳಿ ಹೇಳಿದ್ದು ನನ್ನ ನೆನಪಿನಲ್ಲಿ ಇದೆ ಅದು ಇನ್ನು ಪರಿಸ್ಥಿತಿ ಅದೇ ಬರ್ತದೆ ಎನ್ ಜಿ ಒಸ್ಗಳು ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅಲ್ಲ ಮೇಂಟೆನೆನ್ಸ್ ಎಲ್ಲ ಈಗ ಎನ್ ಜಿ ಒಸ್ಗಳೇ ವಹಿಸ್ಕೊಳ್ತಾ ಇದೆ ಹೌದು ಯಾಕಂದ್ರೆ ಸರ್ಕಾರದ ವ್ಯವಸ್ಥೆ ಅಷ್ಟೊಂದು ಮಟ್ಟದಲ್ಲಿ ಇರೋದಿಲ್ಲ ಇವರು ಸಮರ್ಪಕವಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇರ್ತಾರೆ ಹೌದು ಚೆನ್ನಾಗಿ ಮಾಡ್ತಾರೆ ಓಕೆ ಸರಿ ಸಭೆ ಮುಂದೆ ಮಾಡ್ತೀರಾ ಬ್ರಹ್ಮಾವರದ ಅಭಿವೃದ್ಧಿಯ ಕನಸುಗಳಿದೆ ಎಲ್ಲವನ್ನ ಒಂದು ಹಂತ ಹಂತವಾಗಿ ತಾವು ಅದನ್ನು ಪಡೆದುಕೊಳ್ಳುವಂಥ ಅಂದರೆ ಮುಖ್ಯವಾಗಿ ಇರುವಂಥ ಸಮಸ್ಯೆ ಅಂದರೆ ಲ್ಯಾಂಡ್ ಆ ಲ್ಯಾಂಡನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಕಾನೂನು ಹೋರಾಟವೋ ಇತರ ವ್ಯವಸ್ಥೆಗಳೊಂದಿಗೆ ಸಂಪರ್ಕವೋ ಇದನ್ನೆಲ್ಲ ಮಾಡಿಕೊಂಡು ಮುಂದುವರಿತೀರಾ ಇದರಲ್ಲಿ ಜಯ ಗಳಿಸುವಂಥ ವಿಶ್ವಾಸ ಕೂಡ ತಮ್ಮಲ್ಲಿ ಇದೆ ಒಟ್ಟಾರೆ ಮುಂದಿನ ದಿನಗಳಲ್ಲಿ ಬ್ರಹ್ಮಾವರ ಒಂದು ಅಭಿವೃದ್ಧಿಯತ್ತ ಸಾಗಿ ಸಮಸ್ಯೆಗಳು ಅಲ್ಲಿ ಎಲ್ಲವೂ ನಿವಾರಣೆ ಆಗಬೇಕು ಅನ್ನುವಂಥ ಕಲ್ಪನೆಯನ್ನು ತಾವು ಹೊಂದಿದ್ದೀರಾ ಶುಭವಾಗಲಿ ಎಲ್ಲ ಕೊನೆಯದಾಗಿ ನಮ್ಮದು ಹೇಗೆ ಗೊತ್ತು ಸ್ವಾಮಿ ಹಿಂದೆ ಚಂದಮಾಮ ಓದಿದ್ದೀರಾ ನೀವು ಅದರಲ್ಲಿ ತ್ರಿವಿಕ್ರಮನ ಕತೆ ಬರ್ತಾ ಇತ್ತು ನಾವು ಸೋಲ್ಲಿ ಗೆಲ್ಲಿ ತ್ರಿವಿಕ್ರಮನು ಮತ್ತೆ ಬೇತಾಳವನ್ನು ಎತ್ತಿ ಹೆಗಲ ಮೇಲೆ ಒಂದು ಎಂಡಿಂಗ್ ಬರ್ತದೆ ಹಠ ಬಿಡದೆ ತ್ರಿವಿಕ್ರಮ ಆಗುತ್ತೋ ಆಗುದಿಲ್ವೋ ಅದು ಬೇರೆ ಪ್ರಶ್ನೆ ಸರಿಯಾದ ಸಮಸ್ಯೆಗಳನ್ನು ಗಮನಕ್ಕೆ ತರುವುದು ನನ್ನ ಕೆಲಸ ಈ ಹಠ ಸ್ವಾರ್ಥಕ್ಕಾಗಿ ಅಲ್ಲ ಖಂಡಿತ ಇಲ್ಲ ಖಂಡಿತವಾಗಿ ನಮ್ಮ ಹಿರಿಯರು ಬ್ರಹ್ಮಾವರದಲ್ಲಿದ್ದಂಥ ಹೆಚ್ಚಿನ ಲ್ಯಾಂಡ್ಗಳ ಕಸ್ಟೋಡಿಯನ್ ಆಗಿದ್ದವರು ಒಂದು ಸೆಂಟ್ ಜಾಗವನ್ನು ಕೂಡ ದುರುಪಯೋಗ ಮಾಡಿಕೊಂಡವರಲ್ಲ ಒಂದು ಸೆಂಟ್ ಕೂಡ ಆ ಇಂದಿರಾನಗರದ ಪ್ರದೇಶ ಅಲ್ಲಿದ್ದಂಥ ಹಾಡಿ ವಾರಂಬಳ್ಳಿ ಇದ್ದಂಥ ನಮ್ಮ ಅಜ್ಜನ ಕಸ್ಟಡಿಯಲ್ಲಿ ಇದ್ದಂಥದ್ದು ಕಸ್ಟೋಡಿಯನ್ ಆಗಿದ್ರು ಅವರು ಒಂದು ಸೆಂಟ್ ಜಾಗವನ್ನು ಕೂಡ ದುರುಪಯೋಗ ಮಾಡಿಕೊಂಡಿಲ್ಲ ಅಗತ್ಯವೂ ಇಲ್ಲ ನಮಗೆ ಈಗ ಆಕಾಶವಾಣಿದು ಕೇಳ್ತೇನೆ ಇದರಲ್ಲಿ ಒಂದು ಸೆಂಟ್ ಕೂಡ ನಾವು ಕೇಳೋದಿಲ್ಲ ಕೇಳೋದು ಸಾರ್ವಜನಿಕ ಉದ್ದೇಶಕ್ಕೆ ಮಾತ್ರ ಊರು ಒಳ್ಳೆಯದಾದರೆ ಅದೇನು ಹೇಳ್ತಾರಲ್ಲ ಊರು ಒಳ್ಳೆಯದಾದರೆ ನೆರೆಕೆರೆಯವರು ಒಳ್ಳೆದಿದ್ರೆ ಬೇಡಿ ತಿನ್ಬಹುದಂತೆ ಹಾಗೆ ಊರು ಒಳ್ಳೆಯದಾಗಲಿ ಅಷ್ಟೇ ಓಕೆ ಯೂತ್ ಅನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದೀರಾ ಯೂತ್ ಅಂದ್ರೆ ಬಹಳ ಯೂತ್ ಅಲ್ಲ ಮುಂದಿನ ತಲೆಮಾರು ಈ ಮಧ್ಯ ವಯಸ್ಕರು ಕೆಲವೊಂದು ತುಂಬಾ ಇದ್ದಾರೆ ಅವರನ್ನು ಕೂಡ ವಿಶ್ವಾಸ ಇದ್ದಾರೆ ನಮ್ಮ ಸಭೆಗಳಿಗೆಲ್ಲ ನಾವು ಅವರನ್ನ ಇನ್ವೈಟ್ ಮಾಡ್ತೇವೆ ಆಕಾಶವಾಣಿದ ವಿಚಾರಕ್ಕೆ ನಾನು ರಾಜಕೀಯವಾಗಿ ಹೋಗುವುದೇ ಇಲ್ಲ ಇಂಥ ವಿಚಾರಗಳಿಗೆ ರಾಜಕೀಯ ನಾನಿರೋದು ನಾನು ರಾಜಕೀಯೇತರವಾಗಿ ಇದ್ದೀನಿ ಸಭೆಗಳಿಗೆ ಕರೆಯುವಾಗ ಕಾರ್ಯಕ್ರಮಗಳಿಗೆ ಕರೆಯುವಾಗ ನಾವು ರಾಜಕೀಯೇತರವಾಗಿ ನಾನು ಕರಿತೀನಿ ಬಟ್ ನಾವು ಅಲ್ಲಿ ಏನಾದರೂ ಒಂದು ಕೈ ಹಾಕಿದರೆ ಸಾಮಾನ್ಯವಾಗಿ ಸಪೋರ್ಟ್ ಮಾಡ್ತಾರೆ ಇಶ್ಯೂಸ್ ಇರುತ್ತದೆ ಅದರಲ್ಲಿ ಅಂತ ಹೇಳಿ ಆಕಾಶವಾಣಿ ಜಾಗವನ್ನು ಹಿಂಪಡೆಯುವಂತ ವಿಶ್ವಾಸ ಇದೆ ನನಗಂತೂ ಇದೆ ಖಂಡಿತವಾಗಿ ಇದೆ ಓಕೆ ನ್ಯಾಯಾಂಗ ಹೋರಾಟ ಮಾಡಿ ನ್ಯಾಯಾಂಗ ಮಾಡ್ತೇನೆ ರೆಡಿ ಮಾಡಿ ಆಯ್ತು ನಾನು ಒಂದು ವರ್ಷ ನೋಡೋಣ ಅಂತ ಸುಮ್ಮನಿದ್ದೆ 17-3 ಒಂದು ವರ್ಷ ಆಗ್ತದೆ ನಾನು ನನ್ನ ಮನವಿಗಳನ್ನು ಯಾರ್ಯಾರಿಗೆ ಕಳಿಸಬೇಕು ಅವರಿಗೆ ಡಿಸ್ಪ್ಯಾಚ್ ಮಾಡಿ 17-3 ಆಗ್ತದೆ ಸೊ ನೆಕ್ಸ್ಟ್ ವೀಕಿಗೆ ಹೋಗ್ತಾ ಇದ್ದೀನಿ ಅದು ಬಂದಿದೆ ಕಾಪೀಸ್ ಬಂದಿದೆ
ಇದು ಹೈಕೋರ್ಟ್ ಲಾಯರ್ ತಯಾರು ಮಾಡಿದರೆ ಸುಪ್ರೀಂ ಕೋರ್ಟ್ ಲಾಯರಿಗೆ ಇದನ್ನ ಕಳಿಸಿದೀವಿ ಅವರೊಂದು ಸ್ಕ್ರೂಟಿನಿ ಮಾಡಿ ಕೊಟ್ರೆ ಸರಿ ನನಗೆ ಮತ್ತೆ ಹೈಕೋರ್ಟ್ ಗೆ ಫೈಲಿಂಗ್ ಮಾಡಿ ಇಲ್ಲೇ ನ್ಯಾಯ ಸಿಗ್ತದೆ ಅನ್ನೋ ಭರವಸೆಯನ್ನು ಇಟ್ಕೊಂಡನಲ್ಲ ನಾನು ಡಿಪ್ರೆಷನ್ ಗೆ ಹೋಗೋ ಯಾವ ಕೆಲಸಗಳನ್ನು ಮಾಡಲ್ಲ ಬಟ್ ಈಗಿನ ಪ್ರಸಕ್ತ ಕಾಲಘಟ್ಟದಲ್ಲಿ ನಾನಾಯಿತು ನನ್ನ ಪಾಡಾಯಿತು ಏನೋ ದೇವರು ಒಂದಷ್ಟು ಅನುಗ್ರಹ ನೀಡಿದ್ದಾನೆ ನಾನು ಒಂದಷ್ಟು ಸ್ಥಿತಿವಂತನಾಗಿದ್ದೇನೆ ಇದೆಲ್ಲ ನನಗೆ ಈ ಉಸಾಬರಿ ಎಲ್ಲ ಯಾಕೆ ಬೇಕು ಅನ್ನುವಂತ ಕಾಲಘಟ್ಟದಲ್ಲಿ ಇಂತ ರಿಸ್ಕ್ ಅನ್ನು ಯಾಕೆ ತೆಗೆದುಕೊಳ್ಳುತ್ತಿದ್ದೀರಿ ಅನ್ನೋದು ಅದು ಕಲ್ಪನೆ ಮತ್ತೆ ನಮ್ಮದು ಗ್ರಹಗತಿ ಕಲ್ಪನೆಗಳು ಒಂದು ಮನೆ ಹೇಗಿರಬೇಕು ಅನ್ನೋ ಒಂದು ಕಲ್ಪನೆ ನಮಗೆ ಇರ್ತದೆ ನನ್ನ ಮಗ ಹೇಗಿರಬೇಕು ನನ್ನ ಮಗಳು ಹೇಗಿರಬೇಕು ನನ್ನ ಮುಂದಿನ ಪೀಳಿಗೆ ಹೇಗೆ ಬೆಳಿಬೇಕು ಅನ್ನೋ ಒಂದು ಕಲ್ಪನೆ ನಮಗೆ ಇರ್ತದೆ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆ ತರ ಇದ್ದದ್ದು ನನ್ನ ತಂದೆಯ ಹಿರಿಯಣ್ಣ ಬಾಳ್ಕಟ್ಟ ಬೀಡು ಕೃಷ್ಣಯ್ಯ ಹೆಗಡೆ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಹಾಗಾಗಿ ಏನೋ ಒಂದು ಬಂದಿರಬಹುದು ನಾವು ಅದನ್ನು ಹೇಳಕ್ಕೆ ರಕ್ತಗತವಾಗಿ ಬಂದಿರಬಹುದು ಹಾಗಾಗಿ ನಮ್ಮ ಅಜ್ಜಿ ಎಲ್ಲ ರಾಜಕಾರಣದಲ್ಲಿ ಇದ್ದವರೇ ಬಟ್ ವಿರಮಿಸೋದಿಲ್ಲ ಈ ಎಲ್ಲ ಇಲ್ಲ 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 ನನ್ನ ಬಿಡುವು ಸಮಯವನ್ನು ನಾನು ಸಂಪೂರ್ಣವಾಗಿ ಇಂಥದಕ್ಕೆ ಉಪಯೋಗ ಮಾಡ್ಕೊಳ್ತೇನೆ ಗುರಿ ಮುಟ್ತೀರಿ ಅನ್ನೋ ವಿಶ್ವಾಸ ಇದೆ ಹೌದು ಈಗ ರಾಜ್ಯ ಮಟ್ಟದಲ್ಲೂ ಕೂಡ ನಾನೊಂದು ಈ ನಿಮ್ಮ ಲಿಕ್ಕರ್ ಅಸೋಸಿಯೇಷನ್ನಲ್ಲಿ ರಾಜ್ಯ ಮಟ್ಟದ ಸೆಕ್ರೆಟರಿ ಆಗಿದ್ದೇನೆ 22 ವರ್ಷ ಆಯಿತು ನಾನು ನಿರಂತರ ಕಿರುಕುಳದ ಬಗ್ಗೆ ಆವಾಗ ಆವಾಗ ಉಂಟು ನಮ್ದು ಕಿರುಕುಳ ಉಂಟು ಅವರಿಗೆ ಬಟ್ ಇವತ್ತಿಗೂ ಕೂಡ ಒಂದು ಒಳ್ಳೆಯ ಆಫೀಸರ್ಸ್ ಸೀನಿಯರ್ ಐಎಎಸ್ ಆಫೀಸರ್ಸ್ ನಮ್ಮ ಮಾತಿಗೆ ಒಂದು ಗಣನೆಗೆ ತೆಗೆದುಕೊಳ್ತಾರೆ ಹೋದರೂ ಕೂಡ ನಮಗೆ ಈಗ ಅಲ್ಲಿ ಒಂದು ಬೆಲೆ ಸಿಗ್ತದೆ ಮಾತಿಗೆ ಒಂದು ಬೆಲೆ ಸಿಗ್ತದೆ ಹಾಂ ಇಂಥ ಸಜೆಷನ್ ಹೆಗಡೆ ಹೇಳಿದ್ದು ಸರಿ ಇದೆ ಕಾರಣ ಏನಂತ ಹೇಳಿದರೆ ಅಲ್ಲಿಯೂ ಕೂಡ ನನ್ನ ಸ್ವಾರ್ಥವನ್ನು ನಾನು ಬಯಸಲಿಲ್ಲ ಬಟ್ ಸ್ವಾರಸ್ಯಕರ ವಿಷಯ ಅಂದರೆ ಮದ್ಯಪಾನ ಮಾಡುವವರ ಒಂದು ಸಂಘವನ್ನು ಸ್ಥಾಪಿಸಿ ಏನೋ ಹೊಸ ಹೊಸ ಅವಕಾಶಗಳನ್ನು ಕೂಡ ಕೇಳಿದ್ದಾರೆ ಇದರ ಬಗ್ಗೆ ಏನಾದರೂ ತಮಗೆ ಮಾಹಿತಿ ಇದೆಯಾ ಇಲ್ಲಿ ಕೂಡ ಉಡುಪಿಯಲ್ಲಿ ಕೂಡ ಒಮ್ಮೆ ಆಗಿತ್ತು ನಮ್ಮ ಕಪ್ಪೆಟ್ಟು ಸುಧಾಕರ್ ಶೆಟ್ಟಿ ಅನ್ನೋರು ದಿವಂಗತರಾಗಿದ್ದಾರೆ ಪಾಪ ಅವರು ಕೂಡ ಮಾಡಿದರು ಇಡೀ ಅದು ಜಸ್ಟಿಫೈ ಮಾಡುವಂಥದ್ದಲ್ಲ ಅದನ್ನೆಲ್ಲ ಈ ಬಿಸ್ನೆಸ್ಸಿಗೆ ವರ್ಷ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಆಯುಷ್ಯ ಎಷ್ಟು ಅಂತ ನನಗೆ ಗೊತ್ತಿಲ್ಲ ನಾನೇನು ಸಂಘ ಮಾಡ್ಕೊಳ್ಳೋದು ದೇವತೆಗಳು ಸುರಾಪಾನ ಮಾಡ್ತಾ ಇದ್ರು ಹೌದು ಅದನ್ನು ಕೇಳ್ತೀವಿ ನಾವು ಹಾಗಾಗಿ ಇವತ್ತಿಗೂ ಕೂಡ ನಾನು ಅಂದರೆ ಸ್ವಾರ್ಥದ ಬಗ್ಗೆ ಹೇಳಿದೆ ನನಗೆ ಇರೋದು ಇದ್ದದ್ದು ಒಂದೇ ಬಾರು ಇವಾಗಲೂ ಒಂದೇ ಬಾರು ನಾನು ಯೂನಿಯನ್ನಲ್ಲಿ ಸೇರುವಾಗಲೂ ಇದ್ದದ್ದು ಒಂದೇ ಬಾರು ಇವಾಗಲೂ ಇರೋದು ಒಂದೇ ಬಾರು ನನ್ನ ಒಂದು ನಿರಂತರ ಜರ್ನಿಯಲ್ಲಿ 25 ವರ್ಷದ ಯೂನಿಯನ್ ಜರ್ನಿಯಲ್ಲಿ ಏನಂದ್ರೆ ಬೆನಿಫಿಟ್ ತಗೊಳ್ಬಹುದಿತ್ತು ತಗೊಂಡಿಲ್ಲ ನಾನು ಬಟ್ ಅಲ್ಪತೃಪ್ತರಂತೂ ಅಲ್ಲ ಸಂತೃಪ್ತರು ನಾನು ಸಂತೃಪ್ತ ನಾವು ಗಂಜಿ ಉಪ್ಪಿನಕಾಯಿ ಇದ್ರೆ ನಡೀತದೆ ಸ್ವಾಮಿ ನಮಗೆ ಬಿರಿಯಾನಿ ಇದ್ರೂ ನಡೀತದೆ ಹಾಗೆ ನಮ್ದು ಕತೆ ಹಾಗೆ ನಾವು ಅದರ ಬಗ್ಗೆ ಏನು ಇದಿಲ್ಲ ಏನಿದೆ ವ್ಯವಸ್ಥೆ ಅದರಲ್ಲಿ ನಾವು ಬಹಳ ಖುಷಿಯಲ್ಲಿ ಇರ್ತೀವಿ ನಾವು ಹಾಗೆ ಬಟ್ ಬ್ರಹ್ಮಾವರದ ಅಭಿವೃದ್ಧಿ ಡೆಫಿನೆಟ್ಲಿ ಅದರ ಬಗ್ಗೆ ಇನ್ನು ಮುಂದೆ ಇನ್ನು ಜಾಸ್ತಿ ಚಿಂತನೆ ಅದರ ಬಗ್ಗೆನೆ ಬ್ರಹ್ಮಾವರ ಅಭಿವೃದ್ಧಿ ಆದರೆ ತಮ್ಮಷ್ಟು ಖುಷಿ ಪಡುವಂತಹ ಜನ ಖಂಡಿತವಾಗಿ ಖಂಡಿತವಾಗಿ ನನಗೆ ಬಹಳ ಚಂದವಾದ ಒಂದು ಸಿಟಿ ಬೇಕು ನಮ್ಮ ಊರಿಗೆ ಜನರ ನಾಗರಿಕರ ಸಹಭಾಗಿತ್ವ ತಮ್ಮ ಹೋರಾಟ ತಮ್ಮ ಈ ಮನವಿ ಸಲ್ಲಿಸುವ ವೇಳೆ ಯಾವ ರೀತಿ ಇರಬೇಕು ಬ್ರಹ್ಮಾವರ ನಾಗರಿಕರ ಇಲ್ಲ ಸ್ವಾಮಿ ಮತ್ತು ಇತರ ಸಂಘ ಸಮಾನ ಮನಸ್ಕ ಸಂಘದ ಸಂಸ್ಥೆಗಳು ಈಗ ಒಂದು ಏನು ಗೊತ್ತು ಸರ್ ಅವರು ಸಹಕಾರ ಕೊಟ್ಟಿದ್ದಾರೆ ಈಗಾಗಲೇ ಖಂಡಿತವಾಗಿ ಖಂಡಿತವಾಗಿ ಕೊಟ್ಟಿದ್ದಾರೆ ಈಗ ಸಂಘ ಸಂಸ್ಥೆಗಳು ಕೂಡ ಕೊಟ್ಟಿದ್ದಾರೆ ಈಗ ಏನು ಗೊತ್ತಾ ನಿಮಗೆ ನೀರಿದ್ದಲ್ಲಿ ಕೆಸರು ಇದ್ದೇ ಇರ್ತದೆ ನಿಮಗೆ ಗೊತ್ತಿದೆ ನಾನು ತಿಳಿ ನೀರನ್ನು ಮಾತ್ರ ತಗೊಳ್ಳುವನಷ್ಟೇ ನನಗೆ ಒಬ್ಬರು ಬಾಲಕೃಷ್ಣ ಶೆಟ್ಟಿ ಅಂತ ನಿವೃತ್ತ ಪ್ರಿನ್ಸಿಪಾಲ್ ಇದ್ರು ಕಟೀಲ್ನಲ್ಲಿದ್ದರು ನಮ್ಮ ದೂರದ ಸಂಬಂಧಿಕರು ಅವರು ಒಂದು ಮಾತನ್ನು ಹೇಳ್ತಾ ಇದ್ರು ನೀವು ಯಾರಾದರೂ ನಿನಗೆ ಟೀಕೆ ಮಾಡ್ತಾರೆ ಅಂತೇಳಿ ಮನಸ್ಸಿಗೆ ಬೇಸರ ಪಟ್ಟುಕೊಳ್ಬೇಡ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹೇಳಿದರು ಟೀಕಾಕಾರರು ನಮ್ಮ ತಾಯಿ ಇದ್ದ ಹಾಗೆ ಬಾಲ್ಯದಲ್ಲಿ ಸಣ್ಣ ಪ್ರಾಯದಲ್ಲಿ ಮಗು ಆ ಮಗುವಿನ ಹೊಲಸುಗಳನ್ನೆಲ್ಲ ತೊಳೆದು ಆ ಮಗುವನ್ನು ಒಂದು ಒಳ್ಳೆ ಪ್ರಜೆಯನ್ನಾಗಿ ಹೇಗೆ ಒಂದು ತಾಯಿ ಮಾಡ್ತಾಳೆ ಅದೇ ರೀತಿಯಲ್ಲಿ ಟೀಕಾಕಾರರು ನಿನ್ನ ಹೊಲಸನ್ನೆಲ್ಲ ತೊಳಿತಾರೆ ನೀನು ಟೆನ್ಷನ್ ತಗೋಬೇಡ ಅಂತ ಒಂದು ಮಾತನ್ನು ಹೇಳಿದರು ಯಾರು ಟೀಕೆ ಏನು ಮಾಡಿದ್ರು ನಾನು ಅದಕ್ಕೆಲ್ಲ ತಲೆ ಬಿಸಿ ತೊಳ್ಕೊಳ್ಳಿ ನನ್ನ ಉದ್ದೇಶ ಸ್ಪಷ್ಟವಾಗಿದೆ ಓಕೆ ನಾನು ಹೊರಟಂಥ ಉದ್ದೇಶ ಇದರಲ್ಲಿ ಏನು ಸ್ವಾರ್ಥ ಇಲ್ಲ ಒಳ್ಳೇದಿದೆ ಅಂತೇಳಿ ಬೆಂಬಲಿಸುವವರು ಬೆಂಬಲಿಸ್ತಾರೆ ಟೀಕೆ ಮಾಡೋರು ಇದ್ದೇ ಇರ್ತಾರೆ ಟೀಕೆ ಮಾಡದವ್ರು ಇಲ್ಲದಿದ್ರೆ ನಾವು ನಿದ್ದೆ ಮಾಡಿಬಿಡ್ತೀವಿ ಸ್ವಾಮಿ ಫ್ಲೈಓವರ್ ನಿರ್ಮಾಣಕ್ಕಾಗಿ ಹೆದ್ದಾರಿ ಅಧಿಕಾರಿಗಳು ಏನಾದರೂ ಸಭೆ ನಡೆಸಿದ್ರೆ ಗಡುವು ನೀಡ್ತೀರಾ ಗಡುವು ಖಂಡಿತ ನೀಡುವುದಿಲ್ಲ ಇವತ್ತಿನ ಇಷ್ಟೊಂದು ಅವಧಿಯಲ್ಲಿ ನೀವು ಮಾಡಬೇಕು ಅನ್ನೋಂಥ ಆ ಗಡುವು ನೀಡಿದರೆ ನಾನು ನಿಮ್ಗೆ ಒಂದು ಕೇಳ್ತೀನಿ ಸ್ವಾಮಿ ಅಸಮರ್ಪಕ ಆಗುತ್ತೆ ಅಂತ 100% ಇವತ್ತಿನ ವ್ಯವಸ್ಥೆಯಲ್ಲಿ ಆಗುತ್ತಾ ಇದೆ ಬಟ್ ಶೀಘ್ರದಲ್ಲೇ ನಮಗೆ ಮಾಡಬೇಕು ಅಂತೇಳಿ ಹೇಳುವಂಥದ್ದು ನನಗೆ ಇದರಲ್ಲಿ ನಿಮ್ಮ ಆಕಾಶವಾಣಿಯಲ್ಲಿ ಕೂಡ ನಾನು ಪೇಪರನ್ನೇ ಡಿಪೆಂಡ್ ಅಷ್ಟೇ
ನನ್ನ ಬಾಯಿ ಮಾತಲ್ಲಿ ಯಾವುದನ್ನು ಹೇಳೋದಿಲ್ಲ ಪೂರಕ ದಾಖಲೆಗಳನ್ನು ಇಡ್ತೀನಿ ಎಲ್ಲವನ್ನ ಕೊಟ್ಟು ಬಿಟ್ಟು ಅವರು ಕೇಳಲಿಲ್ಲ ಕೋರ್ಟಿಗೆ ಹೋಗ್ತೀನಿ ಸರಿ ವಿಳಂಬ ನೀತಿ ಅನುಸರಿಸಿದ್ರೆ ತಮ್ಮ ಮುಂದಿನ ನಡೆ ಏನು ಹೋರಾಟವನ್ನ ಸಂಘಟಿಸುತ್ತೀರಾ ಅಥವಾ ಮತ್ತೆ ನ್ಯಾಯಾಂಗದ ಕದ ತಡ್ತೀರಾ ಯಾವುದು ಹೈವೇಗ ಹೈವೇ ಇಲ್ಲ ಫ್ಲೈಓವರ್ ಹೋರಾಟವೇ ಹೋರಾಟವೇ ಬೇಕಾದರೆ ನಾವೀಗ 2007 ನಲ್ಲಿ ಹೈ ಹೆದ್ದಾರಿ ಹೋರಾಟ ಮಾಡಿದಾಗ ನಾವು ಒಂದು 4-5 ಜನ ಡೆಲ್ಲಿಗೆ ಹೋಗಿ ಮೀಟ್ ಮಾಡಿದ್ದೇವೆ ಅದಿರು ಲಾರಿಗಳ ಬಗ್ಗೆಯೂ ಕೂಡ ಹೋರಾಟ ಮಾಡಿದ್ದೇವೆ 2005 ರಲ್ಲಿ ಅದರಲ್ಲಿ ಒಂದು 1800 ಲಾರಿಗಳಷ್ಟು ಲಾರಿಗಳನ್ನು ಗಾಂಧಿ ಮೈದಾನದಲ್ಲಿ ಬಹಳಷ್ಟು ಒತ್ತಡ ಬಂದಿತ್ತು ಪ್ರಲೋಭನೆಗಳು ಬಂದಿದ್ದವು ಎಲ್ಲ ಬಂದಿತ್ತು ತಕೊಂಡ ಅಂತ ಸುದ್ದಿನೂ ಬಂದಿತ್ತು ಎಲ್ಲ ಬಂದಿತ್ತು ಸರ್ ಸಣ್ಣ ನೆನಪು ಒಂದು ನನಗಿದೆ ಎಕ್ಸ್‌ಪ್ರೆಸ್ ಹೈವೇ ನಿರ್ಮಾಣದ ಬಗ್ಗೆ ಒಂದು ಕೂಗು ಬಂದಿತ್ತು ಕುಂದಾಪುರದಿಂದ ಬಂದಿತ್ತು ಹೌದು ಅದು ನಮ್ಮ ಈ ರೈಲ್ವೇಗೆ ಸಮಾನಾಂತರ ಮಾಡಬೇಕು ಅಂತ ಹೌದು ಅದು ಈಗ ಎಲ್ಲಿ ಹೋಯಿತು ಇಲ್ಲ ಸರ್ ಅದು ಆಕ್ಚುಲಿ ಅವರು ವೈಜ್ಞಾನಿಕವಾಗಿ ಸಾಧ್ಯವೇ ಸಾಧುವೇ ಅನ್ನೋದು ಪ್ರಶ್ನೆ ಅಲ್ಲಲ್ಲ ಆಕ್ಚುಲಿ ಅವರ ಪ್ರಪೋಸಲ್ ತಪ್ಪು ಅಂತ ನಾನು ಖಂಡಿತವಾಗಿ ಹೇಳ ಸೋಮನಾಥ್ ಶೆಟ್ರು ಸೋಮಶೇಖರ್ ಹೌದು ಕೆಂಚನೂರು ತಪ್ಪು ಅಂತ ನಾನು ಹೇಳಲ್ಲ ಬಟ್ ಲೇಟ್ ಆಯ್ತು ಅದು ಆವಾಗ ವೈಡನ್ನ ಗಲಾಟೆ ಸ್ಪೀಡ್ ಪಡ್ಕೊಂಡಿತ್ತು ಈಗ ಪ್ರಸ್ತಾವನೆ ಅಂತ ಇಲ್ಲವೇ ಇಲ್ಲ ಇಲ್ಲ ಪಾಪ ಅವರ ಹೆಲ್ತ್ ಸರಿಯಿಲ್ಲ ಹಾಗಾಗಿ ಪ್ರಸ್ತಾವನೆ ಇದಾಗಿದೆ ಓಕೆ ಓಕೆ ಸರಿ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವೀಕ್ಷಕರೊಂದಿಗೆ ಬ್ರಹ್ಮಾವರ ನಾಗರಿಕರೊಂದಿಗೆ ಯಾವ ವಿಷಯವನ್ನ ಹಂಚಿಕೊಳ್ಳಲಿಕ್ಕೆ ಇಚ್ಛಿಸುತ್ತೀರಾ ಯಾವ ಮನವಿಯನ್ನ ಮಾಡಿಕೊಳ್ಳಲಿಕ್ಕೆ ಇಚ್ಛಿಸುತ್ತೀರಾ ಅಲ್ಲಲ್ಲ ಈಗ ಬ್ರಹ್ಮಾವರದ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ನಾನಾಗ್ಲಿ ಅಥವಾ ಮುಂದೆ ರಚಿತವಾಗುವ ಒಂದು ನಮ್ಮ ತಂಡವಾಗ್ಲಿ ಒಂದು ಪ್ರಸ್ತಾವನೆಗಳನ್ನು ನಿಮ್ಮ ಮುಂದೆ ಇಟ್ಟಲ್ಲಿ ಅದು ಸರಿ ಇದ್ದಲ್ಲಿ ಬೆಂಬಲಿಸಿ ಅದನ್ನು ಸ್ಪಷ್ಟವಾಗಿ ಹೇಳ್ತೇನೆ ನಾನು ಸರಿ ಇದ್ದಲ್ಲಿ ಬೆಂಬಲಿಸಿ ಸಾರ್ವಜನಿಕರು ಈಗ ಒಬ್ಬರನ್ನ ಒಂದು ಮನೆ ಯಾರೋ ಹೇಳಿದ್ರಪ್ಪ ಯಾವುದೋ ಒಂದು ವಿಚಾರವನ್ನ ಹೇಳುವಾಗ ಒಬ್ಬರನ್ನ ನಾಯಕರನ್ನಾಗಿ ಮಾಡುವುದು ಅಥವಾ ಒಬ್ಬರು ಒಬ್ಬನ್ನ ತೂಕದ ವ್ಯಕ್ತಿಯನ್ನಾಗಿ ಮಾಡುವಂತದ್ದು ಮಾಡೋದು ಸಾಮಾನ್ಯ ಜನರೇ ಮಾಡುವಂತದ್ದು ಜನಗಳು ಒಟ್ಟು ಸೇರಿ ಆ ಬೇಡಿಕೆಯನ್ನು ಮುಂದಕ್ಕೆ ಇಟ್ಟಲ್ಲಿ ಅದು ಖಂಡಿತ ಆಗೇ ಆಗ್ತದೆ ಅದು ಸಮಂಜಸ ಅಂತ ಹೇಳುವುದು ನಮ್ಮ ಕೆಲಸ ಸಮಂಜಸ ಅಂತ ಹೇಳುವುದಕ್ಕೆ ಬೇಕಾದ ಪೂರಕ ದಾಖಲೆಗಳನ್ನು ಕೊಡುವುದು ನಮ್ಮ ಕೆಲಸ ಮನದಟ್ಟು ಮಾಡುವಂತದ್ದು ನಮ್ಮ ಕೆಲಸ ಸರ್ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಉಳಿಸಿ ಹೋರಾಟ ಸಮಿತಿ ಈಗ ಉಳಿಸಿ ಅನ್ನೋದು ಯಾರಾದರೂ ಆಕ್ರಮಣ ಮಾಡಿ ಅದನ್ನ ಏನಾದರೂ ಅಳಿಸ್ತಾರೆ ಅನ್ನುವಂತ ಭಯನ ಅಥವಾ ಸಮರ್ಪಕವಾಗಿ ಇರಿಸಿ ಅನ್ನುವಂತ ಒಂದು ಮನವಿ ಅದು ಆವಾಗ ಇಟ್ಟಂತ ಹೆಸರದು ಯಾವಾಗ 2007 ನಲ್ಲಿ 7 ನಲ್ಲಿ ಅದನ್ನ ಮುಂದುವರಿಸಿಕೊಂಡು ಬಂದ ಆವಾಗ ವೈಡನ್ ಆಗಲಿಲ್ಲ ಅದು ಆವಾಗ ಇಡೀ ಕುಂದಾಪುರ ಉಡುಪಿ ಅಲ್ಲಿ ಇಲ್ಲಿ ಎಲ್ಲ ತಿರುಗಾಡಿ ಒಂದಿಷ್ಟು ಮೀಟಿಂಗ್ಗಳನ್ನು ಮಾಡಿ ಸಮಂಜಸ ಹೆಸರೇ ಆಗಬಹುದು ರಾಷ್ಟ್ರೀಯ ಹೆದ್ದಾರಿಯನ್ನು ಉಳಿಸಿ ಆವಾಗ ರಿಪೇರಿದ್ದು ಕೂಡ ಇತ್ತಲ್ಲ ಅದನ್ನು ನಾನು ಇನ್ನೂ ತೆಗೆದಿಲ್ಲ ಹೆಸರನ್ನು ಆವಾಗ ನಮ್ಮ ದಾಮೋದರ ರೈತಾಳರು ನಮ್ಮ ಬಳಕೆದಾರರ ವೇದಿಕೆಯವರು ಅದಿರು ಲಾರಿಗಳ ಸಮಯದಲ್ಲಿ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದರು ಇಲ್ಲೇ ನಮ್ಮ ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ ಅದಿರು ಲಾರಿಗಳ ವಿರುದ್ಧವಾಗಿ ಹೋರಾಟ ಮಾಡಿದವರು ಬಳಕೆದಾರ ವೇದಿಕೆಯವರು ಆವಾಗ ಹೆದ್ದಾರಿ ಉಳಿಸಿ ಅಂತ ಒಂದು ಮಾಡಿದ್ದೆವು ನಾವು ಆ ಹೆಸರನ್ನು ಮತ್ತೆ ತೆಗಿಲಿಕ್ಕೆ ಹೋಗಲಿಲ್ಲ ಬಿಟ್ಟರೆ ಅದರಲ್ಲಿ ಇವತ್ತಿನ ಕಾಲಘಟ್ಟಕ್ಕೆ ಅನುಗುಣವಾದ ಹೆಸರಲ್ಲ ಅದು ನಾನು ಸ್ಪಷ್ಟ ಒಪ್ತೇನೆ ಅದನ್ನು ಬಟ್ ಅದನ್ನು ತೆಗಿಲಿಕ್ಕೆ ಹೋಗಲಿಲ್ಲ ನಾವು ಆ ಕಮಿಟಿಯನ್ನು ಇನ್ನು ನಾವು ಸಂಪೂರ್ಣವಾಗಿ ಡಿಸಾಲ್ವ್ ಮಾಡಲಿಲ್ಲ ಬಟ್ ಡಿಸಾಲ್ವ್ ಆಗೋದು ಎಲ್ಲವೂ ಸುಸೂತ್ರವಾಗಿ ಆಗಬೇಕು ಈಗ ನಾವು ಈ ಹೆದ್ದಾರಿ ಉಳಿಸಿ ಸಮಿತಿ ಇದೆಯಲ್ಲ ಬ್ರಹ್ಮಾವರದ ಘಟಕವನ್ನು ಮಾಡಿಕೊಂಡು ಈ ನಿಮ್ಮ ಫ್ಲೈಓವರ್ ಬಗ್ಗೆ ನಾವು ಅದಕ್ಕೆ ಹೋರಾಟವನ್ನು ಮಾಡಿ ಬೇರೆ ಭಾಗದವರು ಏನಾದರೂ ಡಿಮಾಂಡ್ ಮಾಡಿ ಹೋರಾಟ ಮಾಡಿದ್ರೆ ಕರೆದ್ರೆ ಹೋಗ್ತೇನೆ ಅಲ್ಲಲ್ಲಿ ಮಾಡ್ಕೊಂಡಿದ್ದಾರೆ ಪಾಡಿಯಲ್ಲೂ ಇದೆ ಕೆಲವೊಂದು ಆಗ್ರಹಗಳು ಪಾಡಿಯಲ್ಲಿ ಇವೆ ಕಲ್ಯಾಣಪುರ ಸರ್ ಒಂದು ಹೇಳ್ತೇನೆ ನಾನು ನಾವು ಏನು ಈ ಒಂದು ಸಮಿತಿಯನ್ನು ಮಾಡಿದ್ದೇವೆ ಇದು ಸಂಪೂರ್ಣವಾಗಿ ನಾನ್ ಪೊಲಿಟಿಕಲ್ ಓಕೆ ಇದರಲ್ಲಿ ಎಲ್ಲರೂ ಇದ್ದಾರೆ ಕಾಂಗ್ರೆಸ್ ಇದೆ ಬಿಜೆಪಿನೂ ಇದೆ ಕಮ್ಯುನಿಸ್ಟ್ ಇದೆ ಜೆಡಿಎಸ್ ಇದೆ ರಿಕ್ಷಾ ಟ್ಯಾಕ್ಸಿ ಲಾರಿ ಬಸ್ ಎಲ್ಲರೂ ಇದ್ದಾರೆ ಎಡಪಂಥೀಯ ಬಲಪಂಥೀಯ ಇದ್ದಾರೆ ನಾನು ಅಂತ ವಿಚಾರಗಳಿಗೆ ಆದ್ಯತೆ ಕೊಡ್ತೇನೆ ಬಿಟ್ರೆ ಮತ್ತೆ ನಾನು ಎಲ್ಲಿ ಅದೊಂದು ಪೊಲಿಟಿಕಲೈಸ್ ಆಯ್ತೋ ನಾನು ಅದಕ್ಕೆ ಎಂಟ್ರಿ ಆಗುವುದಿಲ್ಲ ಬಟ್ ಬೇರೆ ಭಾಗದವರು ಪ್ರತಿಭಟನೆಗೆ ತಮ್ಮನ್ನು ಕರೆದ್ರೆ ಹೋಗ್ತೇನೆ ಖಂಡಿತವಾಗಿ ನಾನಾಗಿ ಹೋಗುವುದಿಲ್ಲ ಅಭ್ಯಾಸ ಕಡಿಮೆ ಇದೆ ಅಭ್ಯಾಸ ಅಂದ್ರೆ ಬೇರೆ ಬೇರೆ ಡಿಮಾಂಡ್ಸ್ ಗಳಿವೆ ಕಡಪಾಡಿಯಲ್ಲಿ ಇವೆ ಅಂಬಲಪಾಡಿದ್ದು ಕೂಡ ನಾನು ನೇರ ನಿಮಗೆ ಹೇಳಬೇಕಾದ್ರೆ ನಾನು ಟೋಲ್ ನ ವಿರೋಧಿಯೇ ನಾನು ಹೇಳೋದು ಟೋಲೆ ಬೇಡ ಅಂತ ವ್ಯವಸ್ಥೆನೇ ಬೇಡ ಅಂತ ಮಹಾರಾಷ್ಟ್ರದಲ್ಲಿ ಮಾಡಲಿಲ್ಲ ಸಿಟಿ ಒಳಗಿನ ಟೋಲ್ಗಳನ್ನು ಗಡ್ಕರಿ ಅವರು ಹಿಂದೆ ಗಡ್ಕರಿ ಅಲ್ಲ ನಿಮ್ಮ ಇವರು ಮಹಾರಾಷ್ಟ್ರದ ಈಗ ಡೆಪ್ಟಿ ಸಿಎಂ ಆಗಿದ್ದಾರಲ್ಲ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾರಲ್ಲ ಫಡ್ನವಿಸ್ ಅವರು ಒಂದು ಕಾಲದಲ್ಲಿ ಅವರು ಸಿಟಿ ಒಳಗಿನ ಕಾರ್ಪೊರೇಷನ್ ನಮ್ಮ ಬಿಎಂಸಿ ಒಳಗಿನ ಟೋಲ್ಗಳನ್ನು ತೆಗೆದು ಬಿಟ್ಟರು 48 ಟೋಲ್ಗಳನ್ನು ತೆಗೆದು ಬಿಟ್ಟರು ಅವರು ಓಕೆ ಸೊ ಆ ಚುನಾವಣೆಯಲ್ಲಿ ಅದು ಪ್ಲಸ್ ಪಾಯಿಂಟ್ ಆಯ್ತು ಅವರಿಗೆ ಟೋಲೇ ಮಾಡಬೇಕಾ
टोल नहीं तक ना इडी राज्य तिगाड़ते टोल रीतिया रेट्स नम तेरिगे हण विदाउट टोल रस्ते निर्वहणे मे आगोदिल्वा अंत नान केळु अदु अभियान स्टार्ट माडबेकंत मनसिदे बट एज आयतु इन्नु स्वल्प कष्ट अंत काणुत्तदे सद्यक्के ब्रह्मावरक्के मात्र नावु सीमितरागिद्देवे ओके ಸರಿ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೀರ ಬ್ರಹ್ಮಾವರ ಅಭಿವೃದ್ಧಿಯ ಬಗ್ಗೆ ಒಂದಷ್ಟು ಕಲ್ಪನೆಯನ್ನ ದೂರದೃಷ್ಟಿತ್ವದ ಕೆಲವೊಂದು ಕಲ್ಪನೆಗಳನ್ನ ರೂಪರೇಷೆಗಳನ್ನು ಇಟ್ಕೊಂಡಿದ್ದೀರಾ ತಮ್ಮ ಎಲ್ಲಾ ಹೋರಾಟಗಳು ಪ್ರತಿಭಟನೆಗಳು ಪ್ರಸ್ತಾವನೆಗಳು ನ್ಯಾಯಾಂಗದ ಹೋರಾಟಗಳು ಕೂಡ ಸಫಲವಾಗಲಿ ಒಟ್ಟಾರೆ ಬ್ರಹ್ಮಾವರ ಅಭಿವೃದ್ಧಿ ಆಗಲಿ ಯಾಕಂದ್ರೆ ಉಡುಪಿಗೆ ಬ್ರಹ್ಮಾವರ ಬಹಳಷ್ಟು ನಿಕಟದಲ್ಲಿರುವಂತ ಉಡುಪಿ ಜಿಲ್ಲೆಗೂ ಕೂಡ ಬ್ರಹ್ಮಾವರ ಮುಕುಟಪ್ರಾಯವಾಗಲಿ ಅನ್ನೋದು ನಮ್ಮ ಆಶಯ ಮತ್ತು ಹೋರಾಟಗಳಲ್ಲಿ ಕೂಡ ಜನರು ಕೂಡ ಭಾಗವಹಿಸಲಿ ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಒಂದು ಫ್ಲೈಓವರ್ ನಿರ್ಮಾಣ ಆಗಿರಬಹುದು ಆಕಾಶವಾಣಿ ಲ್ಯಾಂಡ್ ಹಿಂಪಡೆಯುವುದರ ಬಗ್ಗೆ ಆಗಿರಬಹುದು ಇನ್ನಿತರ ಸಮಸ್ಯೆಗಳ ಬಗ್ಗೆ ಆಗಿರಬಹುದು ಅದರಿಂದ ಹೊರಬರುವಂತ ಪ್ರಯತ್ನದಲ್ಲಿ ಎಲ್ಲರೂ ಕೈ ಜೋಡಿಸಲಿ ಅನ್ನುವಂತ ಅಪೇಕ್ಷೆ ನಮ್ಮದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಮಾನ್ಯ ಗೋವಿಂದರಾಜ್ ಹೆಗಡೆ ಅವರಿಗೆ ನಮ್ಮ ವೀಕ್ಷಕರ ಪರವಾಗಿ ನಮ್ಮ ವಾಹಿನಿಯ ಪರವಾಗಿ ಮತ್ತು ಸಮಸ್ತ ನಾಗರಿಕರು ಅದರಲ್ಲೂ ವಿಶೇಷವಾಗಿ ಬ್ರಹ್ಮಾವರ ವ್ಯಾಪ್ತಿಯ ನಾಗರಿಕರ ಪರವಾಗಿ ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ನಮಸ್ಕಾರ ವೀಕ್ಷಕರೇ ಇದು ಇಂದಿನ ಕಾರ್ಯಕ್ರಮ ಮುಖ್ಯವಾಗಿ ಬ್ರಹ್ಮಾವರ ಅಭಿವೃದ್ಧಿಯ ಬಗ್ಗೆ ತಮಗೆ ತಿಳಿಯದೇ ಇರುವಂತ ಹಲವಾರು ವಿಚಾರಗಳನ್ನು ಮಾನ್ಯ ಗೋವಿಂದರಾಜ ಹೆಗಡೆ ಅವರು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ ಮುಖ್ಯವಾಗಿ ತಾವು ಸಪೋರ್ಟ್ ಮಾಡುವುದು ಮಾತ್ರ ಉಳಿಯುವಂತ ಪ್ರಶ್ನೆ ಅವರು ಹೋರಾಟದಲ್ಲಿ ಭಾಗವಹಿಸುತ್ತಾರೆ ಮಂಚೂಣಿಯಲ್ಲಿ ನಿಲ್ತಾರೆ ತಾವು ಸಪೋರ್ಟ್ ಮಾಡಿ ಬ್ರಹ್ಮಾವರದಲ್ಲಿ ಉತ್ತಮ ಅವಕಾಶಗಳನ್ನು ಉತ್ತಮ ಮೂಲಭೂತ ಸೌಲಭ್ಯಗಳನ್ನು ಉತ್ತಮ ಸಂಚಾರ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಲ್ಲಿ ತಾವು ಕೂಡ ಬೆಂಗಾವಲಾಗಿ ನಿಲ್ಲಿ ಅನ್ನುವಂತ ಮನವಿಯನ್ನು ಮಾಡಿಕೊಳ್ಳುತ್ತಾ ಕಾರ್ಯಕ್ರಮ ನಮಗಿಸ್ತಾ ಇದ್ದೇವೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದ